ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಶ್ರೀ ಬಸವ ಟಿವಿ, ಇದು ಸಂಸ್ಕಾರದ ಬೆಳಕು. ಎಲ್ಲರಿಗೂ ಶರಣು ಶರಣಾರ್ಥಿ. ಸಾಧಕರ ಜೊತೆ ಜೊತೆಯಲ್ಲಿ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯವಾದಂತಹ ಸ್ವಾಗತ. ಇಂದಿನ ಅತಿಥಿಗಳು ಶ್ರೀಮತಿ ಜಿ ಮನೋರಮಾ ಅವರು. ಅವರನ್ನು ಕಾರ್ಯಕ್ರಮಕ್ಕೆ ಬರಮಾಡಿಕೊಳ್ಳೋಣ. ಮೇಡಮ್ ನಮಸ್ಕಾರ, ಹಾಗೆ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಸ್ವಾಗತ. ಶ್ರೀಮತಿ ಜಿ ಮನೋರಮಾ ಅವರು ಹಿರಿಯ ಶಿಕ್ಷಣ ತಜ್ಞರು. ಶಿಕ್ಷಕರ ಅಂತ ಹೇಳಿದಾಗ ಅವರು ಶಾಲೆಯಲ್ಲೇ ಕೂತ್ಕೊಂಡು ಪಾಠ ಮಾಡಬೇಕು ಅಂತ ಏನೂ ಇಲ್ಲ. ಆದರೆ ಹೊರಗಡೆ ಇದ್ದೂ ಸಹ ಶಿಕ್ಷಣ ಕ್ಷೇತ್ರದಲ್ಲಿ ಬಹಳಷ್ಟು ಸಾಧನೆಯನ್ನು ಮಾಡಬಹುದು ಅನ್ನೋದಕ್ಕೆ ಜಿ ಮನೋರಮಾ ಅವರೇ ಒಂದು ಅತ್ಯುತ್ತಮವಾದಂಥ ಉದಾಹರಣೆ. ಹಾಗೆ ನೋಡಿದ್ರೆ ವೃತ್ತಿಯಲ್ಲಿ ಅವರು ಕೆನರಾ ಬ್ಯಾಂಕ್ನಲ್ಲಿ ಕೆಲಸ ಮಾಡ್ತಾಯಿದ್ರು. ಬ್ಯಾಂಕ್ನಲ್ಲಿ ಅಕೌಂಟ್ಸು ಮತ್ತು ಕ್ಯಾಶು ಈ ಫೈಲ್ಗಳ ಮಧ್ಯೆ ಅವರು ಕಳೆದು ಹೋಗಲಿಲ್ಲ. ಯಾವಾಗಲೂ ಶಿಕ್ಷಣ ಕ್ಷೇತ್ರದಲ್ಲಿ ವಿದ್ಯಾರ್ಥಿಗಳಿಗೆ ಏನಾದರೂ ಒಂದು ಹೊಸದನ್ನು ಕೊಡಬೇಕು ಅನ್ನುವಂತಹ ಹಂಬಲ ತುಡಿತ ಅವರಲ್ಲಿತ್ತು. ಆ ಕಾರಣಕ್ಕಾಗಿ SSLCಯಲ್ಲಿ ಪರ್ಸಂಟೇಜ್ ಆಫ್ ಪಾಸಿಂಗ್ ಅದು ಹೆಚ್ಚಾಗಬೇಕು, ವಿದ್ಯಾರ್ಥಿಗಳು ಹೆಚ್ಚು ಹೆಚ್ಚು ಅಂಕಗಳನ್ನು ಪಡ್ಕೊಳ್ಬೇಕು ಅನ್ನುವಂತಹ ಮಹತ್ವಾಕಾಂಕ್ಷೆಯಿಂದ ಪುಸ್ತಕಗಳನ್ನು ಅವರು ಬರೀತಾರೆ. ಅದನ್ನು ಶಿಕ್ಷಣ ಇಲಾಖೆಗೆ ಕೊಡ್ತಾರೆ. ಅಲ್ಲಿ DDP ಆಗಲಿ ಅಥವಾ ಶಿಕ್ಷಣ ಸಚಿವರು ಆ ಪುಸ್ತಕಗಳನ್ನು ಭಾಳಷ್ಟು ಇಷ್ಟಪಟ್ಟು ಶಿಕ್ಷಣ ಇಲಾಖೆಗಳಿಂದ ಅವರ ಪುಸ್ತಕಗಳಿಗೆ ಬೇಡಿಕೆ ಹೆಚ್ಚಾಗುತ್ತೆ. ಮತ್ತು ಇದುವರೆಗೂ ಸುಮಾರು 1000ಕ್ಕೂ ಹೆಚ್ಚು ವೇದಿಕೆಗಳಲ್ಲಿ ಅವರು ಕಾರ್ಯಕ್ರಮಗಳನ್ನು ಉಪನ್ಯಾಸಗಳನ್ನು ನೀಡಿದ್ದಾರೆ. 1000ಾರು ವಿದ್ಯಾರ್ಥಿಗಳ ಜೊತೆ ಸಂವಾದ ಮಾಡಿದ್ದಾರೆ. ವಿದ್ಯಾರ್ಥಿಗಳಲ್ಲಿರುವಂತಹ ವೀಕ್ನೆಸ್ಗಳನ್ನು ಯಾವ ರೀತಿ ಅವರು ಹೊರಗಡೆ ಬರಬೇಕು, ಹೆಚ್ಚು ಅಂಕಗಳನ್ನು ಪಡೆಯುವುದರ ಮೂಲಕ ಒಳ್ಳೆಯ ಸಮಾಜವನ್ನು ಯಾವ ರೀತಿ ಅವರು ತಾವು ನಿರ್ಮಾಣ ಮಾಡ್ಬೋದು ಅನ್ನುವಂಥ ವಿಚಾರದ ಬಗ್ಗೆ ಉಪನ್ಯಾಸಗಳನ್ನು ನೀಡ್ತಾರೆ. ಆಕಾಶವಾಣಿ, ದೂರದರ್ಶನದಲ್ಲಿ ಇವರ ಉಪನ್ಯಾಸಗಳು, TV9, ದೂರದರ್ಶನ, ಹೀಗೆ 10 ಹಲವಾರು ವೇದಿಕೆಗಳಲ್ಲಿ ಬಹಳ ಉತ್ತಮವಾದಂತಹ ಉಪನ್ಯಾಸಗಳನ್ನು ಶ್ರೀಮತಿ ಮನೋರಮಾ ಅವರು ಈಗಾಗಲೇ ಕೊಟ್ಟಿದ್ದಾರೆ. ಅವರ ಮತ್ತೊಂದು ಆಸಕ್ತಿ ಅಂತಂದರೆ ಆಧ್ಯಾತ್ಮ. ಆಧ್ಯಾತ್ಮಿಕ ಕ್ಷೇತ್ರದಲ್ಲಿ ಮನುಷ್ಯ ಯಾವ ರೀತಿಯಾಗಿ ಸುಖಿಯಾಗಿರಬಹುದು, ಸಂತೋಷವಾಗಿ ತಾನಿರಬಹುದು, ತನಗೇನು ಬೇಕು, ಈ ಒಂದು ಪ್ರಶ್ನೆಯನ್ನು ನಾವು ಯಾವಾಗಲೂ ಮಾಡ್ಕೋತಾನೆ ಇರ್ತೀವಿ. ಅಂತಹ ವಿಚಾರದಲ್ಲಿ ಶ್ರೀಮತಿ ಮನೋರಮಾ ಅವರು ಬರೆದಿರುವಂತಹ ಪುಸ್ತಕಗಳನ್ನು ನಾವೇನಾದರೂ ಓದಿದರೆ ಯಾವುದೇ ವ್ಯಕ್ತಿ ಸಂತೋಷವನ್ನು ಹುಡುಕೊಂಡು ಹೋಗಲ್ಲ, ಎಲ್ಲಿ ಇರ್ತಾನೋ ಅಲ್ಲೇ ಸಂತೋಷವಾಗಿರ್ತಾನೆ ಅಂತಹ ಒಂದು ದೊಡ್ಡ ಒಂದು ವೇದಾಂತ ಅವರದ್ದು. ಈ ಎಲ್ಲ ವಿಚಾರಗಳನ್ನು ಇದನ್ನು ನಾವು ಅವ್ರ ಜೊತೆ ಮಾತಾಡ್ತಾ ಚರ್ಚೆ ಮಾಡೋಣ. ಬನ್ನಿ ಕಾರ್ಯಕ್ರಮವನ್ನು ಆರಂಭ ಮಾಡೋಣ. ಮೇಡಮ್ ಅವರೇ, ನಾನು ಕೇಳಿದ ಹಾಗೆ ತಮ್ಮದು ಅತ್ಯಂತ ಒಂದು ಕಡುಬಡತನದ ಕುಟುಂಬ. ತಮ್ಮ ತಂದೆ ತಾಯಿಯವರಾಗಲಿ, ತಮ್ಮ ಒಂದು ಕುಟುಂಬದ ಹಿನ್ನೆಲೆ ನಾನು ನೋಡಿದಾಗ ಬಹುಶಃ ಒಂದು ತಿನ್ನು ಊಟಕ್ಕೂ ಒಂದು ಕಡೆ ಒಂದು ಕಾಲದಲ್ಲಿ ಕಷ್ಟ ಇದ್ದು ಅಂತ ಯಾವುದೋ ಒಂದು ಕಡೆ ತಾವು ಉಪನ್ಯಾಸದಲ್ಲಿ ತಾವು ಹೇಳಿದ್ದೀರಿ. ಇಂತಹ ಕಡು ಬಡತನದಲ್ಲೂ ತಾವು ಯಾವತ್ತೂ ವಿದ್ಯೆಯಿಂದ ದೂರ ಆಗಲಿಲ್ಲ, ಸದಾಕಾಲ ವಿದ್ಯೆಯ ಮಹತ್ವವನ್ನು ಅರ್ಥ ಮಾಡಿಕೊಂಡು, ಇಲ್ಲ ಜೀವನಕ್ಕೆ ವಿದ್ಯೆ ಬೇಕು ಅಂತ ಒಂದು ವಿದ್ಯೆಯ ಮಹತ್ವವನ್ನು ಅರ್ಥ ಮಾಡಿಕೊಂಡವರು. ಈ ತಮ್ಮ ಕುಟುಂಬದ ಹಿನ್ನೆಲೆಯನ್ನ ಒಂದಿಷ್ಟು ನಾವು ನೋಡೋದಾದರೆ, ತಾವು ಬಂದಂತಹ ಕುಟುಂಬ, ತಮ್ಮ ತಂದೆ ತಾಯಿ, ತಮ್ಮ ಊರು, ಇದ್ರ ಬಗ್ಗೆ ಒಂದಿಷ್ಟು ಹೇಳಿ ಮೇಡಮ್. ಎಲ್ರಿಗೂ ನಮಸ್ಕಾರ. ನಾನು ಕಡು ಬಡ ಕುಟುಂಬದಿಂದ ಬಂದವಳು. ನಮ್ಮ ತಂದೆ ಒಂದು ಪ್ರೈವೇಟ್ ಕಂಪನಿನಲ್ಲಿ ಕೆಲಸ ಮಾಡ್ತಿದ್ರು. ಕಣ್ಣಿನ ದೃಷ್ಟಿ ಕಡಿಮೆ ಆಗ್ತಾ ಬಂತು ಅಂಥೇಳಿ ಆ ವೃತ್ತಿಯನ್ನು ಬಿಡಬೇಕಾಗಿ ಬಂತು. ನಂತರ ಈ ಹಾಸ್ಟೆಲಲ್ಲಿರುವಂತಹ ಗಂಡು ಮಕ್ಕಳಿಗೆ ಫರ್ನಿಚರನ್ನು ಸಪ್ಲೈ ಮಾಡುವಂಥ ಒಂದು ಕೆಲಸವನ್ನು ಬೇರೆಯವ್ರ ಸಹಾಯದಿಂದ ಮಾಡ್ತಾ ಇದ್ರು. ದೃಷ್ಟಿ ಇನ್ನೂ ಸ್ವಲ್ಪ ಕಡಿಮೆ ಆಗ್ತಾ ಬಂದಾಗ ನಾವು ನಮ್ಮ ತಂದೆ ಜೊತೆ ಸೈಕಲಲ್ಲಿ ಮಂಚ ಟೇಬಲ್ಲು ಕಟ್ಕೊಂಡು ಹೋಗಿ ರೂಮ್ಗಳಿಗೆ ಹಾಕಿ ಎಲ್ಲ ಬರ್ತಿದ್ವಿ. ಯಾಕೆಂದ್ರೆ ನಾವು 3 ಜನ ಹೆಣ್ಮಕ್ಳು. ಅಲ್ಲ, ಹೆಣ್ಮಕ್ಳು ಸೈಕಲಲ್ಲಿ ಮಂಚ, ನಮ್ಮ ತಂದೆ ಸೈಕಲ್ ತಳ್ಳೋದು, ನಾವ್ ಹಿಂದ್ಗಡೆ ಮಂಚ ಹಗ್ಗ ಹಾಕಿ ಕಟ್ಟಿದ್ರೆ ಬೀಳ್ದಂಗ್ ಹಿಡ್ಕೊಂಡು ಹೋಗಿ ಅವ್ರ ಮೆಟ್ಲ ಹತ್ತ ಕಾಣಲ್ಲ ಅಂದಾಗ ಸ್ವಲ್ಪ ಎಡವುತ್ತಾರೆ ಅಂದಾಗ ಜೊತೆಗೆ ಸಪೋರ್ಟಿವ್ ಆಗಿರೋದು. ಆತರ ನಮ್ಮ ತಂದೆ ಪೂರ್ತಿ ಅವರು ಏನ್ ಮಾಡ್ತಾರೋ ಅದಕ್ಕೆಲ್ಲ ಸಹಾಯಕವಾಗಿ ನಾನು ನಿಂತ್ಕೊಳ್ತಾ ಇದ್ದೆ. ನಮ್ಮ ತಾಯಿ ಒಬ್ರು ಅರಸರ ಮನೆಯಲ್ಲಿ ದೇವ್ರ ಮನೆ ತಾಯಿ ಅಂತ ಅಡಿಗೆ ಮಾಡ್ತಾ ಇದ್ರು ನೈವೇದ್ಯಕ್ಕೆ ಅಂತ. ಸೊ ಅವ್ರು ಮಾಡ್ಕೊಂಡು ಬಂದು ಅವ್ರು ಏನಾರ ತಂದ್ರೆ ನಮ್ಗೆ ಊಟ, ನಮ್ಗೆ ಇಷ್ಟೊತ್ತಿಗೆ ಊಟ ತಿಂಡಿ ಅಂತ ಗೊತ್ತಿಲ್ಲ, ಯಾವಾಗ ಏನಿರುತ್ತೋ ತಿನ್ನೋದು, ತಿಂದಿದ್ರೆ ಸುಮ್ಮನೆ ಕೂತಿರೋದು ಅಷ್ಟೇ ನಮಗೆ ಗೊತ್ತಿದ್ದಿತ್ತು. ಹಾಗಾಗಿ ಸರ್ಕಾರಿ ಶಾಲೆನಲ್ಲೇ ನಾವು ಸೇರ್ಕೊಂಡ್ರು ಕೂಡ ಮಿಡ್ಲ್ ಕ್ಲಾಸಿಗೆ ಬಂದಾಗ ಶಾಲೆಗಳು ಬದಲು ಮಾಡ್ಬೇಕಾಗಿ ಬಂತು. ಅದಾದ್ಮೇಲೆ 7ನೇ ಕ್ಲಾಸ್ ಹಂಗೂ ಹಿಂಗೂ ಕಷ್ಟಪಟ್ಟು ನಾವು 3 ಜನ ಅಕ್ಕತಂಗಿರು ವಿದ್ಯಾಭ್ಯಾಸ ಅಲ್ಲಿವರೆಗೂ ಮುಂದುವರ್ಸಿದ್ವಿ. ದುಡ್ಡಿಲ್ಲ, 8ನೇ ಕ್ಲಾಸಿಗೆ ಸೇರ್ಸಕ್ಕಾಗಲ್ಲ ಅಂತ ನಾನು ಸುಮ್ಮನೆ ಮನೇಲೆ ಕೂತಿದ್ದೆ. ಅಷ್ಟೊತ್ತಿಗೆ ಮೈಸೂರಿನಲ್ಲಿ ಡೆಮಾನ್ಸ್ಟ್ರೇಷನ್ ಮಲ್ಟಿಪರ್ಪಸ್ ಸ್ಕೂಲ್ ಅಂತ 1964 ಪ್ರಾರಂಭ ಆದಾಗ ಅವರು ಪ್ಯಾಂಫ್ಲೆಟ್ ಎಲ್ಲ ಹಿಡ್ಕೊಂಡು ಬಂದು ಈ ತರ ಶಾಲೆಗೆ ಸೇರಿಸ್ಕೊಳ್ಳಿ ಅಂತ ಹೇಳಿ ನಮ್ಮ ಅಂಗಡಿಗೂ ಬಂದು ಒಂದು ಬಳೆ ಅಂಗಡಿ ಇಟ್ಕೊಂಡು ಹಿಂಗೋ ಮ್ಯಾನೇಜ್ ಮಾಡ್ತಿದ್ರು ನಮ್ಮ ತಾಯಿ. ಸೊ ಆಗ ಬಂದು ಕೇಳಿದಾಗ ನಮ್ಮ ತಂದೆ ಹೇಳಿದ್ರು, ನನ್ನ ಹತ್ರ ತಿಂಗಳಿಗೆ ಫೀಸ್ ಕೊಡೋಕ್ಕಿಲ್ಲಪ್ಪ, ನನ್ನ ಕಣ್ಣಿಗೆ ತೊಂದರೆ, ದೃಷ್ಟಿಗೆ ತೊಂದರೆ,
ಹಾಗಾಗಿ ಏನೋ ಒಂದು ಸರ್ಕ್ಯುಲೇಟಿಂಗ್ ಲೈಬ್ರರಿ ಇಟ್ಕೊಂಡಿದ್ವಿ, ಹರ್ಕಲ್ ಪುಸ್ತಕ ಮುರ್ಕಲ್ ಬಳೆ ಇಟ್ಕೊಂಡು ವ್ಯಾಪಾರ ಮಾಡ್ತಿದ್ವಿ, ನಮ್ಮ ಕೈಲಿ ಆಗಲ್ಲಪ್ಪ ಅಂದ್ರು. ಆವಾಗ ನಾವು ಮಾತಾಡ್ತೀನಿ ಸರ್ ಮ್ಯಾನೇಜ್ಮೆಂಟ್ ಹತ್ರ ಅಂಥೇಳಿ, ಮಕ್ಕಳು ತುಂಬ ಜಾಣರು ಆದರೆ ಏನು ಮಾಡಲಿ ಓದ್ಸಕ್ಕೆ ದುಡ್ಡಿಲ್ಲ ಅಂದಾಗ ಕರ್ಕೊಂಡು ಹೋಗಿ ನಮ್ಮನ್ನು ಅವರು ಪರಿಚಯ ಮಾಡಿಸಿ ಪೂರ್ ಫಂಡಿಂದ ಪುಸ್ತಕ ಬರೀ 4 ರೂಪಾಯಿ ದುಡ್ಡಿಸ್ಕೊಂಡು ನನಗೆ ನಮ್ಮ ಅಕ್ಕನಿಗೆ ಆ ಡೆಮಾನ್ಸ್ಟ್ರೇಷನ್ ಮಲ್ಟಿಪರ್ಪಸ್ ಸ್ಕೂಲ್ CBSE ಸಿಲೆಬಸ್ಗೆ ನಮ್ಮನ್ನ ಸೇರಿಸ್ಕೊಂಡ್ರು. ಯೂನಿಫಾರ್ಮ್ ಪೂರ್ ಫಂಡ್ ಇಂದ ಕೊಟ್ಟರು, ಪುಸ್ತಕಗಳನ್ನು ಕೊಟ್ಟರು, ಅಂದರೆ ಫಸ್ಟ್ ಇಯರ್ ಆದ್ರಿಂದ ಎಲ್ಲ ತರಹ ಸಹಕಾರ ಕೊಟ್ಟು ಸೇರಿಸಿದ್ರು. ಆಮೇಲೆ ಯೂನಿಫಾರ್ಮು ಮತ್ತೆ ಹೊಲಿಸ್ಕೊಳ್ಳೋಕ್ಕೆಲ್ಲ ದುಡ್ಡಿಲ್ಲ, ಹಾಗಾಗಿ ನಮ್ಮ ಸ್ನೇಹಿತರು ಪ್ರೀಮಿಯರ್ ಸ್ಟುಡಿಯೋ ಲೋಕೇಶ್ವರಿ ಅವ್ರು ಹಾಕಿ ಅವರು ಹೊಸ ಹೊಸ ಬಟ್ಟೆ ಹಾಕ್ಕೊಂಡಾಗ ಅವ್ರು ಕೊಟ್ಟ ಹಳೆಯ ಬಟ್ಟೆಗಳ ಯೂನಿಫಾರ್ಮ್ ನಂಗೆ 4 ವರ್ಷದ ಯೂನಿಫಾರ್ಮ್ ಆಯಿತು ನನಗೆ ನಮ್ಮ ಮಕ್ಕಳಿಗೆ. ಆ ತರಹ ಬಹಳ ಕಷ್ಟದಲ್ಲಿ ವಿದ್ಯಾಭ್ಯಾಸ ಮಾಡಿದ್ವಿ. ಅಲ್ಲೇ CBSE ಆದ್ರಿಂದ 8th, 9th, 10th, 11th ಅಂತ ಕಂಪ್ಲೀಟ್ ಆಗೋಯ್ತು. ಪೂರ್ ಫಂಡ್ ಅಲ್ಲೇ ತುಂಬಾ ಒಳ್ಳೆ ಟೀಚರ್ಸ್, ಕನ್ನಡ ಮೀಡಿಯಂ ಅಲ್ಲಿ 7ನೇ ಕ್ಲಾಸ್ ವರೆಗೂ ಓದ್ಬಿಟ್ಟು CBSE ಹೋಗ್ಬಿಟ್ಟು ಇಂಗ್ಲಿಷ್ ಬರ್ತಾ ಇಲ್ಲ, ಎಲ್ಲ ಹಿಂದಿ ಜಾಸ್ತಿ, ಅರ್ಥ ಆಗ್ತಿಲ್ಲ, ಇಷ್ಟಿಷ್ಟು ದಪ್ಪ ಪುಸ್ತಕ ಓದಕ್ಕಾಗ್ತಿಲ್ಲ. ಮತ್ತೆ ಮಧ್ಯಾಹ್ನ ಬೆಳಗ್ಗೆ ಹೋದ್ರೆ 5 ಕಿಲೋಮೀಟರ್ ಮನೆ ಮೈಸೂರಲ್ಲಿ 5 ಕಿಲೋಮೀಟರ್ ನಡ್ಕೊಂಡು ಹೋಗ್ಬೇಕು, ಸ್ಕೂಲ್ ಆದ್ಮೇಲೆ 5 ಕಿಲೋಮೀಟರ್ ನಡ್ಕೊಂಡು ಬರ್ಬೇಕು, 5 ಪೈಸಾ ಕೊಟ್ರೆ ಒಂದು ಬಸ್ ಅಲ್ಲಿ 1 ರಾರಿ ಹೋಗ್ಬಹುದಾಗಿತ್ತು. ಈ ತರ ಕೆಲವು ದಿವಸ ಹಾಗೂ ಮ್ಯಾನೇಜ್ ಮಾಡಿದ್ವಿ. ಹಾಗೆ ಡಬ್ಬಿಗೆ ತಗೊಂಡು ಹೋಗಕ್ ಮನೆಯಲ್ಲಿ ಏನೂ ಇಲ್ಲ, ಹಾಗಾಗಿ ಹಾಗೆ ಹೋಗೋದು. ಸೊ ನಾನು ಕ್ಲಾಸಲ್ಲಿ ಸ್ಕೂಲಲ್ಲಿ ಲಂಚ್ ಪೀರಿಯಡ್ ಅಲ್ಲಿ ಬಿದ್ದುಬಿಡೋದು, ಇದರ ಲಾಸ್ಟ್ ಪೀರಿಯಡ್ ಸ್ಪೋರ್ಟ್ಸ್ ಪೀರಿಯಡ್ ಇರುತ್ತೆ ಅಲ್ಲಿ ಬಿದ್ದುಬಿಡೋದು, ಇಲ್ಲ ಪ್ರೇಯರ್ ಹಾಲಲ್ಲಿ ಅನ್ಕಾನ್ಶಿಯಸ್ ಆಗೋದು ಸರ್ವೇ ಸಾಮಾನ್ಯ ಆಗೋಯ್ತು. ಆವಾಗ ಕೇಳಿದ್ರು ಯಾಕೆ ಯಾವಾಗ ನೋಡಿದ್ರು ಬೀಳ್ತಾ ಇರ್ತೀಯಲ್ಲ ಅಂತ. ಗೊತ್ತಿಲ್ಲ ಮಿಸ್ ಅಂದೆ. ಏನು ತಿಂದೆ ಅಂದ್ರು, ಏನು ತಿಂದಿಲ್ಲ ಅಂದ್ರೆ, ಏನು ತರ್ತಿಲ್ವಾ ಅಂದ್ರು, ಇಲ್ಲ ಅಂದೆ. ಯಾಕೆ ತರಲ್ಲ ಅಂದ್ರು, ತರಕ್ಕೇನು ಇಲ್ಲ ಮಿಸ್ ಅಂದ್ರು. ಆಗ ಇವ ಹೊತ್ತಲ್ಲಿ ನೆನಪಿಸ್ಕೋಬೇಕು, ಕಾವೇರಮ್ಮ ಅನ್ನೋ ಟೀಚರು ಪ್ರತಿದಿನ ಡಬ್ಬಿ ತಂದು ಒಂದು ಚಪಾತಿ ಒಂದು ರೊಟ್ಟಿ ಈ ತರ ಪ್ರತಿದಿನ ನನಗೆ ಕೊಟ್ಟು ಇಂಗ್ಲಿಷ್ ಅಲ್ಲಿ ವಾಟ್ ಈಸ್ ಯುವರ್ ಫಾದರ್ ಅಂತ ಫಸ್ಟ್ ಡೇ ಕೇಳಿದ್ರು. ಏನ್ ನಮ್ಮಪ್ಪ ಗಂಡ್ಸು, ಆದ್ರೆ ಹೇಳದ್ ಹೇಗೆ ಇಂಗ್ಲಿಷ್ ಅಲ್ಲಿ, ಅಷ್ಟು ಇಂಗ್ಲಿಷ್ ಗೊತ್ತಿಲ್ಲ. ಆಗ ಸ್ವಲ್ಪ ಹೊತ್ತು ಯಾವ ಮೀಡಿಯಂ ಅಲ್ಲಿ ಓದಿದೀಯಮ್ಮ ಅಂದ್ರು. ನಾನು ಕನ್ನಡ ಮೀಡಿಯಂ ಅಲ್ಲಿ ಓದಿದೀನಿ. ಆಯ್ತು, ದಿನಾನು ಬಾ, ಪಾಠನು ಹೇಳ್ಕೊಡ್ತೀನಿ, ಒಂಚೂರು ಹೊಟ್ಟೆಗೇನಾರು ಹಾಕ್ತೀನಿ, ತುಂಬಾ ಜಾಣೆ, ಎಷ್ಟೊಂದು ಚೆನ್ನಾಗಿ ಹಾಡ್ತೀಯ, ಅಕ್ಷರ ಎಷ್ಟು ಚೆನ್ನಾಗಿದೆ, ಎಷ್ಟೊಂದು ಧೈರ್ಯ ಇದೆ, ಆಟಗಳು ನೋಡಿದ್ರೆ ಎಲ್ಲ ಆಟ ಆಡ್ತೀಯ, ಇದ್ಯಾಕೆ ಈ ತರ ನಿಮ್ಗೆ ಅಂತ ಕೇಳ್ಬಿಟ್ಟು ಎಲ್ಲ ಸಪೋರ್ಟ್ ಮಾಡಿದ್ರು. ಸೊ ಹಂಗಾಗಿ ನನ್ನ ವಿದ್ಯಾಭ್ಯಾಸ ಹೈಸ್ಕೂಲು PUC ಅಂತ ಇರ್ಲಿಲ್ಲ, ಆಗ 11th ಸ್ಟ್ಯಾಂಡರ್ಡ್ ಮುಗ್ದೋಯ್ತು. ಕಾಲೇಜಿಗೆ ಸೇರ್ಸಕ್ ತಿರುಗಿ ದುಡ್ಡಿಲ್ಲ. ಆಗ ಅದೇ ಡೆಮಾನ್ಸ್ಟ್ರೇಷನ್ ಮಲ್ಟಿಪರ್ಪಸ್ ಸ್ಕೂಲ್ ಇರೋ ಕ್ಯಾಂಪಸ್ ಅಲ್ಲಿ ರೀಜನಲ್ ಕಾಲೇಜ್ ಆಫ್ ಎಜುಕೇಶನ್ ಅಂತ ಇದೆ. ನಾನು PUC ವರೆಗೂ ಓದಿರೋದು ಸೈನ್ಸ್, ಆಮೇಲೆ ನನಗೆ ಕಾಮರ್ಸಿಗೆ ಸೇರಿಸಿದ್ರು. ಯಾಕೆ ಸೇರಿಸಿದ್ರು ಅಂದರೆ ರೆಸಿಡೆನ್ಷಿಯಲ್ ಕಾಲೇಜು, ಅಲ್ಲೇ ಇರಬೇಕು, ಸ್ಟೈಪಂಡ್ ಕೊಡ್ತಾರೆ, ಅಲ್ಲಿ ಊಟ ತಿಂಡಿಗೆ ಆಗುತ್ತೆ, ಅದಾದ್ಮೇಲೆ ಅಲ್ಲಿ ಇನ್ನೊಂದು ಫೀಸ್ ಪುಸ್ತಕ ಪೆನ್ನಿಗೆ ದುಡ್ಡಿಲ್ಲ. ಆಗ ಅಲ್ಲೊಂದು ಸ್ಕೀಮ್ ಇತ್ತು, ಅರ್ನ್ ವೈಲ್ ಯು ಲರ್ನ್ ಅಂತ. ಅಲ್ಲೇನೋ ಕ್ಯಾಂಟೀನ್ ಅಲ್ಲಿ ತಟ್ಟೆ ತೊಳೆಯೋದು, ಪಾತ್ರೆ ತೊಳೆಯೋದು, ತರಕಾರಿ ಹೆಚ್ಚೋದು, ಗಿಡಕ್ಕೆ ಪಾತಿ ಮಾಡಿದ್ರೆ 1 ಅವರ್ ಕೆಲಸ ಮಾಡಿದ್ರೆ 1 ರೂಪಾಯಿ ಕೊಡ್ತಿದ್ರು. ಆ ಥರ ತಿಂಗಳಿಗೆ 15 ರೂಪಾಯಿನಷ್ಟು ಸಂಪಾದನೆ ಮಾಡಿ BCOM BEd 2 ಇಂಟಿಗ್ರೇಟೆಡ್ ಕೋರ್ಸ್ ಕಂಪ್ಲೀಟ್ ಆಯಿತು. ಸೊ ಅಲ್ಲಿಗೆ ಒಂದು ಹಂತಕ್ಕೆ ನಾವು ತಲುಪಕ್ಕೆ ಅವಕಾಶ ಆಯಿತು. ಸ್ನೇಹಿತರೆ, ಶರಣ ಬಂಧುಗಳೇ, ಕೇಳಿದ್ರಲ್ಲ ಮನೋರಮಾ ಮೇಡಮ್ ಅವರು, ನಾವೆಲ್ಲ ಇತ್ತೀಚೆಗೆ ಒಂದು ಒಳ್ಳೆಯ ಸ್ಕೂಲು, ಒಂದು ನಮ್ಮನ್ನು ಕರ್ಕೊಂಡು ಹೋಗೋಕ್ಕೆ ಒಂದು ವ್ಯಾನು, ಮತ್ತು ಅಮ್ಮಂದಿರು ನೀಟಾಗಿ ಯೂನಿಫಾರ್ಮ್ ಹಾಕಿ ಕಳಿಸಿ ಕೈಯಲ್ಲೊಂದು ಲಂಚ್ ಬಾಕ್ಸನ್ನು ಕೊಡ್ತಾರೆ. ಏನು ಬುಕ್ಕು ಅಂದರೆ ಹಾಲಿಡೇಸಲ್ಲೇ ಬುಕ್ ತಕ್ಕೊಟ್ಬಿಡ್ತೀವಿ, ಅದಕ್ಕೆಲ್ಲ ಬೈಂಡ್ ಎಲ್ಲ ಮಾಡಿ ಒಂದು ಜಾಮೆಟ್ರಿ ಬಾಕ್ಸು, ಎಷ್ಟು ಚೆನ್ನಾಗಿ ಸುಸಜ್ಜಿತವಾಗಿ ನಾವು ಮಕ್ಕಳನ್ನು ಕಳಿಸ್ತೀವಿ. ಆದರೂ ಕೆಲ ಮಕ್ಕಳು ಓದಿನಲ್ಲಿ ಹಿಂದೆ ಬೀಳ್ತಾರೆ. ಆದರೆ ಸರ್ಕಾರಿ ಶಾಲೆಯಲ್ಲಿ ಒಂದು ಹೊತ್ತಿನ ಊಟಕ್ಕೂ ಕಷ್ಟ ಇದ್ದಂಥ ಕಾಲದಲ್ಲಿ ನಾನು ಓದಲೇಬೇಕು ಅನ್ನುವಂಥ ಮನೋಭಾವದಿಂದ, ಛಲದಿಂದ ಮನೋರಮಾ ಮೇಡಮ್ ಅವರು BCOM ಓದ್ತಾರೆ. ಅದಾದಮೇಲೆ ಕಾಂಪಿಟೇಟಿವ್ ಎಕ್ಸಾಮು ಬರೀತಾರೆ. ನನಗೆ ಇನ್ನೊಂದು ಆಶ್ಚರ್ಯ ಅಂದರೆ, ನೀವು 4 ಎಕ್ಸಾಮ್ಗಳನ್ನು ಬರೀತೀರಿ, 4 ಎಕ್ಸಾಮಲ್ಲೇ ಸೆಲೆಕ್ಟ್ ಆಗಿಬಿಡ್ತೀರಿ, ಏನು ಮೇಡಮ್ ಅದು? BCOM ಮುಗೀತು, BCOM ಎಡ್ ಅಂತ ಇಂಟಿಗ್ರೇಟೆಡ್ ಕೋರ್ಸು. ಸೊ ಶಿಕ್ಷಕಿಯಾಗೂ ಹೋಗ್ಬೋದಾಗಿತ್ತು, ಅಥವಾ ಬೇರೆ ಯಾವುದೇ ಒಂದು ಆಫೀಸ್ ಕೆಲಸಕ್ಕೂ ಹೋಗ್ಬೋದಿತ್ತು, ಬ್ಯಾಂಕಿಗೂ ಹೋಗ್ಬೋದಿತ್ತು. ನನ್ನ ಜೊತೆಯಲ್ಲಿ ಓದ್ತಾ ಇದ್ದಂಥ ನಾಗರತ್ನ ಅನ್ನೋಳು 2nd ಇಯರ್ನಲ್ಲಿ ಡ್ರಾಪ್ಔಟ್ ಆದ್ಲು BCOM ಎಡ್ ಓದ್ತಾ ಇದ್ದಾಗ. ಡ್ರಾಪ್ಔಟ್ ಆದವರು ಹಾಸ್ಟೆಲ್ ಇರೋ ಹಂಗಿಲ್ಲ, ಹಂಗಾಗಿ ಅವಳು ಆಚೆ ಹೋಗ್ಬಿಟ್ಟು ಒಂದು ಪ್ರೈವೇಟ್ ಕಂಪ್ನಿಗೆ ಸೇರ್ಕೊಂಡ್ಬಿಟ್ಲು ಬೆಂಗಳೂರಲ್ಲಿ. ನಾನು BCOM ಎಡ್ ಮುಗಿಸಿದ ಮೇಲೆ ತಕ್ಷಣ ನನಗೆ ಮೈಸೂರಿಗೆ ಬಂದಾಗ ಹೇಳಿದ್ಲು, ನೋಡು ಓದಿದ ತಕ್ಷಣ ನಿಮ್ಮ ಮನೇಲಿ ಎಷ್ಟು ಕಷ್ಟ ಊಟ ತಿಂಡಿಗೆ ಅಂತ ನನಗೆ ಗೊತ್ತು. ಫಸ್ಟ್ ಟೈಮ್ ನಾನು ಹೊಟ್ಟೆ ತುಂಬ ತಿಂದಿರೋದು 3 ಹೊತ್ತು ತಿನ್ಬೋದು ಅಂತ ಗೊತ್ತಾಗಿದ್ದೇ ನಾನು BCOM ಸೇರಿದ ಮೇಲೆ. ಅಲ್ಲಿವರೆಗೂ ಗೊತ್ತೇ ಇರಲಿಲ್ಲ ನನಗೆ. ಕಾಲೇಜ್ ವಿದ್ಯಾಭ್ಯಾಸ ಮುಗಿದ ತಕ್ಷಣ ಕರ್ಕೊಂಡು ಹೋದ್ಲು ಬೆಂಗಳೂರಿಗೆ. ಜತ್ತಿ ಇಂಡಸ್ಟ್ರೀಸ್ ಅಲ್ಲಿ ಕೆಲಸ ಮಾಡ್ತಿದ್ಲು. ಇನ್ನೊಂದು ಪ್ರೈವೇಟ್, ಅದಕ್ಕೆ ಲಿಂಕ್ ಇದ್ದಂಥ ಒಂದು ಸಣ್ಣದು ಒಂದೇ ಡಬ್ಬದ ಅಂಗಡಿ ಥರದ ಒಂದು ಆಫೀಸು, ಅಲ್ಲಿ ಟೈಪಿಸ್ಟ್ ಕಮ್ ಕ್ಲರ್ಕ್ ಆಗಿ ಸೇರಿಸ್ಬಿಟ್ಟು 150 ರೂಪಾಯಿ ಸಂಬಳಕ್ಕೆ ವ್ಯವಸ್ಥೆ ಮಾಡಿದ್ಲು. ನಮ್ಮನೇಲೇ ಇರು, ನಿಮ್ಮನೆ ಥರನೇ ನಮ್ಮನೇಲೂ ಬಡ್ತಾನ,
ಹಾಗಾಗಿ ಅಡ್ಜಸ್ಟ್ ಆಗುತ್ತೆ ಇರು ಅಂತ. ಸರಿ, ಅವ್ರ ಮನೆಯಲ್ಲೇ ಇಟ್ಕೊಂಡು ನನಗೆ ಕೆಲಸ ಕಳ್ಸಕ್ಕೆ ಶುರು ಮಾಡಿದ್ಲು. ಜೆ ಸಿ ರೋಡ್ ಹತ್ರ, ಎಸ್ ಜೆ ಪಿ ರೋಡ್ ಅಲ್ಲಿ ದಿನಾನು ಎಸ್ ಜೆ ಪಿ ರೋಡ್ ಹತ್ರ ಬಂದು ನಿಂತ್ಕೊಂಡು ಜೆ ಸಿ ರೋಡ್ ಅಲ್ಲಿ ಟೌನ್ ಹಾಲ್ ಎದುರುಗಡೆ ಅಲ್ಲಿ ಕೆನರಾ ಬ್ಯಾಂಕ್ ಹೆಡ್ ಆಫೀಸ್, 5 ಮಹಡಿ ಹೆಡ್ ಆಫೀಸ್. ಹೌದು, ನಾನು ಅಲ್ಲಿ ಕೂತ್ಕೊಂಡು ಹಿಂಗ್ ನೋಡಿದ್ರೆ ಎಷ್ಟೊಂದ್ ಜನ ಹೆಂಗಸರು ಇದ್ರೊಳಗಡೆ ಹೋಗ್ತಾರೆ, ಆಚೆ ಬರ್ತಾರೆ, ಇವರೆಲ್ಲ ಇದ್ರೊಳಗಡೆ ಹೆಂಗ್ ಕೆಲ್ಸಕ್ಕೆ ಸೇರ್ಕೊಂಡ್ರು ಯಾವಾಗ್ಲೂ ನನ್ನ ಪ್ರಶ್ನೆ. ಆದ್ರೆ ಈ ಕಡೆಯಿಂದ ಬಸ್ ಬರುತ್ತಾ ಅಂತ ನೋಡೋದು, ರಾಜಾಜಿನಗರ್ ಅಲ್ಲಿ ಇದ್ದಾಗ ಬಸ್ ಅಲ್ಲಿ ಕ್ಯೂ ಅಲ್ಲಿ ನಿಂತ್ಕೊಂಡು ಬರೋದು ತುಂಬಾ ಚೆನ್ನಾಗಿತ್ತು ಸಿಸ್ಟಮ್. ಆಗ ನಾನು ಅವರನ್ನೆಲ್ಲ ಕೇಳ್ತಿದ್ದೆ, ನೀವೆಲ್ಲಿ ಕೆಲಸ ಮಾಡ್ತೀರಾ, ನೀವೆಲ್ಲ. ನಾನು ಕೆನರಾ ಬ್ಯಾಂಕ್ ಅಂದ ತಕ್ಷಣ ನನಗೆ ಒಂದು ಒಳ್ಳೆ ಬೆಳಕು ಬಂದಂಗ ಆಗೋಯ್ತು. ಓ, ನಾನು ನೋಡ್ತಿರೋ ಬಿಲ್ಡಿಂಗ್ 5 ಮಹಡಿ ಬಿಲ್ಡಿಂಗು, ಅಲ್ಲೇನ ಕೆಲಸ ಮಾಡೋದು? ಹೌದು. ಅಂದ್ರೆ ಹೇಗೆ ಸೇರ್ಕೊಂಡ್ರಿ ಕೆಲಸಕ್ಕೆ, ಟೆಸ್ಟ್ ಬರೆದ್ರ, ಏನ್ ಮಾಡಿದ್ರಿ? ಅದೇ ತರ ಒಂದ್ 2-3 ಜನ ಬ್ಯಾಂಕ್ ಕೆಲ್ಸಕ್ಕೆ ಸೇರ್ಕೊಂಡ ತಕ್ಷಣ ನೀವು ಸೇರ್ಕೋಬೇಕಾದ್ರೆ ಹೆಂಗ್ ತಯಾರಾದ್ರಿ ಅಂತೆಲ್ಲ ಕೇಳ್ಕೊಂಡು, ಆಮೇಲಿಂದ ಅದಕ್ಕೆ ಸರಿಯಾಗಿ ಬ್ಯಾಂಕಿಂಗ್ ಅಡ್ವರ್ಟೈಸ್ಮೆಂಟ್ ಗಳು ಬರ್ತಿತ್ತು. ಇಲ್ಲಿ ಪ್ರೈವೇಟ್ ಅಲ್ಲಿ 150 ರೂಪಾಯಿ ಕೆಲಸ ಮಾಡ್ತಿದ್ದೆ ದಿನಾ. ಬೆಳಗ್ಗೆ ಬಸ್ ಇಂದ ಇಳಿದಾಗ ಎಷ್ಟ್ ಚೆನ್ನಾಗಿದೆ ಬಿಲ್ಡಿಂಗು, 5 ಮಹಡಿಯಲ್ಲಿ ಕೆಲಸ ಸಿಕ್ಕರೆ ಎಷ್ಟ್ ಚೆನ್ನಾಗಿರುತ್ತೆ ಅಂತ ಸಕಾರಾತ್ಮಕ ಅಷ್ಟೇ, ಸಿಕ್ಕಲ್ಲ ಅಂತಿಲ್ಲ. ಸಾಯಂಕಾಲ ಬಸ್ ಸಿಕ್ಕಾಯಿವಾಗ ಈ ಕಡೆ ಸಿಟಿ ಮಾರ್ಕೆಟ್ ಕಡೆ ನೋಡೋದು, ಬಸ್ ಬರ್ತಾ ಇದೆ ಇಲ್ಲ ಅಂದ್ರೆ ಕೆನರಾ ಬ್ಯಾಂಕ್ ಬಿಲ್ಡಿಂಗ್ ಇಷ್ಟೇ ನೋಡ್ತಾ ಇದ್ದೆ ನಾನು. ಆಮೇಲೆ ಎಲ್ಲರೂ ಕೇಳಿ ತಿಳ್ಕೊಂಡು ಯಾವ ತರ ಬ್ಯಾಂಕ್ ಪರೀಕ್ಷೆಗೆ ತಯಾರಾಗಬೇಕು ಅಂತ, ಸೆಕೆಂಡ್ ಹ್ಯಾಂಡ್ ಪುಸ್ತಕ ತಗೊಂಡ್ಬರ್ಬೇಕು, ಅವಿನ್ಯೂ ರೋಡ್ಗೆ ಹೋಗ್ತಾರೆ, ಎಲ್ಲ ತಯಾರಿ ಮಾಡ್ಕೊಂಡು ಮಾಡ್ತಾ ಶುರು. ಅದಕ್ಕೆ ಸರಿಯಾಗಿ 4 ಅಡ್ವರ್ಟೈಸ್ಮೆಂಟ್ ಬಂತು ಬ್ಯಾಂಕ್ಗಳದು. 4 ಬ್ಯಾಂಕ್ಗೂ ಅಪ್ಲೈ ಮಾಡಿದೆ, ಟೆಸ್ಟ್ ಬರದೆ, 4 ಬ್ಯಾಂಕ್ ಟೆಸ್ಟ್ ಪಾಸ್ ಆಯಿತು. ಇಂಟರ್ವ್ಯೂಗೆ ಹೋದೆ, ಇಂಟರ್ವ್ಯೂನಲ್ಲೂ ಪಾಸ್ ಆಯಿತು, 4 ಬ್ಯಾಂಕಿಂದ ಆರ್ಡರ್ಸ್ ಬಂತು. ಅಲ್ಲ, ನಾವೆಲ್ಲ ಕಾಂಪಿಟೇಟಿವ್ ಎಕ್ಸಾಮ್ ಅಂತಂದ್ರೆ ಒಂದು ಎಕ್ಸಾಮ್ ಬರೆದು ಒಂದು ಕಡೆ ಸೆಲೆಕ್ಟ್ ಆಗೋದೇ ಬಹಳ ಕಷ್ಟ. ತುಂಬ ವರ್ಷ ಪ್ರಯತ್ನ ಮಾಡಿದ್ರೂ ಒಂದು ಕಡೆ ಸೆಲೆಕ್ಟ್ ಆಗಲ್ಲ. ಈಗ ಮೇಡಮ್ ಅವರು 4 ಎಕ್ಸಾಮ್ ಬರೀತಾರೆ, 4 ಬ್ಯಾಂಕಲ್ಲಿ ಸೆಲೆಕ್ಟ್ ಆಗ್ತಾರೆ. ನಿಜವಾಗ್ಲೂ ಇದು ನಿಮ್ಮ ಹಾರ್ಡ್ ವರ್ಕಿಗೆ ಸಿಕ್ಕಂತ ಪ್ರತಿ. 2 ಪ್ರೊಬೇಷನರಿ ಆಫೀಸರ್ಸ್ ಪೋಸ್ಟ್ ಸಿಕ್ತು, 2 ಕ್ಲೆರಿಕಲ್ ಪೋಸ್ಟ್ ಸಿಕ್ತು. ನಾನು ಆರ್ಡರ್ಸ್ ಎಲ್ಲ ತಗೊಂಡು ನಮ್ಮ ಮೈಸೂರಿಗೆ ಹೋಗ್ಬಿಟ್ಟು ನಮ್ಮ ತಂದೆಗೆ ಓದಿ ಹೇಳೋದು, ಅಷ್ಟೊಂದು ಇದಿರಲಿಲ್ಲ. ಅದಕ್ಕೆ ಮುಂಚೆ ಒಂದು ಅನಾಹುತ ಆಗೋಯ್ತು ನಮ್ಮ ಮನೆಯಲ್ಲಿ. ನಾನು 8ನೇ ಕ್ಲಾಸ್ ಓದ್ತಾ ಇರುವಾಗ ನಮ್ಮ ತಂದೆ ಕನ್ನಡಕ ಚೇಂಜ್ ಮಾಡಿಸೋಕ್ಕೆ ಕೆ ಆರ್ ಹಾಸ್ಪಿಟ್ಲಿಗೆ ಹೋದರು. ಆಗ ಆವತ್ತಿನ ಔಟ್ ಪೇಷಂಟ್ಸ್ 13 ಜನ, ಅಷ್ಟು ಜನಕ್ಕೂ ಅಲ್ಲಿ ವಾರ್ಡ್ ಬಾಯ್ ಏನೊಂದು ಡ್ರಾಪ್ಸ್ ಆಗ್ತಾನೋ ಅದರಲ್ಲಿ ಏನೋ ಆ್ಯಸಿಡ್ ಹಾಕಿ ಆವತ್ತಿನ ಔಟ್ ಪೇಷಂಟಲ್ಲಿ ಬಂದಿದ್ದ 13 ಜನಕ್ಕೂ ಕಣ್ಣು ಹೊಟ್ಟೋಯ್ತು. 13 ಜನಕ್ಕೂ ಕಣ್ಣು ಹೊಟ್ಟೆ ಹೋಯ್ತು. ನಮ್ಮ ತಂದೆಗೆ ಅಲ್ಪ ಸ್ವಲ್ಪ ಕಾಣ್ತಿತ್ತು, ಓಡಾಡುವಾಗ ಎಡವರು ಪೂರ್ತಿ ಕಣ್ಣೆ ಹೊರಟೆ ಹೋಯ್ತು. ಹಂಗೆ ಹೋಗಿದ್ರಿಂದ ಅವ್ರಿಗೆ ಮನೆಯಲ್ಲಿ ಇರೋತಾ ಇರ್ತಾ ನಮ್ಮ ತಾಯಿ ದಿನ ಅವ್ರ ಕೈ ಎಡಕ್ಕೆ ಇಟ್ಕೊಂಡೋಗಿ ಬಳೆ ಅಂಗಡಿನಲ್ಲಿ ವ್ಯಾಪಾರ ಮಾಡಿ ನಕ್ಕ ಸಂಪಾದನೆ ಮಾಡ್ಕೊಂಬಂದು ಅಕ್ಕಿ ತೊಗೊಂಬಂದು ಸಾಯಂಕಾಲ ಊಟ ನಮ್ಮ ಮನೆಯಲ್ಲಿ ಆ ಥರ ಇತ್ತು. ಸೊ ಇಲ್ಲಿ ಕೆಲಸಕ್ಕೆ ನನಗೇನಾದ್ರೆ ಹೆಂಗಾರ ಕೆಲಸಕ್ಕೆ ಸೇರಿಕೊಂಡು ನಮ್ಮ ಅಪ್ಪ ಅಮ್ಮಂಗೆ ಹೊಟ್ಟೆ ತುಂಬ ಊಟ ಹಾಕಬೇಕು ಅಷ್ಟೇ ನನ್ನ ಉದ್ದೇಶ, ಏನೂ ಇರಲಿಲ್ಲ. ಆಗ 4 ಆರ್ಡರ್ ಬಂದಿದ್ದನ್ನು ತಗೊಂಡು ಮೈಸೂರಿಗೆ ಬಂದು ನಮ್ಮ ತಂದೆ ಹೇಳಿದೆ, ಅಣ್ಣ ಈ ಥರದಲ್ಲಿ ಇಲ್ಲಿ ಕೆಲಸ ಸಿಕ್ಕಿದೆ, ಇಲ್ಲಿ ಆಫೀಸರ್ ಅಂತ ಸಿಕ್ಕಿದೆ, ಎಲ್ಲ ಓದ್ದೆ. ಊರು ಎಲ್ಲಿ ಸಿಕ್ಕಿದೆಯಮ್ಮ ನೋಡು ಅಂದರು. ಸಿಕ್ಕಿ ಗೊತ್ತಾಗಲೇ ಇಲ್ಲ, ಹೆಸರೇ ಗೊತ್ತಾಗಲಿಲ್ಲ. ಶಾರದಾ ಅಟ್ಲಾಸ್ ಇತ್ತು, ಅದರಲ್ಲಿ ತಗೊಂಡು ಆ ಹೆಸರಿರೋ ಊರು ಎಲ್ಲಾರ ಸಿಗುತ್ತಾ ಅಂತ ಹುಡುಕಿದ್ವಿ, ಸಿಕ್ಕಲೇ ಇಲ್ಲ. ಕೊನೆಗೆ ಆ ಬ್ರಾಂಚ್ಗೆ ಹೋಗಿ ಕೇಳಮ್ಮ, ನಮ್ಮ ತಂದೆ ತುಂಬ ಜಾಣರು ಬಟ್ ಈ ಥರದ ನ್ಯೂನ್ಯತೆಗಳು. ಅವಾಗ ಅಲ್ಲಿ ಹೋಗಿ ಕೇಳಿದೆ, ಇದು ಹೊಸ ಬ್ರಾಂಚ್ ಓಪನ್ ಆಗಿರೋದು, ನಾರ್ತ್ ಕರ್ನಾಟಕ ಲಾಸ್ಟ್ ಮಹಾರಾಷ್ಟ್ರ ಬಾರ್ಡ್ರು ಅಂದರು. ಸರಿ, ನಮ್ಮಪ್ಪ ನಾನು ಕಳಿಸಲ್ಲಮ್ಮ, ನೀನು ಸಂಪಾದನೆ ಮಾಡಿದ್ರು, 150 ರೂಪಾಯೇ ಸಾಕು, ನಂಗೆ 50 ರೂಪಾಯಿ ಕೊಡ್ತೀಯಲ್ಲ ತಿಂಗಳಿಗೆ, ಊಟ ನಡೆಯುತ್ತೆ ಅಂದ್ಬಿಟ್ರು. ಕೊನೆಗೆಲ್ಲ ಹುಡುಕಿ ಮಾಡಿದ್ಮೇಲೆ ಒಬ್ರು ಸೋಮಶೇಖರ ಅಂತ, ಹೆಜ್ಜಿ ಸೋಮಶೇಖರ ಪಿಕ್ಚರಲ್ಲಿ ಆಕ್ಟ್ ಮಾಡಿದ್ರು, ಅವ್ರು ಸಿಕ್ಕಿದ್ರು. ಅವ್ರು ಜಯಲಕ್ಷ್ಮೀಪುರಮಲ್ಲಿ ಮ್ಯಾನೇಜರ್ ಆಗಿದ್ರು. ಅಲ್ಲಿ ಹೋಗಿ ಕೇಳಿದೆ ಕೆನರಾ ಬ್ಯಾಂಕಿಗೆ ಹೋಗಿ ಕೇಳಿದೆ, ನೋಡಿ ಸರ್ ಈ ಥರ 4 ಆರ್ಡರ್ ಬಂದಿದೆ, ನಾನು ಯಾವುದನ್ನು ಆಯ್ಕೆ ಮಾಡ್ಕೋಬೇಕು ಅಂತ ನನಗೆ ಗೊತ್ತಾಗ್ತಿಲ್ಲ ಅಂದರೆ. ಬೆಂಗಳೂರು ನೋಡಿದೆಯೇನಮ್ಮ ಅಂದರು. ಇಲ್ಲ ಸರ್ ಅಂದೆ. ನೋಡು, ಬೆಂಗಳೂರಲ್ಲಿ ಹೆಡ್ ಆಫೀಸು ಕೆನರಾ ಬ್ಯಾಂಕು, ನಿನಗೆ ಅಲ್ಲಿ ಸ್ಟಾಫ್ ಸೆಕ್ಷನಲ್ಲಿ ಸಿಕ್ಕಿದೆ. ಬೇಕು ಅಂದರೆ ನಿಮ್ಮ ಅಪ್ಪಂಗೆ ಕಣ್ಣು ಕಾಣಲ್ಲ, ನಿಮ್ಮ ಅಮ್ಮ ಪಾಪ ಕೈ ಹಿಡ್ಕೊಂಡು ಅಂಗಡಿಗೆ ಹೋಗ್ತಾರೆ. ಅದರಿಂದ ನೀನು ಯಾವ ಆಫೀಸರ್ ಪೋಸ್ಟು ಬೇಡ ಕಣಮ್ಮ, ಹತ್ತಿರದಲ್ಲಿರಬೇಕು. ಈಗ ನಿಮ್ಮ ಮನೇಲಿ ದುಡಿತಿರೋಳು ನೀನೊಬ್ಳೆ, ಹತ್ತಿರ ಇರಬೇಕು, ಹೋಗಿ ಕ್ಲರ್ಕ್ ಪೋಸ್ಟ್ಗೆ ಕೆನರಾ ಬ್ಯಾಂಕಿಗೆ ಸೇರ್ಕೋ ಅಂತ ಹೇಳಿದ್ರು. ಅದೇ ರೀತಿ ಬಂದು ಕೆನರಾ ಬ್ಯಾಂಕಿಗೆ ಸೇರಿಕೊಂಡೆ. ಸ್ಟಾಫ್ ಸೆಕ್ಷನ್ನು ಎಲ್ಲರೂ ಏನು ಒಂಥರ ಸಂತೋಷವಾಗಿ ನೋಡ್ತಾ ಇದ್ದಾರೆ, ಇಷ್ಟು ಉದ್ದ ಜಡೆ ಬೇರೆ ಇತ್ತು, ಏನು ನೇತಾಡಿಸ್ಕೊಂಡು ಹೋದರೆ ಅವ್ರು ನನಗೆ ಇದಾಯ್ತು. ಆಮೇಲೆ ಎಲ್ಲರೂ ಓ ಇವರೇ ಅಂದರೆ ನನಗೆ ಏನಕ್ಕೆ ಇಷ್ಟೊಂದು ಒಂಥರ ಮಾತಾಡ್ತಾ ಇದ್ದಾರಲ್ಲ ಅಂತ ಒಂದು ಇದಾಯಿತು. ಸೋಮಶೇಖರ ಅವ್ರಿಗೆ ಟ್ರಾನ್ಸ್ಫರ್ ಆಗಿ ಅಲ್ಲಿಗೆ ಬಂದರು, ಜಯಲಕ್ಷ್ಮೀಪುರಮಿಂದ ಹೆಡ್ ಆಫೀಸ್ಗೆ. ಆಗ ಅವ್ರನ್ನ ಕೇಳಿದೆ, ಯಾಕೆ ಸರ್ ಎಲ್ಲರೂ ನಂದು ಏನಾರು ತಪ್ಪಾಯ್ತಾ ಅಥವಾ ನಾನೇನಾರು ನಡ್ಕೊಂಡು ಬಂದಿದ್ದು ಸರಿ ಇಲ್ವಾ ಅಂತ. ಏನಿಲ್ಲ ಕಣಮ್ಮ, ಇದರಲ್ಲಿ ಬೋರ್ಡ್ ನೋಟಲ್ಲಿ ನಿನ್ನೇ ಈ ಸೆಕ್ಷನ್ಗೆ ತಗೋಬೇಕು ಅಂತ ಹೇಳಿದ್ವಿ, ಎಲ್ಲರೂ ಆ ಸೆಕ್ಷನ್ಗೆ ಬರೋ ಹುಡುಗಿ ಹೇಗಿರ್ತಾಳೆ ಅಂತ ಕಾಯ್ತಿದ್ರು, ನಿನ್ನ ನೋಡಿದಾರೆ ಕೂತ್ಕೋ ಹೋಗು ಅಂದರು. ಬಹಳ ಸಂತೋಷ ಆಯಿತು. ಆ ಏನಕ್ಕೆ ನೋಡ್ತಾ ಇದ್ರು ಅಂದರೆ, ಆ ವರ್ಷ 48,000 ಜನ ಬರೆದಿದ್ದ ಪರೀಕ್ಷೆಯಲ್ಲಿ ನಾನು ಬ್ಯಾಂಕಿಂಗ್ ಟೆಸ್ಟಲ್ಲಿ ಆ ಬ್ಯಾಂಕಲ್ಲಿ 7ನೇ ರ್ಯಾಂಕು, ಇಂಟರ್ವ್ಯೂನಲ್ಲಿ ಟಾಪರ್. ಹಾಗಾಗಿ ಎಲ್ರಿಗೂ ಆ ಹುಡುಗಿ ಹೇಗಿರ್ತಾಳೆ ನಮ್ಮ ಸೆಕ್ಷನಿಗೆ ಬರೋರು ಅಂತ ನೋಡ್ತಾ ಇದ್ರು ಅಂತ ಆಗ ನನಗೆ ಹೆಮ್ಮೆ ಆಯಿತು. ಸ್ನೇಹಿತರೆ ಕೇಳಿದ್ರಲ್ಲ,
ಕೆನರಾ ಬ್ಯಾಂಕ್ ನಲ್ಲಿ ಬ್ರಾಂಚ್ ಮ್ಯಾನೇಜರ್ ಆಗಿ ತಾವು ಆನಂತರ ಆಫೀಸರ್ ಆಗಿ ರಿಟೈರ್ಡ್ ಆಗ್ತಾರೆ. ಒಂದು ದೊಡ್ಡ ಹುದ್ದೆನ ಅವರು ಗಳಿಸ್ಕೋತಾರೆ. ವೃತ್ತಿಯಲ್ಲಿ ಬ್ಯಾಂಕ್ ನಲ್ಲಿ ಇದ್ರೂ ಸಹ ಆನಂತರ ಅವರು ಅನೇಕ ಹವ್ಯಾಸಗಳನ್ನು ಶ್ರೀಮತಿ ಮನೋರಮ ಅವರು ರೂಢಿಸ್ಕೊಳ್ತಾರೆ. ಅವರದ್ದು ಶಿ ಈಸ್ ಎ ಮಲ್ಟಿ ಟ್ಯಾಲೆಂಟೆಡ್ ವುಮೆನ್. ಅವರು ಒಂದು ಎರಡಲ್ಲ ಹಲವಾರು ಕ್ಷೇತ್ರಗಳಲ್ಲಿ ಅವರು ಸಾಧನೆಯನ್ನು ಮಾಡ್ತಾರೆ. ನನಗೆ ಒಂದು ವಿಶೇಷವಾದಂಥ ಆಸಕ್ತಿ, ತಾವು ಶಿಕ್ಷಣ ಕ್ಷೇತ್ರದಲ್ಲಿ ಏನಾದರೂ ಮಾಡಬೇಕು, ವಿದ್ಯಾರ್ಥಿಗಳಿಗೆ ಏನಾದರೂ ಕೊಡಬೇಕು ಅನ್ನೋಂತಹ ತಮ್ಮ ಆಸಕ್ತಿ. ಒಂದು ಬ್ಯಾಂಕ್ ಮಧ್ಯೆ ಕೆಲವರು ಕಳೆದೇ ಹೋಗ್ತಾರೆ. ಬ್ಯಾಂಕ್ ಮಧ್ಯೆ ಆ ದುಡ್ಡು ಎಣಿಸ್ಕೊಂಡು ಆ ಒಂದು ಬಾಕ್ಸ್ ಇರುತ್ತಲ್ಲ, ಆ ಕ್ಯಾಶ್ ಬಾಕ್ಸ್ ಒಳಗಡೆ ಅವರು ಒಂಥರ ಒಂದು ಮಿಷಿನ್ ಆಗಿಬಿಟ್ಟಿರ್ತಾರೆ. ನಾನು ನೋಡ್ತಿದ್ದಾಗ ಅವ್ರ ತಲೆ ಎತ್ತಿ ಯಾರು ಬಂದರು ಅಂತಲೇ ನೋಡಲ್ಲ, ಬರೇ ದುಡ್ಡು ಎಣಿಸ್ತಾ ಇರ್ತಾರೆ, ಹಿಂಗೆ ಕೊಡ್ತಾರೆ. ಸೊ ಆದರೆ ತಾವು ಆ ರೀತಿ ಆಗಲಿಲ್ಲ. ಆ ದುಡ್ಡನ್ನು ಪಕ್ಕಕ್ಕಿಟ್ಟು ಬೇರೆ ಕಡೆಯೂ ಬಹಳಷ್ಟು ಯೋಚನೆ ಮಾಡಿದ್ರಿ. ಶಿಕ್ಷಣ ಕ್ಷೇತ್ರದಲ್ಲಿ ಏನು ತಮಗೆ ಆಸಕ್ತಿ ಬಂದದ್ದು? ನಮ್ಮ ತಾಯಿ ಬಹಳ ಒಳ್ಳೆ ಮಾತು ಹೇಳ್ತಾ ಇದ್ರು. ಹೊಟ್ಟೆಗಿಲ್ದಿದ್ರೆ ನಿಂಗೆ ತಲೆ ಇಲ್ವಾ, ತಲೆಯಲ್ಲಿ ಏನು ಬುದ್ಧಿ ಇಲ್ವಾ, ಏನ್ ತಿಂದವರು ಬದುಕ್ತಾರೆ, ತಿಂದಿರೋ ಸನ್ಯಾಸಿಗಳೆಲ್ಲ ಏನು ತಿಂದ ಹಿಮಾಲಯ ತಪ್ಪಲೆ ಉಪವಾಸ ಕುತ್ಕೊಂಡು ಮಾಡಲ್ವಾ, ಇದು ವಿದ್ಯಾಭ್ಯಾಸ ಒಂದು ತಪಸ್ಸು ಅನ್ಕೋ. ಬುದ್ಧಿ ಇದೆ ತಾನೇ, ಈಗ ನಿನ್ಗೆ ಮೂರೊತ್ತು ಊಟ ಮಾಡ್ಬೇಕಾ, ವಿದ್ಯಾಭ್ಯಾಸ ಮಾಡು, ನಿನ್ನ ನೀನು ಹುಟ್ಟಿಸ್ಕೊ, ನಂಗೆ ಹಾಕಕ್ಕೆ ಹೋಗ್ತಾ ಇಲ್ಲ, ನೀನು ಹುಟ್ಟಿಸ್ಕೋ, ನಾನು ಹಿಂಗೆ ಧೈರ್ಯ ತುಂಬೋದು ಅಂತ ಭಾಳ ಧೈರ್ಯ ಆತ್ಮವಿಶ್ವಾಸ ತುಂಬಿ ನಿನ್ನಿಂದ ಸಾಧ್ಯ, ನೀನು ಮಾಡಬಲ್ಲೆ ಅನ್ನುವಂಥ ಒಂದು ಹುರಿದುಂಬಿಸ್ತಾ ಇದ್ರು. ಹಾಗಾಗಿ ನನ್ನ ತಲೆಯಲ್ಲಿ ಯಾವಾಗಲೂ ಇದ್ದಿದ್ರೆ ನಿಂಗೆ ಬುದ್ಧಿ ಇಲ್ವಾ ಅಂತಿದ್ರಲ್ವಾ, ನೀನು ಜಾಣೆ ಜಾಣೆ ಅಂತ ಎಲ್ಲ ಥರ ಅಂದರೆ ನೀನು ಜಾಣತನ ಇದ್ದರೆ ವಿದ್ಯಾಭ್ಯಾಸದಲ್ಲಿ ತೋರಿಸು ಅಂತಿದ್ರು. ಸೊ ಅದು ನನಗೊಂಥರ ಚಾಲೆಂಜ್ ಥರ ಆಗಿ ತಗೊಂಡು ವಿದ್ಯಾಭ್ಯಾಸಕ್ಕೆ ಬಂದೆ. ಆಮೇಲೆ ಬ್ಯಾಂಕಿಂಗ್ ಸೇರ್ಕೊಂಡ ಮೇಲೆ ಮದುವೆನೂ ಆಯಿತು, 2 ವರ್ಷ ಆದಮೇಲೆ ಸೋದರ ಮಾಮನಿಗೆ ಕೊಟ್ಟು ಮದುವೆ ಆಯಿತು. ನನಗೆ ಹುಟ್ಟಿದಂಥ ಮಗು, 2ನೇ ಮಗು ಸ್ವಲ್ಪ ಕಲಿಕೆ ಇದರಲ್ಲಿ, ಮತ್ತು ಟ್ರಿಪಲ್ ಆ್ಯಂಟಿಜನ್ ಕೊಟ್ಟ ತಕ್ಷಣ ಅಲರ್ಜಿ ಆಗಿಬಿಟ್ಟು ಭಾಳ ಉಸಿರಾಟಕ್ಕೆ ತೊಂದರೆ, ತುಂಬ ಕಫ, ಸ್ಕಿನ್ ಅಲರ್ಜಿ ಈ ಥರ ಎಲ್ಲ ಆಗ್ಬಿಟ್ಟು ತುಂಬ ತೊಂದರೆ ಆಗಿಬಿಡ್ತು. ಆ ಟೈಮ್ನಲ್ಲಿ ನನಗೆ ಯಾವ ಪರೀಕ್ಷೆಗಳು ನಂಗೆ ತುಂಬ ಓದಬೇಕು ಅಂತ ಆಸೆ ಆಗಲೇ ಇಲ್ಲ. ಸೊ ಅದನ್ನು ಬಿಟ್ಬಿಟ್ಟು ಮಕ್ಕಳು ಒಂದು ಹಂತಕ್ಕೆ ಬರೋವರೆಗೂ ಬಿಟ್ಟು ಆವಾಗ ಆಧ್ಯಾತ್ಮಿಕ ತೊಡಗಿಸ್ಕೊಂಡೆ. ಆದರೂ ಮನಸ್ಸಲ್ಲಿ ಇನ್ನೂ ಏನೋ ಮಾಡಬೇಕು. ಬ್ಯಾಂಕಿಂಗ್ ಸೇರಿದವ್ರಿಗೆ CAEB ಅಂತ ಒಂದು ಪರೀಕ್ಷೆ ಇರುತ್ತೆ. ಅದು Part 1 and Part 2 ಅಂತ ಇರುತ್ತೆ. Part 1 6 ಸಬ್ಜೆಕ್ಟ್ ಇರುತ್ತೆ, Part 2 5 ಸಬ್ಜೆಕ್ಟ್ ಇರುತ್ತೆ. ಸೊ ನಾನು ಅದರಲ್ಲಿ ತಿರುಗಿ ನಾನು ಓದಿರೋ ಕಾಮರ್ಸ್ಗೆ ಸಂಬಂಧಪಟ್ಟಿದ್ದೆ, ಅಭಿವೃದ್ಧಿ ಕ್ಷೇತ್ರಕ್ಕೆ ಬಂದ್ಮೇಲೆ ಮಾಡಬೇಕಲ್ಲ ಅಂತ ಆ ಪರೀಕ್ಷೆಯನ್ನು ಮೆಂಬರ್ ಆಗಿ ಮಾಡಿದೆ. Part 1 ಅಟೆಂಪ್ಟ್ ಮಾಡೋಕ್ಕೆ 8 ಅಟೆಂಪ್ಟ್ ಕೊಡ್ತಾರೆ ಪಾಸ್ ಮಾಡೋಕ್ಕೆ. ನಾನು ಫಸ್ಟ್ ಅಟೆಂಪ್ಟಲ್ಲೇ 6 ಸಬ್ಜೆಕ್ಟನ್ನು ಪಾಸ್ ಮಾಡಿ ಅದರಲ್ಲೂ ಹೈಯೆಸ್ಟ್ ಬಂದು ಕೆನರಾ ಬ್ಯಾಂಕಿಂದ AGPI ಅವಾರ್ಡ್ ಬಂತು. ಆಗ ನಮಗೆ ಬ್ಯಾಂಕಿಂದನೇ ಸಜೆಸ್ಟ್ ಮಾಡಿದ್ರು, ಇನ್ಸ್ಟಿಟ್ಯೂಟಿಗೆ ಒಂದು ಬರೀ, ಇಷ್ಟು ಒಳ್ಳೆ ಮಾರ್ಕ್ಸ್ ತೊಗೊಂಡಿದೆಯಲ್ಲ, ಏನಾದರೂ ಅವಾರ್ಡ್ ಸಿಗಬಹುದು ನಿನಗೆ, ಟ್ರೈ ಮಾಡು ಅಂತ ಬರದೆ. ಆಗ ಬ್ಯಾಂಕಿಂಗಲ್ಲಿ ಆಲ್ ಇಂಡಿಯಾ 2nd highest ಅಂತ ಗೊತ್ತಾಯಿತು. ಸೊ ನಂಗೆ ಬಹಳ ಸಂತೋಷ ಆಯಿತು ಅದು. ಸೊ ವಿದ್ಯಾಭ್ಯಾಸ ನೋಡಿದ್ಯಾ, ನಾನು ಹೇಗೆಲ್ಲ ಮಾಡಿ 8 ವರ್ಷ ಗ್ಯಾಪ್ ಕೊಟ್ಟು ವಿದ್ಯಾಭ್ಯಾಸ ಮಾಡ್ತಾ ಇದ್ದೀನಿ, ಏನಾದ್ರೂ ಒಂದು ಸ್ವಲ್ಪ ಸಾಧನೆಗಳನ್ನು ಮಾಡ್ತಾ ಇದ್ದೀನಿ, ಅದನ್ನು 4 ಜನಕ್ಕೆ ಹೇಳ್ಕೊಡ್ಬೇಕು ಅಂತ. ಯಾರ್ಯಾರು CAEBನ 8 ವರ್ಷ ಕಟ್ಟಿ 8 ಅಟೆಂಪ್ಟ್ ಮಾಡಿ ಪಾಸ್ ಆಗಲಿಲ್ಲ ಅವ್ರಿಗೆಲ್ಲ ಹೇಳ್ಕೊಟ್ಟು ಮಾಡೆಲ್ ಆನ್ಸರ್ಸ್ ಬರ್ಕೊಡಕ್ ಶುರು ಮಾಡಿದೆ. ಇತ್ತೀತರ ಮಾಡಿದ್ರೆ ಬ್ಯಾಂಕಿಂಗ್, ಬ್ಯಾಂಕ್ 5:30 ಮುಗಿದ್ಮೇಲೆ 1 ಅವರ್ ಕೂತ್ಕೊಂಡು ಫಾರಿನ್ ಎಕ್ಸ್ಚೇಂಜ್ ಹೇಳ್ಕೊಡ್ತಾ ಇದ್ದೆ. ಬ್ಯಾಂಕಿಂಗ್ ಹೆಂಗೆ ಬರಿಬೇಕು, ಕರೆಂಟ್ ಎಕನಾಮಿಕ್ ಪ್ರಾಬ್ಲಮ್ಸ್ ಅಂದರೆ ಯಾವ ಥರ ಎಕನಾಮಿಕ್ ಟೈಮ್ಸ್ ಓದಬೇಕು, ಅದ್ರಲ್ಲಿ 40 ಮಾರ್ಕ್ಸ್ ಇದಕ್ಕೆ ಅದಕ್ಕೆ ಹೆಂಗೆ ಹೊಂದಾಣಿಕೆ ಮಾಡ್ಕೊಂಡು ಸೇರಿಸ್ಬಿಡೋದು ಹೇಗೆ ಅಂತ ಹೇಳ್ಕೊಟ್ಟು ತುಂಬ ಜನ ಬಿಟ್ಟುಬಿಟ್ಟಿದ್ದವರೆಲ್ಲ ಮಾಕ್ತಾ ಬಂದರು. ನನ್ನ ಮಗಳಿಗೂ ನಾವೇನೇ ಅಭಿವೃದ್ಧಿ ಹೇಳ್ಕೊಡ್ತೀವಿ, ನನ್ನ ಮಗಳು 5th ರ್ಯಾಂಕು ಗೋಲ್ಡ್ ಮೆಡಲಿಸ್ಟು. ಅಂದರೆ ನಾನು ಓದೋ ವಿಧಾನ, ನನ್ನ ಒಂದು ಬ್ಯಾಕ್ಗ್ರೌಂಡು ಅಥವಾ ಕಲಿಕಾ ವಿಧಾನ ಇರ್ಬೋದು, ಅದನ್ನೆಲ್ಲ ನನ್ನ ಮಕ್ಕಳಿಗೆ ಅಳವಡಿಸ್ದೆ ಅವಳು ದೊಡ್ಡವಳು ರ್ಯಾಂಕ್ ಎಲ್ಲ ಬಂದಳು. ನಾನು ಸಾಧನೆಗಳು ಮಾಡಿದೆ, ಇದು ನನಗೆ ಮಾತ್ರ ಸೀಮಿತ ಆಗಬಾರ್ದು, ಎಷ್ಟೋ ಜನ ವಿದ್ಯಾರ್ಥಿಗಳಿದ್ದಾರೆ ಅವ್ರಿಗೂ ಹೋಗ್ಬೇಕು ಅಂತ ಹೇಳಿ ಅವ್ರಗಳಿಗೂ ಕೂಡ ನಾನು ಕಲ್ತ್ಕೊಳ್ಳೋದು ಹೇಗೆ, ನೋಟ್ಸ್ ಮಾಡ್ಕೊಳ್ಳೋದು ಹೇಗೆ, ಅಬ್ರಿಡ್ ನೋಟ್ಸ್ ಮಾಡ್ಕೊಳ್ಳೋದು ಹೇಗೆ, ರಿಕಲೆಕ್ಟ್ ಮಾಡ್ಕೊಳ್ಳೋದು ಹೇಗೆ, ನೆನಪು ಅಂದ್ರೆ ಏನು, ಯಾಕೆ ನಾವು ಅನ್ಕೊಂಡಷ್ಟು ಅಂಕಗಳು ಬರಲ್ಲ, ಈ ತರ 10 ಹಲವಾರು. ಫಸ್ಟ್ ವಿದ್ಯೆ ಅವಶ್ಯಕತೆ ಏನು, ವಿದ್ಯೆಯ ಮಹತ್ವ ಏನು ಹೇಳ್ತಾ ಬಂದೆ. ವಿದ್ಯಾರ್ಥಿ ಅಂದ್ರೆ 18 ಗುಣಲಕ್ಷಣಗಳು ಏನಿರ್ಬೇಕು, ಅದನ್ನು ಬೆಳೆಸ್ಕೊಳ್ಳೋದು ಹೇಗೆ, ಆತ್ಮವಿಶ್ವಾಸ ಅಂದ್ರೇನು, ಈ ತರ ವಿದ್ಯಾರ್ಥಿಗಳಿಗೆ ಪೂರಕವಾಗಿ ಅವ್ರ ಸಾಧನೆಗೆ ಬೇಕಿರೋದನ್ನೆಲ್ಲ ತಿಳಿಸ್ತಾ ಬಂದೆ. ಜೊತೆಗೆ ಬರೀ ವಿದ್ಯಾರ್ಥಿಗಳಿಗೆ ಮಾತ್ರ ಹೇಳಿದ್ರೆ ಸಾಲಲ್ಲ ಅಂತ ಪೋಷಕರಿಗೆ ಹೇಳಕ್ ಶುರು ಮಾಡಿದೆ. ನೀವು ಮಕ್ಕಳ ಮೇಲೆ ತುಂಬಾ ಒತ್ತಡ ಹಾಕೋದ್ರಿಂದ ಬರಲ್ಲ, ನೀವೇನೋ ನಿಮ್ ಕೆಲಸ ನೀವು ಮಾಡ್ಕೊಂಡು ಮಕ್ಕಳನ್ನ ಅವ್ರ ಹಂಗೆ ಬಿಟ್ಟರು ಬರಲ್ಲ, 8ನೇ ಕ್ಲಾಸ್ವರೆಗೂನಾದ್ರೂ ನೀವು ಜೊತೆಲಿ ಕೂತ್ಕೊಂಡು ಕಲಿಸ್ಬೇಕು ಅಂತ ಅವ್ರಿಗೆ ಹೇಳಕ್ ಶುರು ಮಾಡಿದೆ. ಆಮೇಲೆ ಶಿಕ್ಷಕರಿಗೂ ಸಣ್ಣ ಗುಂಪಿನ ಶಿಕ್ಷಕರಿಗೆ ಹೇಳ್ತಾ ಬಂದೆ, ನೀವು ಶಿಕ್ಷಕ ವೃತ್ತಿಗೆ ಬಂದ್ಬಿಟ್ಟು ಬರೀ ಸಂಬಳ ತಗೋತೀನಿ, ಸಂಬಳ ಎಷ್ಟಾಗುತ್ತೋ ಅಷ್ಟು ಮಾಡ್ತೀನಿ ಅಂತ ನೀವು ಆ ಭಾವನೆಯಲ್ಲಿ ನೀವು ಕೆಲಸ ಮಾಡಬಾರ್ದು ಅಂತ. ನನಗೊಬ್ರು ವೀಣಾ ಅಂತ ಒಬ್ರು ಟೀಚರ್ ಸಿಕ್ಕಿದ್ರು, ಅವ್ರು ನಿಮ್ಮ ಶಾಲೆಯಲ್ಲಿ ಮಾರ್ಕ್ಸ್ ಹೇಗಿದೆ SLC ರಿಸಲ್ಟು ಅಂತ ಕೇಳಿದೆ. 0 ಅಂದರು. ನನಗೆ ಶಾಕ್ ಆಗೋಯ್ತು, ಹೇಳಿದೆ ಯಾಕೆ 0 ಅಂತೀರಾ, ನೀವು ಪಾಠ ಮಾಡಲ್ವಾ ಅಂತ. ಮಾಡ್ತೀವಿ, ಟೀಚರ್ಸ್ ಇಲ್ವಾ, ಇದ್ದಾರೆ,
ಸ್ಟೂಡೆಂಟ್ಸ್ ಎಷ್ಟು ಜನ ಇದಾರೆ ಅವರೆಲ್ಲ ಮನೆ ಕೆಲಸಕ್ಕೆ ಹೋಗೋರು ಬರ್ತಾರೆ, ಒಂದು ಎಷ್ಟಷ್ಟು ಕಲ್ತ್ಕೋತಾರೆ, ಬಟ್ಟೆ ಎಲ್ಲ ಒದ್ದೆ ಆಗಿರುತ್ತೆ. ನಾವು ಅವ್ರೇನ್ರಿ 500 ರೂಪಾಯಿ ಸಂಬಳ ಕೊಡ್ತಾರೆ, ಅದಕ್ಕೆ ಎಷ್ಟು ಬೇಕೋ ಅಷ್ಟು ಹೇಳ್ಕೊಡ್ತೀವಿ ಅಂದರು. ನಾನು ಹೇಳಿದೆ ನೀವು ತಪ್ಪು ತಿಳ್ಕೊಳ್ದೆ ಇದ್ರೆ ಒಂದು ಮಾತು ಹೇಳ್ತೀನಿ. ಏನು ಅಂದರು, ನೀವು ದಯವಿಟ್ಟು ಶಿಕ್ಷಣ ಕ್ಷೇತ್ರನ ಬಿಟ್ಬಿಟ್ಟು ನೀವು ರಿಟೈರ್ಮೆಂಟ್ ತೊಗೊಂಡು ಬನ್ನಿ ಅಂತ. ಯಾಕೆ ಹಾಗಂತೀರಾ ಅಂದರೆ, ನೀವು ಕಲಿಸೋವ್ರಿಗೆ ನಿಮಗಿಷ್ಟು ಬುಡಾಫೆ ಇದ್ದರೆ ಕಲ್ತ್ಕೊಳ್ಳೋರಿಗೇನು ಆಸಕ್ತಿ ಬರೆಯುತ್ತೆ? ಯಾಕೆಂದರೆ ವಿದ್ಯಾರ್ಥಿಗಳಿಗೆ ಆಸಕ್ತಿನ ಹುಟ್ಟಿಸ್ಬೇಕಿರೋದು ಇಲ್ಲ ಪೇರೆಂಟ್ಸು ಇಲ್ಲ ಟೀಚರ್ಸು. ನೀವು ನಾವು ಕೊಡೋ ಸಂಬಳಕ್ಕೆ ಇಷ್ಟು ಹೇಳ್ಕೊಡ್ತೀನಲ್ಲ ಅಷ್ಟೇ ಸಾಕು ಅನ್ನೋ ಥರ ಇದ್ರೆ ಖಂಡಿತ ನೀವು ಟೀಚ್ ಮಾಡಬೇಡಿ, ಬಿಟ್ಬಿಡಿ ನೀವು ಅಂತ. ಹಾಗಾಗಿ ಟಿ ಆದಾದಮೇಲೆ ಟೀಚರ್ಸ್ಗೆ ಓರಿಯೆಂಟೇಷನ್ ಪ್ರೋಗ್ರಾಮ್ ಮಾಡೋಕ್ಕೆ ಶುರು ಮಾಡಿದೆ. ಮಕ್ಕಳಿಗೆ ಕಡಿಮೆ ಅಂಕ ತೊಗೊಂಡವ್ರು ಪಾಸ್ ಆಗೋದು ಹೇಗೆ, ಪಾಸ್ ಆಗ್ತಿರೋರು ಡಿಸ್ಟಿಂಕ್ಷನ್ ತೊಗೊಳೋದು ಹೇಗೆ, ಡಿಸ್ಟಿಂಕ್ಷನ್ ತೊಗೊಂಡ್ರೆ ರ್ಯಾಂಕ್ ತೊಗೊಳೋದು ಹೇಗೆ, ಈ ಥರ ಯಾವ ರೀತಿ ವಿದ್ಯಾಭ್ಯಾಸ ಮಾಡಬೇಕು ಅಂತ ಹೇಳ್ತಾ ಬಂದೆ. ಅದು ಅವ್ರು ಮನೋರಮಾ ಮನೇಲಿ ಹೇಳ್ತಾರೆ ಹೇಳ್ತಾರೆ ಅಂತ ಹೇಳಿ 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 ನಮಗೆ ಮನೆಗೂ ಬರೋರು ಜನ ಜಾಸ್ತಿ ಆದರು. ಮನೆಯಲ್ಲಿ ಕ್ಲಾಸ್ ಮಾಡೋಕ್ಕೆ ಶುರು ಮಾಡಿದೆ. ಶನಿವಾರ ಭಾನುವಾರಗಳು ಮಾತ್ರ ಶುರು ಮಾಡಿದೆ. ವಿದ್ಯಾಭ್ಯಾಸ ಮಾಡೋ ವಿಧಾನಗಳು ಎಲ್ಲ ಹೇಳಿದೆ. ಹಾಗಾಗಿ ಏನಾಯಿತು, ಪೇರೆಂಟ್ಸು ಇನ್ವಾಲ್ವ್ ಆಗ್ತಿದ್ರು, ಟೀಚರ್ಸು ಇನ್ವಾಲ್ವ್ ಆಗ್ತಾ ಇದ್ರು, ಮತ್ತು ಸ್ಟೂಡೆಂಟ್ಸ್ಗೆ ಡೈರೆಕ್ಟಾಗಿ ನಾನಿವೆಲ್ಲ ಲರ್ನಿಂಗ್ ಸ್ಕಿಲ್ಸು, ಸ್ಕೋರಿಂಗ್ ಸ್ಕಿಲ್ಸು, ಆಮೇಲೆ ಸ್ಪೀಕಿಂಗ್ ಸ್ಕಿಲ್ಸ್, ಈ ಥರ ಪ್ರತಿಯೊಂದನ್ನು ಮಕ್ಕಳಿಗೆ ವಿದ್ಯಾರ್ಥಿ ಆದವನು ಮುಂದೆ ಒಳ್ಳೆ ಪ್ರಜೆ ಆಗಬೇಕಾದ್ರೆ ಏನಾಗಬೇಕು ಅದಷ್ಟನ್ನು ಹೇಳ್ಕೊಡ್ತಾ ಹೋದೆ. ಸೊ ತುಂಬ ಒಂದು ಜನಗಳ ಪರಿಚಯ ಆದಮೇಲೆ ಎಲ್ಲರೂ ಕೇಳೋಕ್ಕೆ ಶುರು ಮಾಡಿದ್ರು, ನೀವು ವಿದ್ಯಾರ್ಥಿಗಳು ಇಷ್ಟೆಲ್ಲ ಕ್ಲಾಸ್ ಮಾಡ್ತೀರಾ ನಮ್ಗೆ, ಅವ್ರು ನಿಮ್ಮ ಹತ್ರ ಕೇಳಿಸ್ಕೊಂಡು ಅದು ಏನು ಹೇಳಿದ್ರೆ ಹೇಳಕ್ಕೆ ಬರ್ತಾ ಇಲ್ಲ, ನಾವು ಅದನ್ನು ಫಾಲೋ ಅಪ್ ಮಾಡೋಕ್ಕೆ ನೀವೇನು ಹೇಳಿದಿರೋ ನಮಗೆ ಗೊತ್ತಾಗ್ತಿಲ್ಲ, ವೈ ಡೋಂಟ್ ಯು ಬ್ರಿಂಗ್ ಇಟ್ ಇನ್ ದಿ ಫಾರ್ಮ್ ಆಫ್ ಎ ಬುಕ್ ಅಂತ ಕೇಳೋದು. ಆವಾಗ ವಿದ್ಯಾರ್ಥಿಗಳಿಗಾಗಿ ಸರಳ ಅಧ್ಯಯನ ತಂತ್ರಗಳು ಅಂತ ಒಂದು ಪುಸ್ತಕವನ್ನು ಬರೆದೆ. ನಾನು ಕೆಲಸ ಬ್ಯಾಂಕಲ್ಲಿ ಕೆಲಸದಲ್ಲಾಗಿದ್ದಾಗ್ಲೂ ನನಗೊಂಥರ ಶಿಕ್ಷಣ ಕ್ಷೇತ್ರ ಒಂದು ನನ್ನ ಫ್ಯಾಮಿಲಿಯಲ್ಲಿ ಭಾಳ ತೊಂದರೆಗಳು ಕಷ್ಟಗಳು ಅನ್ನೋ ಆಪರೇಷನ್ ಮೇಲೆ ಇದೆಲ್ಲ ಇದ್ದಿದ್ದರಿಂದ ಒಂಥರ ಅದೆರಡು ಹೊಂದಾಣಿಕೆಗೆ ಹೋಗ್ತಾ ಇದ್ದಿದ್ದು. ನಾನು ಆಧ್ಯಾತ್ಮನು ಧ್ಯಾನದ ಜೊತೆಗೆ ಮಕ್ಕಳಿಗೆ ಮಿಕ್ಸ್ ಮಾಡಿ ಮಕ್ಕಳಿಗೂ ಒಂಚೂರು ಧ್ಯಾನ ಕಾನ್ಸಂಟ್ರೇಷನ್ ಅಂದ್ರೇನು ಯಾಕೆ ಬರಲ್ಲ ಅಂತ ಎರಡು ಹೊಂದಾಣಿಕೆ ಮಾಡಿ ಹೇಳ್ತಾ ಹೋಗಿದ್ದರಿಂದ ಮಕ್ಕಳಲ್ಲಿ ಇಂಪ್ರೂವ್ಮೆಂಟ್ಸು ಕಾಣ್ತು, ನಡವಳಿಕೆಯಲ್ಲಿ ಇಂಪ್ರೂವ್ಮೆಂಟ್ಸ್ ಕಾಣ್ತು, ಒಂದು ಉಡಾಫೆ ಕಡಿಮೆ ಆಯಿತು. ಹಾಗಾಗಿ ನನಗೆ ಜನನ್ನ ತುಂಬ ಎನ್ಕರೇಜ್ ಮಾಡಬೇಕು ಅನ್ನೋದು ನನಗೆ ಬಂತು. ಸೊ ಆನಂತರ ತಾವು ಪುಸ್ತಕಗಳನ್ನು ಬರೀತೀರಿ, ಆಮೇಲೆ DDPIಯವರು ಬಹಳ ಇಷ್ಟಪಟ್ಟು ಇದನ್ನು ಪುಸ್ತಕವನ್ನು ಪ್ರಿಂಟ್ ಮಾಡೋಣ ಅಂತ ಹೇಳ್ತಾರೆ. ಅದಾದಮೇಲೆ ಶಿಕ್ಷಣ ಕ್ಷೇತ್ರದಿಂದಲೇ ಎಲ್ಲ ಶಾಲೆಗಳಿಗೆ ಆ ಪುಸ್ತಕ ಸರ್ಕ್ಯುಲೇಷನ್ ಡಿಸ್ಕೌಂಟಕ್ಕಾಗುತ್ತೆ, ನಿಮ್ಮ ಪುಸ್ತಕಗಳು ಬಹಳಷ್ಟು ಫೇಮಸ್ ಆಗುತ್ತೆ, ಬಹಳಷ್ಟು ಸಕ್ಸಸ್ಸನ್ನು ತಾವು ನೋಡ್ತೀರಿ. ಮತ್ತು ಇದರ ಜೊತೆ ಜೊತೆಯಾಗಿ ಒಂದು ಶಿಕ್ಷಣ, ಇನ್ನೊಂದು ಬ್ಯಾಂಕಿಂಗ್, ಇವೆರಡು ಜೊತೆ ಜೊತೆಯಲ್ಲಿ ತಮ್ಮ ಫ್ಯಾಮಿಲಿ, ಇದೆಲ್ಲವೂ ಒಂದು ಕಡೆ ಬದಿಗಿಟ್ಟರೆ ಮತ್ತೊಂದು ಒಂದು ದೊಡ್ಡ ಕ್ಷೇತ್ರಕ್ಕೆ ತಮ್ಮನ್ನು ತಾವು ತೆರೆದುಕೊಳ್ತೀರಿ. ನೀವು ಒಂದೇ ಕಡೆ ಸುಮ್ಮನೆ ಕೂತವರೇ ಅಲ್ಲ ಯಾವತ್ತೂ ಜೀವನದಲ್ಲಿ. ಇದೆಲ್ಲ ಕೆಲಸ ಆಯ್ತು, ಈಗ ಆರಾಮಾಗಿ ಮಲ್ಕೊಳ್ಳೋಣ, ನಿದ್ದೆ ಮಾಡೋಣ, ಪಿಕ್ಚರ್ಗೆ ಹೋಗೋಣ, ಇಂಥದ್ದು ಯಾವುದು ತಾವು ನೋಡಲೇ ಇಲ್ಲ, ಏನಾದರೂ ಮಾಡಬೇಕು ಅನ್ನೋಂಥ ತುಡಿತ. ನಿಮ್ಮ ಪ್ರೊಫೈಲ್ನ ನಾನು ನೋಡ್ತಿದ್ದಾಗ ನನಗೆ ಬಹಳ ಆಶ್ಚರ್ಯ ಆಗುತ್ತೆ. ಸ್ನೇಹಿತರೆ, ಶರಣ ಬಂಧುಗಳೇ, ಮನೋರಮಾ ಮೇಡಮ್ ಅವರು ಒಂದು ಪುಸ್ತಕ ಬರೀತಾರೆ, ಮತ್ತೊಂದು ಬೇರೆ ಬೇರೆ ಕಡೆ ಹಲವಾರು ಕೆಲಸಗಳನ್ನು ಮಾಡ್ತಾರೆ, ಜೊತೆಗೆ ಇನ್ನೂ ಹಲವಾರು ಇವರ ಆಸಕ್ತಿಗಳನ್ನು ನಾವು ನೋಡಿದಾಗ ಔಷಧಿ ಚಿಕಿತ್ಸೆಗಳಾದಂತಹ ಆಯಸ್ಕಾಂತ ಚಿಕಿತ್ಸೆ, ಪ್ರಕೃತಿ ಚಿಕಿತ್ಸೆ, ವರ್ಣ ಚಿಕಿತ್ಸೆ, ಹಿಪ್ನೋಸಿಸ್, ಕಾಸ್ಮಿಕ್ ಹೀಲಿಂಗ್, ಆಕ್ಯುಪ್ರೆಷರ್, ಈ ಥರ ಹಲವಾರು ಆಸಕ್ತಿಗಳನ್ನು ತಾವೆಲ್ಲ ಬೆಳೆಸ್ಕೋತೀರಿ. ಒಂದು ತಮ್ಮ ಪತಿ ಕೃಷ್ಣಮೂರ್ತಿ ಸರ್ ಅವರೂ ಅದರಲ್ಲಿ ಒಂದಷ್ಟು ಎಕ್ಸ್ಪರ್ಟ್ ಆಗಿರುವಂಥದ್ದು. ಇವೆಲ್ಲ ಹೆಂಗೆ ಮಾಡೋಕ್ಕಾಯಿತು ಮೇಡಮ್? ಇದೆಲ್ಲವೂ ಏನು ಒಂದಕ್ಕೊಂದು ಇಂಟರ್ ಕನೆಕ್ಟೆಡ್ ಆಗಿದೆಯಾ? ಏನು ನೆಸೆಸಿಟಿ ಈಸ್ ದಿ ಮದರ್ ಆಫ್ ಇನ್ವೆನ್ಷನ್. ಎಕ್ಸಾಕ್ಟ್ಲಿ. ಅವಶ್ಯಕತೆ ಬೀಳದಿದ್ರೆ ಅದರ ಕಡೆಗೆ ನಮ್ಗೆ ಆಸಕ್ತಿನೇ ಹೋಗಲ್ಲ. ನನ್ನ ಮಗಳಿಗೆ ಟ್ರಿಪಲ್ ಆಂಟಿಜನ್ ಕೊಟ್ಟು ಅಲರ್ಜಿ ಆಯಿತು ಅಂತ ಹೇಳಿದೆ, 6 ವರ್ಷ ಆದರೂ ಮಾತು ಬರಲಿಲ್ಲ. ಎಲ್ಲ ಕತ್ತು ನಿಂತಿದ್ದಿರ್ಬೋದು, ನಡೆದಿದ್ದಿರ್ಬೋದು, ಪ್ರತಿಯೊಂದು ನಿಧಾನ ಆಗೋಯ್ತು. ಟ್ರಿಪಲ್ ಆಂಟಿಜನ್ ಬೂಸ್ಟರ್ ಡೋಸ್ ಕೊಡಬೇಡಿ ಅಂತ ನಾನು ಕೇಳಿ ರಿಕ್ವೆಸ್ಟ್ ಮಾಡಿದ್ರು ಕೂಡ ಇಲ್ಲೇ ಎಲ್ಲ ನಿಲ್ಸೋಕ್ಕಾಗಲ್ಲ, ಕೊಡಲೇಬೇಕು ಅಂದ್ಬಿಟ್ರು. ಕೊಟ್ಟ ಮೇಲೆ ಈ ಮಾತು ನಿಧಾನ, ನಡಿಗೆ ನಿಧಾನ, ಎಲ್ಲ ನಿಧಾನ ಆದಾಗ ನೀವು ಬೂಸ್ಟರ್ ಡೋಸ್ ಆವಾಗ ಕೊಡಿಸ್ಬಾರ್ದಿತ್ತು ಅಂತ 5 ವರ್ಷದ ಮೇಲೆ ಹೇಳಿದ್ರು. ಹಾಗಾಗಿ ನಾನೊಂಥರ ಒಂದು ಗೊಂದಲಕ್ಕೆ ಸಿಕ್ಕಾಕೊಂಡಂಗೆ ಆಗೋಯ್ತು. ಯಾರ ಹತ್ರ ಹೋದ್ರು ಕಿವಿ 100% ಕೇಳುತ್ತೆ, ಮಾತು ಯಾಕೆ ಬರಲ್ಲ ಅಂತ ನಾನು ಕೇಳ್ತಾರೆ. ಮತ್ತು ಅವಳಿಗೆ ಒಂಥರ ಕಾಂಪ್ಲೆಕ್ಸಸ್ಸು, ಯಾರನ್ನಾರು ನೋಡಿದ್ರೆ ಹಿಂದಿಕ್ಕೆ ಮಂಚದಲ್ಲಿ ಹಿಂದಿ ಕುಟಗಳು, ಅವ್ರ ತಂದೆ ನೋಡಿದ್ರು ಹಿಂದಿ ಕುಟಗಳು. ಸೊ ಮುಂದಕ್ಕೆ ಬರಲ್ಲ, ನಾವು ಕರೆದ್ರೆ ಇದು ಮಾಡಲ್ಲ, ಚಾಕ್ಲೇಟ್ ಕೊಟ್ಟರೆ ತಿನ್ನಬೇಕು ಅಂತ ಗೊತ್ತಿಲ್ಲ, ಈ ಥರದ್ದು ನೋಡ್ಬಿಟ್ಟು ಏನಪ್ಪ ಈ ಮಗು ಈ ಥರ ಆಗೋಯ್ತಲ್ಲ, ಏನು ಹಿಂಸೆ ಆಗುತ್ತೋ, ಹೇಳ್ಕೊಳಕ್ಕೂ ಆಗ್ತಾ ಇಲ್ವಲ್ಲ ಅಂತಾದಾಗ ಈ ಔಷಧೇತರ ಚಿಕಿತ್ಸಾ ಪದ್ಧತಿಗಳ ವಿಧಾನದ ಕಡೆಗೆ ಹೋದೆ. ಔಟ್ ಆಫ್ ಮೆಡಿಸಿನ್ ಇಲ್ದಿರೋಂಥದ್ದು. ಹೌದು, ಔಷಧೇತರ ಔಷಧಿನೇ ಇಲ್ಲ. ಹಾಗಾಗಿ ಅದ್ರ ಜೊತೆಗೆ ನನಗೂ
1988 ಇಸ್ವಿನಲ್ಲಿ ಸರ್ವಿಕಲ್ ಸ್ಪಾಂಡಿಲೈಟಿಸ್ ಅಂತಾಗಿ ಲಂಬರ್ ಸ್ಪಾಂಡಿಲೈಟಿಸ್ ಅಂತಾಗಿ ಎರಡೂ ಕೈ ಎರಡೂ ಕಾಲು ನಿತ್ರಾಣ ಆಗೋಯ್ತು. ಹಾಸ್ಕೆಲ್ ಮಲಗೆ ಇರಬೇಕು, ಕಾಲು ಈ ಕಡೆಗೆ ಇಡಬೇಕು, ಯಾರಾದರೂ ಕಾಲು ಎತ್ತಿ ಇಡಬೇಕು. ನಂಗೆ ತಲೆ ಬಾಚ್ಕೊಳ್ಳೋಕ್ಕಾಗಲ್ಲ, ಪಿನ್ ಹಾಕೊಳ್ಳ ಏನು ಮಾಡ್ಕೊಳ್ಳೋಕ್ಕಾಗಲ್ಲ, ಕೈ ಆಡಿ ಹಿಡ್ ಸ್ಪೂನ್ ಇಡ್ಕೊಳ್ಳೋಕ್ಕಾಗಲ್ಲ. ಸೊ ಅಂಥ ಒಂದು ಸ್ಥಿತಿ ಬಂದಾಗ ನಮ್ಮ ಚಿಕ್ಕಮ್ಮ ಮೈಸೂರಿಂದ ಒಂದು ಅಡ್ರೆಸ್ ಕಳಿಸ್ಕೊಟ್ರು. ಬೆಂಗಳೂರು ಅಶೋಕ ಪಿಲ್ಲರ್ ಹತ್ರ ಒಬ್ಬರಿದ್ದಾರೆ, ನಮ್ಮ ಕೋಲಿಗೊಬ್ಬರಿಗೆ ಇವರಿಂದ ನಡೆಯಕ್ಕೆ ಆಗ್ತಿರ್ಲಿಲ್ಲ, ಬಿದ್ದೋಗಿದ್ರು ಎರಡು ಕಾಲೂ, ಈಗ ಸರಿಯಾಗಿ ನಡೀತಾ ಇದ್ದಾರೆ, ಕೋಲಿ ಇಟ್ಕೊಳ್ತಾರೆ, ಹೋಗಿ ತೋರಿಸು ಅಂತ ಒಂದು ಕಳಿಸಿದ್ರು. ಸೊ ಹುಡುಕೊಂಡು ಹೋಗಿ ತೋರಿಸಿ ಅವರು ಟ್ರೀಟ್ಮೆಂಟ್ ಕೊಟ್ಟರು. ಆ ಟ್ರೀಟ್ಮೆಂಟ್ ಏನು ಅಂತ ನಾನು ಕಂಡಿಲ್ಲ ಕೇಳಿಲ್ಲ, ನನಗೆ ಏನು ಗೊತ್ತಿಲ್ಲ. ಅವ್ರು ಟ್ರೀಟ್ಮೆಂಟ್ ಕೊಡ್ತಾರೆ, ಒಂದು ಎರಡು ನಿಮಿಷ ಟ್ರೀಟ್ಮೆಂಟ್ ಕೊಡೋರು, ಅರ್ಧ ಗಂಟೆ ವಾಕಿಂಗ್ ಮಾಡ್ಕೊಂಬರ್ಬೇಕು, ತಿರುಗಿ ಏನೋ ಒಂದು ಸೆಟ್ ಮಾಡೋರು ಕಳಿಸೋರು. ನನಗೆ ಅದರಲ್ಲಿ ಕುತೂಹಲ ಏನು ಮಾಡ್ತಾ ಇದ್ದಾರೆ ಅಂತ. ಒಂದು ದಿವಸ ಕೇಳಿದೆ, ಡಾಕ್ಟ್ರೆ ವೆನ್ ಆಲ್ ಸಿಸ್ಟಮ್ಸ್ ಆಫ್ ಮೆಡಿಸಿನ್ ಹ್ಯಾಸ್ ಫೇಲ್ಡ್, ಹೋಮಿಯೋಪತಿ ಆಯಿತು, ಟ್ರಾಕ್ಷನ್ ಆಯಿತು, ಎಕ್ಸಸೈಸ್ ಆಯಿತು, ಫಿಸಿಯೋಥೆರಪಿ ಏನೇನಾದರೂ ನನಗೇನು ಕಡಿಮೆ ಆಗಿಲ್ವಲ್ಲ, ನಡೆಯೋಕ್ಕಾಗಲ್ಲ, ಒಂದು ಚಮಚ ಇಟ್ಕೊಳ್ಳೋಕ್ಕಾಗಲ್ಲ, ನಿಮ್ಮ ವಿಧಾನದಲ್ಲಿ ಆಗ್ತಿದೆ, ಏನು ವಿಧಾನ ಇದು ನಮ್ಗೆ ಮಾಡ್ತಿರೋದು ಅಂತ ಅವ್ರಿಗೆ ಹೇಳಕ್ಕೆ ಇಷ್ಟ ಇರಲಿಲ್ಲ. ಇಲ್ಲ ಇಲ್ಲ, ಇದು ನಾನು ಸಿಂಗಪೂರಿಂದ ಕಲ್ತ್ಕೊಂಬಂದಿರೋದು ವಿದ್ಯೆ, ಇದು ನನ್ನ ಮಗನಿಗೆ ಮಾತ್ರ ಮುಡುಪಾಗಿಟ್ಟಿರೋವಂಥದ್ದು, ಇದು ಬಹಳ ಗೌಪ್ಯ ಅಮ್ಮ, ನಿಮ್ಗೆ ವಾಸಿ ಆಗ್ತಿದೆ ಅಲ್ವಾ, ಎಂಜಾಯ್ ಅಂದರು. ನನಗೆ ಕುತೂಹಲ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಬಂತು. ಒಂದ್ ದಿವಸ ಪೇಷಂಟ್ಸ್ ರಿಸಲ್ಟ್ ಹೇಗಿತ್ತು, ಇಂಪ್ರೂವ್ಮೆಂಟ್ ಇದೆ, ಅದಕ್ಕೆ ನನಗೆ ಇದ್ರಲ್ಲಿ ಕುತೂಹಲ ಆಸಕ್ತಿ. ಯಾಕಂದ್ರೆ ವೆನ್ ಆಲ್ ಸಿಸ್ಟಮ್ಸ್ ಆಫ್ ಮೆಡಿಸಿನ್ ಹ್ಯಾಸ್ ಫೇಲ್ಡ್, ಇದ್ರಲ್ಲಿ ಇಂಪ್ರೂವ್ಮೆಂಟ್ ಅಂದ್ರೆ ಇದೇನು ಅಂತ ತಿಳ್ಕೊಬೇಕು. ಅವ್ರು ಹೇಳಲಿಲ್ಲ, ಯಾರು ಇರಲಿಲ್ಲ, ಬೆಂಚ್ ಇತ್ತು, ಇಳಿದ ಹತ್ತಿ ನಿಂತ್ಕೊಂಡು ನಾನು ಅದ್ರಲ್ಲಿ ಏನೇನಿದೆಯೋ ಅಕ್ಷರ ಬರ್ಕೊಂಡೆ, ಎ ಸಿ ಸಿ ಅಕ್ಯುಪ್ರೆಷ್ ಬರೆದಿತ್ತು, ಅದು ಅಕ್ಯುಪ್ರೆಷನ್ ಅಂತ ಹೇಳಕ್ಕೂ ಗೊತ್ತಿಲ್ಲ ನನಗಾಗ, ಬರ್ಕೊಂಡೆ. ನಮ್ಮ ಮನೆಯವ್ರಿಗೆ ಹೇಳಿದೆ, ನೋಡ್ರಿ ಈ ಅಕ್ಷರಗಳಿರೋ ಅಂತ ಪುಸ್ತಕ ಯಾವ್ದಾರ ಪುಸ್ತಕಕ್ಕೆ ಹೋಗಿ, ಗಂಗಾರಾಮ್ ಬುಕ್ ಹೌಸ್ ಬಹಳ ದೊಡ್ಡದು, ಈಗ ಬಿದ್ದೋಯ್ತದು, ಅದ್ರಲ್ಲಿ ಹೋಗಿ ಅದು ಏನಿದ್ರೆ ಏನೇನು ಪುಸ್ತಕ ಇದ್ರೆ ಎಲ್ಲ ಕೊಂಡ್ಕೊಂಬನ್ನಿ, ಅದೇನೋ ಇದೆ ನೋಡಿ ವಾಸಿ ಆಗ್ತಿದೆ ಅಂತ. ಸೊ ಅವ್ರು ಹೋಗಿ ಇಷ್ಟು ಪುಸ್ತಕ ತಂದರು, ಒಳ್ಳೆ ಪರೀಕ್ಷೆ ಕಟ್ಟದಂಗೆ ಕುತ್ಕೊಂಡು ಓದಿದ್ವಿ. ಆವಾಗ ನಮ್ಗೆ ಅರ್ಥ ಆಯಿತು ಇದು ಅಕ್ಯುಪ್ರೆಷರ್ ಅಂತ. ಅಷ್ಟೊತ್ತಿಗೇನೋ ಸ್ವಲ್ಪ ಸಮಸ್ಯೆಗಳಾಗಿ ಮೈಸೂರಿಗೆ 60 ದಿನ ಟ್ರೀಟ್ಮೆಂಟ್ ತಗೊಂಡೆ, 90% ಇಂಪ್ರೂವ್ಮೆಂಟ್ ಆಯಿತು. ನಾನು ಬರೆಯೋಕ್ಕಾಯ್ತು, ಒಂದು ಸೆಕೆಂಡ್ ಪೇಪರ್ದು ಒಂದು ಸೆಕೆಂಡ್ ಪಾರ್ಟದ್ದು ಒಂದು ಪೇಪರ್ ಬರೆಯೋದಿತ್ತು, ಅವ್ರಿಗೆ ಹೇಳಿದೆ ನೋಡಿ ಸರ್ ನಾನು ನಾಳೆ ಒಂದು ಪರೀಕ್ಷೆ ಬರೀಬೇಕು, ಆ ಪರೀಕ್ಷೆ ಬರೆದ್ರೆ ಒಂದೇ ಅಟೆಂಪ್ಟಲ್ಲಿ ಅಷ್ಟು ಪರೀಕ್ಷೆನೂ ಬರದೆ ಅಂತಾಗುತ್ತೆ, ನನಗೆ ಫೀಸ್ ವಾಪಸ್ ಬರುತ್ತೆ, ದಯವಿಟ್ಟು ನೀವು ಎಲ್ಲ ಮುಗ್ತೀರೋ ನಂಗೆ ಗೊತ್ತಿಲ್ಲ, ಏನು ಮಾತ್ರ ತಡ್ಕೋತೀನಿ, ನಂಗೆ ನಾಳೆ ಪರೀಕ್ಷೆ ಬರೀಬೇಕು ಅಂದೆ. ತಡ್ಕೋತೀನಮ್ಮ, ಹ್ಞೂ ತಡ್ಕೋತೀನಿ ಸರ್, ಬೆನ್ನಲ್ಲಿ ಒಂದು ಪಾಯಿಂಟ್ ಅಲ್ಲಿ ಪ್ರೆಸ್ ಮಾಡಿದ್ರು, ನೆಕ್ಸ್ಟ್ ಡೇ ಹೋಗಿ ಪೆನ್ ಪರೀಕ್ಷೆ ಬರೆದು ಬಂದ್ಬಿಟ್ಟೆ, ಪಾಸ್ ಆಗೋಯ್ತು. ಸರ್ ಅದು ಮೇಡಮ್ ಅದು ತುಂಬ ಪೇನ್ಫುಲ್ ಆಗಿರುತ್ತೆ, ಅದು ಪೇನ್ಫುಲ್ ಸ್ವಲ್ಪ ಇರುತ್ತೆ. ಅದು ಕೈರೋಪ್ರಾಕ್ಟೋಸಿಸ್ ಅಂತ ಹೇಳಿ ಅಕ್ಯುಪ್ರೆಷರ್ ಅಲ್ಲಿ ಹಲವಾರು ವಿಧಗಳಿದೆ, ಅದರೊಳಗಡೆ ಅಕ್ಯುಪ್ರೆಷರ್ ಅಲ್ಲಿ ಇವರು ನನಗೆ ಮಾಡ್ತಾ ಇದ್ದು ಕೈರೋಪ್ರಾಕ್ಟೋಸಿಸ್ ಅಂತ, ಅದನ್ನು ಇವರು ನನಗೆ ಅದ್ರ ಹೆಸರು ಹೇಳದೆ ಇದ್ರು ಓದಿದ ವಿಧಾನಗಳಲ್ಲಿ ನನಗೆ ಗೊತ್ತಾಯ್ತು. ಸೊ ಮೈಸೂರಿಗೆ ಟ್ರಾನ್ಸ್ಫರ್ ಆಗೋಯ್ತು. ನಾನು ಯಾವಾಗ ಬೆಳ್ಕೊಳ್ತೆ, ಇವ್ರು ಟ್ರೀಟ್ಮೆಂಟ್ ತಗೊಳ್ತಿದ್ದೆ, ಅದು ಹೋಯ್ತು, ಕಲ್ತ್ಕೊಳ್ಬೇಕು ಅಂದ್ರೆ ಯಾರು ಒಂದು ಗೊತ್ತಿಲ್ಲ ಅಂತ ದೇವರಲ್ಲಿ ಬೇಡ್ತಾ ಇದ್ದೆ. ದೇವ್ರಿದಾನೆ ಅಂತ ನನ್ನ ನಂಬಿಕೆಗೆ ಒಂದು ಸತ್ಯ ಸಂಗತಿ. ಮಾರನೇ ದಿನ ಪೇಪರ್ನಲ್ಲಿ ಒಂದು ಅಡ್ವರ್ಟೈಸ್ಮೆಂಟ್, ಪ್ರಕೃತಿ ಜೀವನ ಕೇಂದ್ರ ಮಲ್ಲೇಶ್ವರಂ ಬೆಂಗಳೂರಿನವರು ಶ್ರೀ ಚಾಮುಂಡೇಶ್ವರಿ ಟ್ರಸ್ಟ್ ಮುಖಾಂತರ ಮೈಸೂರಿನಲ್ಲಿ ಅಕ್ಯುಪ್ರೆಷರ್ 3 ದಿವಸದ ಶಿಬಿರ ಅಂತ. ನಮ್ಗೆ ವಾಸಿಯಾಗಿದ್ರಿಂದ ಎಲ್ರಿಗೂ ಕುತೂಹಲ ಆಸಕ್ತಿ ಕಲಿಬೇಕು ಅನ್ನೋದು. ನಾನು ನನ್ನ ದೊಡ್ಡ ಮಗಳು ನಮ್ಮ ಮನೆಯವರು 3 ಜನ ಹೋಗಿ 3 ದಿವಸದ ಶಿಬಿರನ ಅಟೆಂಡ್ ಮಾಡಿದ್ವಿ. ಅಲ್ಲಿ ಡಾಕ್ಟರ್ ರಘು ಅನ್ನೋರ್ದು ಭಾಗ್ಯ ಅನ್ನೋರ್ದು ಪರಿಚಯ ಆಯಿತು ನಮಗೆ. ಅವರು ಮುಂದಕ್ಕೆ ಎಲ್ಲೆಲ್ಲಿ ಶಿಬಿರಗಳು ಮಾಡಿದ್ರು ಅವ್ರ ಜೊತೆ ಹೋಗಕ್ಕೆ ಶುರು ಮಾಡಿದೆ, ಅಸೋಸಿಯೇಟ್ ಮಾಡ್ಕೊಳ್ಳೋಕೆ ಶುರು ಮಾಡಿದೆ, ಕ್ಲಿನಿಕ್ ಅಂದರೆ ಹೇಗೆ ಇರುತ್ತೆ ಅನ್ನೋದನ್ನು ಹೋಗಿ ನೋಡ್ಕೊಂಡು ಬಂದೆ. ಅದಾದಮೇಲೆ ಅವ್ರ ಮೂಲಕನೇ ಡಾಕ್ಟರ್ ಜಿತೇನ್ ಭಟ್ ಅಂತ ಬರೋಡಾದವರ ಪರಿಚಯ ಆಯಿತು. ಅವರು ಕರೆಸಿದ್ರು ಕಾರ್ಯಕ್ರಮಕ್ಕೆ, ಅವ್ರ ಪರಿಚಯ ಆಯಿತು, ಅವ್ರು ಬರೋಡಾಗ ಬನ್ನಿ ಹೇಳ್ಕೊಡ್ತೀನಿ ಅಂದರು. ನಾವು 3 ಜನ ಹೊರಟ್ವಿ, 23 ದಿನ ಹೋಟ್ಲಲ್ಲಿ ಇದ್ಕೊಂಡು ಅಕ್ಯುಪ್ರೆಷರ್ ಕಲ್ತ್ಕೊಂಡ್ವಿ. ಅಕ್ಯುಪ್ರೆಷರ್ ಗ್ಯಾಡ್ಗೇಟ್ಸ್ ಅಂದ್ರೆ ಏನು ಅನ್ನೋದು ಬಿಡಿ, ಅಯಸ್ಕಾಂತ ಚಿಕಿತ್ಸೆ, ಮ್ಯಾಗ್ನೆಟಿಕ್ ಮ್ಯಾಗ್ನೆಟೋಥೆರಪಿ ಕಲ್ತ್ಕೊಂಡ್ವಿ, ಅವ್ರ ಹತ್ರನೇ ಕಲರ್ ಥೆರಪಿ ಕಲ್ತ್ಕೊಂಡ್ವಿ, ಬರೋಡಾ ಹೌದು ಪ್ರಕೃತಿ ಚಿಕಿತ್ಸಾ ಜೀವನ ಕೇಂದ್ರ ಪ್ರಕೃತಿ ಜೀವನ ಕೇಂದ್ರದ ಮೂಲಕ ಇಷ್ಟು ಪರಿಚಯ ಆಯಿತು. ಆಮೇಲೆ ಬರೋಡಾದಲ್ಲಿ ಹೋಗಿ 23 ದಿನ ಇದಿವೆಲ್ಲ ಕಲ್ತ್ವಿ. ಅವರು ಅವರ ಅಡ್ವೈಸ್ ಮೇರೆಗೆ ಅಲ್ಲಿ 30 ಅಕ್ಯುಪ್ರೆಷರ್ ಕ್ಲಿನಿಕ್ಗಳಿತ್ತು, ಅಲ್ಲಿಗೆಲ್ಲ ಕಳಿಸಿದ್ರು ಅಮ್ಮನ ನೋಡ್ಕೊಂಬನ್ನಿ ಹೋಗಿ ಅಂತ. ಅಲ್ಲೂ ಒಂದೊಂದು ದಿನ ಒಂದೊಂದು ಕ್ಲಿನಿಕ್ಗೆಲ್ಲ ಹೋದ್ವಿ. ಸೊ ಅದೆಲ್ಲ ತಿಳ್ಕೊಂಡ್ಮೇಲೆ ನಮ್ಗೆ ಬಹಳ ಒಂಥರ ಧೈರ್ಯ ಬಂತು, ಸಾಧ್ಯ ಇಷ್ಟೊಂದು ಪಬ್ಲಿಸಿಟಿ ಇದೆ ಇದಕ್ಕೆ, ಎಷ್ಟೊಂದು ಜನ ಉಪಯೋಗಿಸ್ಕೋತಾರೆ ಅಂತ ಬಂದ್ಬಿಟ್ಟು ಮೈಸೂರಿನಲ್ಲಿ ಅಕ್ಯುಪ್ರೆಷರ್ ಚಿಕಿತ್ಸಾ ಕೇಂದ್ರ ಅಂತ ಶುರು ಮಾಡಿದ್ವಿ. ಆಗ ಅವರ ಕ್ಲಿನಿಕ್ ಮಾಡ್ಬೇಕಾದ್ರೆ ನಮ್ಗೆ ಏನಾದ್ರು ಒಂದು ಅರ್ಹತೆ ಇರಬೇಕಲ್ಲ, ಆಗ ಡಾಕ್ಟರ್ ಜಿತೇನ್ ಭಟ್ ಗೈಡ್ ಮಾಡಿದ್ರು. ಅವ್ರ ಮೂಲಕ ಅಕ್ಯುಪ್ರೆಷರ್ ಅಲ್ಲಿ MD ಮಾಡಿದೆ, ರಿಜಿಸ್ಟರ್ಡ್ ಮೆಡಿಕಲ್ ಪ್ರಾಕ್ಟೀಷನರ್ ಅಂತ ಕ್ಲಿನಿಕ್ ಓಪನ್ ಮಾಡಕ್ಕೆ ಒಂದು ಅರ್ಹತೆ ಪಡ್ಕೊಂಡು ಮಾಡಿದ್ವಿ. ತುಂಬಾ ಚೆನ್ನಾಗಿ ನಡೀತಿತ್ತು,
ಎಂತೆಂತ ಪೇಷಂಟ್ಸ್ ಅಂದ್ರೆ ಒಂದ್ ಹೆಜ್ಜೆ ಇಡಕ್ಕಾಗ್ದಿರೋ ಪೇಷಂಟ್ಸ್ ಕೆ ಆರ್ ನಗರದವರು ಮೈಸೂರಿಗೆ ಬಂದು ಮನೆ ಮಾಡಿಕೊಂಡು ನಮ್ಮ ಮನೆ ಹತ್ರ ಬೆಳಗ್ಗೆ ಸಾಯಂಕಾಲ ಟ್ರೀಟ್ಮೆಂಟ್ ತಗೊಂಡು ಪೂರ್ತಿ ವಾಸಿಯಾಗಿ ಅವ್ರಿಗೆ ಮದುವೆ ಮಾಡಿದಾಗ ಅವ್ರ ತಾಯಿ ಬಂದು ನಮಗೆ ಕರೆದಿದ್ದು ಹೇಗೆ ಅಂದ್ರೆ, ನಾವು ಹುಡುಗಿಗೆ ಜನ್ಮ ಕೊಟ್ಟಿದೀವಿ, ನೀವು ಜೀವ ಕೊಟ್ಟಿದ್ದೀರಾ, ಜೀವನ ಕೊಡ್ತಾ ಇದ್ದೀರಾ, ಆ ಹುಡುಗಿಗೆ ಮದುವೆ ಸೆಟ್ಲ್ ಆಗಿದೆ, ನೀವೇ ಬಂದು ಆಶೀರ್ವಾದ ನಿಮ್ಮ ಆಶೀರ್ವಾದ ಇಲ್ದಿದ್ರೆ ನಾವು ಮದುವೆ ಮಾಡಲ್ಲ. ಆ ಥರ ಹತ್ತು ಹಲವಾರು ಕೇಸಸ್ ಇತ್ತು, ಎಲ್ಲ ತುಂಬ ಚೆನ್ನಾಗಿ ನಡೀತಾ ಇತ್ತು. ಆದರೆ ಪ್ರಜ್ಞಾವಂತರ ಕುತಂತ್ರದಿಂದ ನಾವು ಕ್ಲಿನಿಕ್ ಅನ್ನು ಕ್ಲೋಸ್ ಮಾಡಬೇಕಾಯ್ತು. ಯಾಕೆಂದ್ರೆ ಅಕ್ಕಪಕ್ಕದ ಸಹಕಾರ ಇಲ್ದಿದ್ರೆ ನಾವೇನು ಮಾಡೋಕ್ಕಾಗಲ್ಲ. ಬ್ಯಾಂಕಿಂದ ಬಂದು ಆರೂವರೆಗೆ ಬಂದು 11 ಗಂಟೆವರೆಗೂ ಟ್ರೀಟ್ಮೆಂಟ್ ಕೊಡ್ತಿದ್ದೆ. ಆ ಟೈಮ್ನಲ್ಲಿ ನಮ್ಮ ಮನೆಯವರು ಡಾಕ್ಟರ್ ಕೃಷ್ಣಮೂರ್ತಿ ಬರೋಡಾಗಿ ಹೋಗಿ ಬಾಡಿ ಬ್ಯಾಲೆನ್ಸಿಂಗ್ ಟೆಕ್ನಿಕ್ಸ್ ಅಂತ 6 ತಿಂಗಳದೊಂದು ಡಿಪ್ಲೊಮಾ ಮಾಡಿಕೊಂಡು, ಯಾವ ಸೊಂಟ ಉಳುಕ್ಲಿ ಬೆನ್ನು ಉಳುಕ್ಲಿ ಯಾವುದೇ ಬಾಡಿನಲ್ಲಿ ನೋವಿರಲಿ ಏನೇ ಕಾಯಿಲೆ ಇರಲಿ ಅದಕ್ಕೆ ಅಕ್ಯುಪ್ರೆಷರ್ ಚಿಕಿತ್ಸೆ ಏನು ಕೊಡಬೇಕು ಅಂದಿದ್ದರಿಂದ ಇನ್ನೂ ಹೆಚ್ಚಿನ ಗಹನವಾದ ಡಿಸೀಸಸ್ ಇರುವಂಥವ್ರಿಗೂ ನಾವು ಟ್ರೀಟ್ ಮಾಡೋಕ್ಕಾಗ್ತಿತ್ತು. ಇವತ್ತಿಗೂ ನಾವು ಕ್ಲಿನಿಕ್ ಕ್ಲೋಸ್ ಮಾಡಿದ್ರೂ ಕೂಡ ನಮ್ಮ ಮನೆಯಲ್ಲಿ ನಮ್ಮ ಕುಟುಂಬದಲ್ಲಿ ಸ್ನೇಹಿತರಿಗೆ ಯಾರಿಗೇನೇ ತೊಂದರೆ ಇದೆ, ಬೆನ್ನೋವು, ಸೊಂಟ ನೋವು, ಸಯಾಟಿಕ, ಕುತ್ತಿಗೆ ನೋವು, ಬೆರಳೆ ಇದಿಲ್ಲ, ಜುಮ್ ಅನ್ನತ್ತೆ, ಏನೇ ಬಂದ್ರೂ ನಾವು ಕಲ್ತಿರೋಂಥ ಔಷಧೇತರ ಚಿಕಿತ್ಸಾ ಪದ್ಧತಿಗಳನ್ನು ಜೊತೆಗೆ ರೇಖಿಯನ್ನು ನಾವು ಬಳಸ್ಕೊಂಡು ಇವತ್ತಿನವರೆಗೂ ನಾವು ಆರೋಗ್ಯವಾಗಿದ್ದೀವಿ. ಮೇಡಮ್, ಈಗ ನಮ್ಮ ಕಾರ್ಯಕ್ರಮದಲ್ಲಿ ಒಂದು ಸಣ್ಣ ವಿರಾಮ ತಗೊಳ್ಳೋಣ. ಸ್ನೇಹಿತರ ಶರಣ ಬಂಧುಗಳ ಈಗ ಕಾರ್ಯಕ್ರಮದಲ್ಲಿ ಒಂದು ಸಣ್ಣ ವಿರಾಮ. ಸ್ನೇಹಿತರ ಶರಣ ಬಂಧುಗಳೇ, ಸಾಧಕರ ಜೊತೆ ಜೊತೆಯಲ್ಲಿ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ತಮ್ಮೆಲ್ಲರಿಗೂ ಸ್ವಾಗತ. ನಮ್ಮೊಂದಿಗಿದ್ದಾರೆ ಶ್ರೀಮತಿ ಜಿ ಮನೋರಮ ಅವರು. ತಾವು ವಿದ್ಯಾರ್ಥಿಗಳಲ್ಲಿ ಸರಳ ಅಧ್ಯಯನ ತಂತ್ರಗಳು ಅನ್ನುವಂಥ ಪುಸ್ತಕ ಬರೀತೀರಿ. ಮೊದಲು ಕನ್ನಡದಲ್ಲಿ ಬರೀತೀನಿ, ಆನಂತರ ಅದಕ್ಕೆ ಇಂಗ್ಲೀಷ್ನಲ್ಲಿ ಬಹಳಷ್ಟು ಡಿಮ್ಯಾಂಡ್ ಬರುತ್ತೆ, ಅದನ್ನು ತಾವು ಇಂಗ್ಲೀಷಿಗೆ ಬರೀತೀರಿ. ಇದ್ರ ಜೊತೆ ಕೈಲಾಸ ಮಾನಸರೋವರ ಯಾತ್ರಾ ಮತ್ತು ಪಿರಮಿಡ್ ಯಾತ್ರೆಗಳ ಒಂದು ಕಥನವನ್ನು ಸಹ ಬರೆದಿದ್ದೀರಿ. ಜೊತೆಗೆ ವಿಡಿಯೋ ಸಿಡಿಗಳಿಗೆ ತಾವು ಧ್ವನಿಯನ್ನು ನೀಡ್ತೀರಿ, ಆಧ್ಯಾತ್ಮಿಕ ಸಂಚಿಕೆಗಳನ್ನು ಹೊರತರ್ತೀರಿ, ಮತ್ತು ಪತ್ರಿಕೆಗಳಲ್ಲಿ, ಮಾಸ ಪತ್ರಿಕೆಗಳಲ್ಲಿ 100ಕ್ಕೂ ಹೆಚ್ಚು ಲೇಖನಗಳು ತಮ್ಮದು ಪ್ರಕಟ ಆಗಿದೆ. ಇದು ಏನಪ್ಪ ಅಂದರೆ ನನಗೆ ಆಶ್ಚರ್ಯ ಅಂತಿರುವಂಥದ್ದು, ಬರಹಕ್ಕೂ ತಾವು ಹೋಗುಡ್ತೀರಿ, ನಿರಂತರವಾಗಿ ಬರವಣಿಗೆಯೂ ಸಹ ತಮ್ಮಲ್ಲಿ ಇದೆ. ಈ ಕೈಲಾಸ ಮಾನಸರೋವರ ಯಾತ್ರಾ ಮತ್ತು ಪಿರಮಿಡ್ ಯಾತ್ರಾ ಇದ್ರ ಬಗ್ಗೆ ಒಂದಷ್ಟು ಹೇಳಿ ಮೇಡಮ್. ನಾನು 1997 ಇಸ್ವಿ ಏಪ್ರಿಲ್ 17ನೇ ತಾರೀಕು ಸುಮಾರು ಔಷಧೇತರ ಚಿಕಿತ್ಸಾ ಪದ್ಧತಿಗಳು ಕಲ್ತಾಗಿತ್ತು. ಸುಭಾಷ್ ಪತ್ರಿಗಳು ಅಂತ ಬರ್ತಾ ಇದ್ದಾರೆ ಆಂಧ್ರದಿಂದ, ಅಲ್ಲೊಂದು ಧ್ಯಾನ ಶಿಬಿರ ಇದೆ, ಅಟೆಂಡ್ ಮಾಡಿ. ಒಬ್ಬರು ಇನ್ಕಮ್ ಟ್ಯಾಕ್ಸ್ ಕಮಿಷನರು ನಮ್ಮ ಜೊತೆ ಕಾಸ್ಮಿಕ್ ಹೀಲಿಂಗ್ ಕಲ್ತಿದ್ದವರು. ಅಯ್ಯೋ, ನಾವು ಕಲ್ತಿರೋದು ಎಷ್ಟೊಂದು ಕಲ್ತಾಗಿದೆ, ಇನ್ನು ಹೊಸದೇನು ಕಲ್ತ್ಕೊಳ್ಳೋದು ಸಾಕು ನನಗೆ. ಇಲ್ಲ ಇಲ್ಲ, ನೀವು ಕಲ್ತ್ರೆ ಇಡೀ ಪ್ರಪಂಚಕ್ಕೆ ಕೊಡ್ತೀರಾ, ನೀವೇನು ಕಲ್ತಿರೋ ಅದನ್ನು ನಿಮ್ಗೆ ಇಟ್ಕೊಳ್ಳಲ್ಲ, 4 ಜನಕ್ಕೆ ಕೊಡಬೇಕು ಅಂತ ಕೊಡ್ತೀರಾ. ಇದು ಇವ್ರ ಬಗ್ಗೆ ಬಹಳ ಬಂದಿದೆ ಪೇಪರಲ್ಲಿ, ಮ್ಯಾಗ್ಝೈನ್ಸಲ್ಲಿ. ಆಂಧ್ರಕ್ಕೆ ನಾ ಹೋಗಿದ್ದಾಗ ಇವ್ರ ಬಗ್ಗೆ ಬಹಳ ಪ್ರಚಾರ ನೋಡಿದ್ದೆ. ಅವರೇ ಬರ್ತಾ ಇದ್ದಾರೆ, ಇಲ್ಲಿ ಬಂದಾಗ ನೀವು ಬರದೇ ಇರಬೇಡಿ, ಬನ್ನಿ ಅಂತ ಕರ್ಕೊಂಡು ಹೋದ್ರು. ಅಲ್ಲಿ ಹೋಗಿ ನಾನು ಒಂದು ದಿವಸದ ಶಿಬಿರ, 4 ಸಲ ಧ್ಯಾನ ಕೂಡಿಸಿದ್ರು. ಮೊದಲನೇ ಸಲ ಧ್ಯಾನ ಕೂಡಿಸ್ಬಿಟ್ಟು ಅನುಭವಗಳೇನು ಅಂದರೆ ಏನು ಅಂತ ಗೊತ್ತಾಗಲಿಲ್ಲ. ಅದಕ್ಕೆ ಮುಂಚೆ ನಾನು ಟ್ವಿನ್ ಹಾರ್ಟ್ ಮೆಡಿಟೇಷನ್ನು, ಅಲ್ಟ್ರಾವೈಲೆಟ್ ಮೆಡಿಟೇಷನ್ ಇವೆಲ್ಲ ಭಾಳಷ್ಟು ಕಲ್ತಿದ್ದೆ ನಾನು. ಇದು ಬರೀ ಉಸಿರು ನೋಡೋದು ಅಂತ ಹೇಳ್ತಾರಲ್ಲ, ಇಷ್ಟೊಳಗಡೆ ಏನಿದು, ಏನಾಗ್ಬಿಡತ್ತಾ ಅನ್ನೋ ಥರ ನನಗೂ ಮನಸ್ಸಲ್ಲಿತ್ತು ಬೇರೆಯವ್ರಿಗಿರೋ ಹಾಗೆ. 2ನೇ ಸಲ ಧ್ಯಾನ ಭಾಳ ಚೆನ್ನಾಗಿ ಕೊಡ್ತು. 3ನೇ ಸಲಕ್ಕೆ ಒಳ್ಳೆ ಅಶರೀರವಾಣಿ ದೇಹಾತೀತ ಅನುಭವಗಳಾಗೋಯ್ತು. ಅವ್ರು ಓಕೆ ಅಂತ ಹೇಳಿ ಎಲ್ಲರೂ ಹೆಸರು ನಂಗೆ ಹೇಳಕ್ಕಾಗ್ತಾ ಇಲ್ಲ, ಅಷ್ಟು ಒಳ್ಳೊಳ್ಳೆ ಅನುಭವ ಆಯ್ತು. ಆವಾಗ ಈ ಇದರಲ್ಲಿ ಏನೋ ಒಂದು ವಿಶೇಷತೆ ಇದೆ ಅನ್ನೋದು ನನಗೆ ಅರ್ಥ ಆಯ್ತು. ಆಮೇಲೆ ಅವರನ್ನ ಹೋಗಿ ನಾನು ಕೇಳಿದೆ, ನನಗೆ ಆಗಲೇ 4 ಆಪರೇಷನ್ ಆಗಿದೆ, 5ನೇ ಆಪರೇಷನ್ಗೆ ರೆಡಿ ಇದೆ, ಆದರೆ ನಂಗೆ ಹೋಗಕ್ಕೆ ಆಗ್ತಾ ಇಲ್ಲ, ನನಗೆ ನೋವು ತಡ್ಕೊಳಕ್ಕಾಗಲ್ಲ, ನಿಮ್ಮ ಧ್ಯಾನದಲ್ಲಿ ಕಾಯಿಲೆ ವಾಸಿ ಆಗುತ್ತೆ ಅಂತೀರಲ್ಲ, ಆಗುತ್ತಾ ಅಂತ ಕೇಳಿದೆ ಗುರುಗಳನ್ನೇ. ಗುರುಗಳು, ಪ್ಲೀಸ್ ಗೋ ಆನ್ ಮೆಡಿಟೇಟ್ ಫಸ್ಟ್ ಅಂದರು. ಟೀ ಬ್ರೇಕಲ್ಲಿ ತಿರುಗಿ ಹೋಗ್ಬಿಟ್ಟು, ಅಲ್ಲ ಸರ್, ದೈಹಿಕವಾಗಿ ಏನೋ ಆರ್ಗನ್ನೇ ತೆಗೆದಾಕ್ಬೇಕು ಅಥವಾ ರಿಪೇರ್ ಮಾಡಬೇಕು ಅನ್ನೋಂಥದ್ದು ನಿಮ್ಮ ಧ್ಯಾನದಲ್ಲಿ ಸರಿ ಹೋಗುತ್ತಾ ಅಂದೆ. ಜೋರಾಗಿ ಕಿರ್ಚಿ ಹೇಳ್ಬಿಟ್ರು, ಫಸ್ಟ್ ನೀವು ಹೋಗಿ ಧ್ಯಾನ ಮಾಡಿ ಕೂತ್ಕೊಂಡು ಪ್ರಶ್ನೆ ಕೇಳೋದಲ್ಲ, ಫಸ್ಟ್ ಡೂ ಇಟ್ ಅಂದರು. ಅಯ್ಯೋ, ಎಲ್ಲರ ಮುಂದೆ ನನಗೆ ಎಷ್ಟು ಜೋರಾಗಿ ಹೇಳ್ಬಿಟ್ಟು, ನಾನು ಮಾಡೇ ಬಿಡ್ತೀನಿ, ಯಾರು ಆಗುತ್ತಾ ನಾನು ನೋಡೇ ಬಿಡ್ತೀನಿ ಅಂತ. ಆವತ್ತೇ ಮನೆಗೆ ಬಂದವಳು ರಾತ್ರಿ ಊಟ ಮಾಡಲಿಲ್ಲ, ಧ್ಯಾನ ಕೂತ್ಕೊಂಡ್ಬಿಟ್ಟೆ. ಬ್ಯೂಟಿಫುಲ್ ಎಕ್ಸ್ಪೀರಿಯನ್ಸ್ ಆಯಿತು. ಅವ್ರೇನು ಚಕ್ರಗಳಿರುತ್ತೆ, ಎನರ್ಜಿ ಅಂತ ಹೇಳ್ತಾರೋ,
ನಂದೇ ಒಂದು ದೇಹ ನನ್ನ ಎದುರುಗಡೆ ಇತ್ತು, ಅಲ್ಲಿ ಆಗ್ತಾ ಇರೋದೆಲ್ಲ ಕಾಣಿಸ್ತು. ಆಗ ನನಗೆ ನಾನು ಸ್ವಲ್ಪ ಏನೋ ಮೂವ್ ಮಾಡಿದ್ರೆ ಅದು ಮೂವ್ ಆದಂಗೆ ಆಯ್ತು. ಓ ಏನೋ ಇದ್ರೊಳಗಡೆ ಎನರ್ಜಿ ಇದೆ. ಸುಳ್ಳು ಹೇಳಕ್ಕೆ ಬುದ್ಧ ಜ್ಞಾನೋದಯನೋ ಪಡ್ಕೊಂಡಾಗ ಪಡ್ಕೊಳ್ಳಕ್ಕೆ ಅಳವಡಿಸ್ಕೊಂಡಂತ ಧ್ಯಾನ ವಿಧಾನನೇ ಆನಾಪಾನ ಸತಿ. ಅದ್ರದ ಮುಂದಿನ ಒಂದು ಹಂತದ ಧ್ಯಾನ ವಿಪಸ್ಸನ ಧ್ಯಾನ. ಸೊ ಸುಭಾಷ್ ಪತ್ರಿಗಳು ಹೇಳ್ತಾ ಇದ್ದದ್ದೆಲ್ಲ ಅವರು ಆಧ್ಯಾತ್ಮಿಕ ಕಾನ್ಸೆಪ್ಟ್ಸ್ ಕೊಡ್ತಾ ಇದ್ದಿದ್ದು ಎಲ್ಲ ತುಂಬ ಚೆನ್ನಾಗಿತ್ತು. ಅದರಿಂದ ನನಗೆ ಆಧ್ಯಾತ್ಮ ಸುಮಾರು ಹೊಸ ವಿಚಾರಗಳು ಗೊತ್ತಾಯಿತು. ಅವರು ಕೈಲಾಸ ಮಾನಸರೋವರ ಯಾತ್ರೆಗೆ ಪ್ರತಿ ವರ್ಷ ಆಯೋಜಿಸ್ತಾ ಇದ್ರು. ಅವರು ಆಯೋಜಿಸಿದಾಗ ನನಗೆ ಹೋಗೋಕ್ಕೊಂದು ಅವಕಾಶಗಳು ಆಗ್ತಾ ಇರಲಿಲ್ಲ, ಆದರೆ ಹೋಗಲೇಬೇಕು ಅಂತ ಅವ್ರು ಹೇಳಿದ್ರು. ನಿಮ್ಮ ಮನುಷ್ಯರಾಗಿದ್ದವರು ನೀವೇನಾರ ಧ್ಯಾನಿಗಳು ಅಂತಾಗಿದ್ದರೆ, ನೀವು ನಿಜವಾದ ಧ್ಯಾನಿಗಳಾಗಿದ್ದರೆ ಕೈಲಾಸ ಮಾನಸ ಸರೋವರಕ್ಕೆ ಹೋಗಿ ಧ್ಯಾನ ಮಾಡಬೇಕು ಅಂದರು. ಮನಸ್ಸಲ್ಲಿ ಕುಳ್ಕೊಂಬಿಡ್ತು. ಸರಿ ಹೋಗಿ ಟೆಸ್ಟ್ ಮಾಡಿಸ್ದೆ ಎಲ್ಲ ಒಂದ್ಸಲ ಅದಕ್ಕೆ ಪಾಸ್ಪೋರ್ಟ್ ಆಯಿತು. ಹೆಲ್ತ್ ಚೆಕಪ್ಪಿಗೆ ಹೋದಾಗ 430 ಡಯಾಬಿಟೀಸ್. ಯಾವಾಗ ಮೇಡಮ್ ಇದು? 2004. ಅಷ್ಟು ವರ್ಷಗಳ ಹಿಂದೆನೇ ಅಷ್ಟು ಶುಗರ್ ಇತ್ತು ತಮಗೆ ಗೊತ್ತಾಗಿದೆ. ಅವತ್ತು ಕೈಲಾಸ ಮಾನಸರೋವರಕ್ಕೆ ಹೋಗೋದಾಗ ಹೋಗಕ್ಕೆ ಮುಂಚೆ ಮೆಡಿಕಲ್ ಸರ್ಟಿಫಿಕೇಟ್ ಮಾಡಿಸಿ ಹೋಗ್ಬೋದು ಅಂತ ಲೆಟರ್ ತಗೋಬೇಕು. ಅದಕ್ಕೆ ಅಂತ ಚೆಕ್ ಮಾಡಿಸಕ್ರೆ 430 ಶುಗರು. ನಾನು ಚೆನ್ನಾಗಿ ಧ್ಯಾನ ಮಾಡ್ತೀನಿ, ನಾನು ಯಾವುದೂ ಸಿಂಪ್ಟಮ್ಸೇ ಇಲ್ಲ, ಒಟ್ಟಲ್ಲಿ ಅಷ್ಟೊಂದು ಶುಗರ್. ಅವ್ರು ನೀವು ಹೋಗೋಕ್ಕಾಗಲ್ಲ, ಹೋಗಬೇಡಿ ಅಂದ್ಬಿಟ್ರು ಡಾಕ್ಟ್ರು. ಇದೇನಪ್ಪ ಹೇಗಾಯಿತು ಅಂತ ಹೇಳಿದೆ, ಇಲ್ಲ ನಾನು 65,000 ರೂಪಾಯಿ ಕೊಟ್ಟೆಲ್ಲ ಬುಕ್ ಮಾಡಿಬಿಟ್ಟಿದ್ದೀನಿ, ದಯವಿಟ್ಟು ಏನು ಔಷಧಿ ಕೊಡ್ತಿರೋ ಕೊಡಿ, ನಾನು ತೊಗೊಳ್ತೀನಿ, ನಂಗೆ ಹೋಗಲೇಬೇಕು ಅಂತ. ಸರಿ ಪತ್ರಿ ಸರ್ಗೂ ತಿಳಿಸಿದ್ವಿ, ಅವ್ರಿಗೆ ಲಿಸ್ಟ್ ಹೋಯಿತು ಯಾರ್ಯಾರು ಹೋಗ್ತಾ. ಎಲ್ಲ 24 ಜನನ ಧ್ಯಾನಿಗಳ ಗುಂಪೆ. ಸೊ ನೇಪಾಳಕ್ಕೆ ಹೋಗೋಕ್ಕೆ ಬೆಂಗಳೂರು ಏರ್ಪೋರ್ಟಿಗೆ ಸುಭಾಷ್ ಪತ್ರಿಗಳು ನಮ್ಮ ಗುರುಗಳು ಬಂದಿದ್ರು. ಅವ್ರನ್ನ ಕೇಳಿದ್ವಿ, ಈ ಥರ ನೀವು ಹೇಳ್ತಾ ಇದ್ರಿ ಯಾವಾಗ್ಲೂ ಈ ಥರ ಕೈಲಾಸ ಮನಸ್ಸರಕ್ಕೆ ನಿಜವಾದ್ಯಾನಿಗಳಾದ್ರೂ ಹೋಗಲೇಬೇಕು ಅಂತ, ಅದಕ್ಕೆ ಹೋಗಕ್ಕೆ ಡಿಸೈಡೇ ಮಾಡಿಬಿಟ್ಟೆ ಅಂತ. ಏನು ಮಾಡಬೇಕು ಅಲ್ಲಿಗೆ ಅಂತ, ಬೆಟರ್ ಡೋಂಟ್ ಈಟ್ ಅಂದರು. ಅಲ್ಲಿ ಏನು ಮಾಡಬೇಕು ನಾವು ಧ್ಯಾನ ಅಂತಂದರೆ, ಅಂದರೆ ಈಟ್ಲೆಸ್ ಬೆಟರ್ ಡೋಂಟ್ ಈಟ್ ಅಂದರು. ಅಂತ ನನ್ನ ತಲೆಯಲ್ಲಿ ಕೂತ್ಕೊಂಬಿಡ್ತು. ನೇಪಾಳ ತಲುಪಿ ನಾವು ಅದ್ರ ಮಾನಸರೋವರ ಕಡೆಗೆ ಹೋಗ್ತಾ 6 ದಿನ ನಾನೇನು ತಿನ್ನಲಿಲ್ಲ, ಒಂದು ಚೂರು ಏನು ತಿನ್ನಲಿಲ್ಲ. ಬೆಟರ್ ಡೋಂಟ್ ಈಟ್ ಅಂದ್ರಲ್ವಾ, ಗುರುಗಳು ಹೇಳಿದ್ಮೇಲೆ ಅದರಲ್ಲೇನೋ ಅರ್ಥ ಇರುತ್ತೆ ಅಷ್ಟೇ. ತಿನ್ನಲಿಲ್ಲ. ನಮ್ಮನೆಯವರು ಮಾತ್ರ ಎಲೆಕ್ಟ್ರಾಲು ಅಂಥದ್ದೆಲ್ಲ ತೊಗೊಂಡು ನನಗೆ ನೀರಲ್ಲಿ ಹಾಕಿ ಇದು ಹಾಕಿ ಕುಡಿಸಿದ್ರೆ ಅದಾಗೋಯ್ತು. ಮಾರನೇ ದಿನ ಮಾನಸರೋವರದಲ್ಲಿ ಸ್ನಾನ ಮಾಡೋದು, ಬಟ್ಟೆ ಹಾಕೊಂಡು ಕೂಗಿ ಜೋಡಿಸಿ ಕೂತ್ಕೊಂಡು ಧ್ಯಾನಕ್ಕೆ ಕೂತ್ರೆ ಮುಗ್ದೋಯ್ತು. ಏನು ಒಳ್ಳೆ ಥರ್ಡ್ ಐ ಓಪನ್ ಆಗೋಯ್ತು ನನಗೆ, ಪರಿಕ್ರಮ ಹೋಗೋಕ್ಕಾಗಲಿಲ್ಲ. ಆದರೆ ಧ್ಯಾನದಲ್ಲಿ ಕೂತ್ಕೊಂಡು ಇವರೆಲ್ಲ ಏನು ಪರಿಕ್ರಮ ಮಾಡ್ಕೊಬಂದ್ರು ಅಷ್ಟು ನಾನು ನೋಡ್ಕೊಂಡು ಬಂದಾಗಿತ್ತು. ನಮ್ಮನೆಯವ್ರಿಗೆ ನನ್ನನ್ನು ನೋಡ್ಕೊಳ್ಳೋಕ್ಕೋಸ್ಕರ ನಮ್ಮ ಗ್ರೂಪ್ ಲೀಡರ್ ಕಳಿಸ್ಲಿಲ್ಲ ಪರಿಕ್ರಮಕ್ಕೆ. ನಿಮ್ಮ ಅವರು ಇದು ಆಹಾರ ತಗೊಂಡಿಲ್ಲ, ನಾವು ಕಳಿಸಲ್ಲ ಅಂದ್ಬಿಟ್ರು. ನಮ್ಮ ಮನೆಯವ್ರಿಗೆ ಇಬ್ಬರು ಒಳ್ಳೆ ಧ್ಯಾನಿಗಳು, ನಾವು ಶಿವನೇ ಬಲಗೈಯಲ್ಲಿ ಕೈ ಹಿಡ್ಕೊಂಡು ಬೆಟ್ಟ ಹಿಡ್ಕೊಂಡು ಪೂರ್ತಿ ಪರಿಕ್ರಮ ಮಾಡ್ಕೊಂಡು ಯಾಕೆ ಬೇಜಾರು ಮಾಡ್ಕೊತೀವಿ, ಆಯ್ತಲ್ಲ ಕೂತ್ಕೊ ಅಂತ ಅವ್ರಿಗೂ ಆಯ್ತು. ನೇಪಾಳ ವಾಪಸ್ 6 ದಿನ ಆದಮೇಲೆ ತಲುಪೋವರೆಗೂ ನನಗೆ ಇಷ್ಟು ದಪ್ಪ ನೀಲಿಯಾಗೇನೋ ಒಂದು ಬಲ್ಬ್ ಇದ್ದಂಗೆ ಕಣ್ಮುಚ್ಚಿದ್ರು ಪ್ರತಿಯೊಂದು ಒಂದು ಸಣ್ಣ ಸೂಕ್ಷ್ಮದ್ದು ನನಗೆ ಕಾಣುತ್ತೆ. ಥರ್ಡ್ ಐ ಅಂತೇನು ಹೇಳ್ತಾರೋ ಅದು, ಆ ಥರದ ಒಂದು ಒಳ್ಳೆ ಒಂದು ಅನುಭವ ಆಯಿತು. ಹಾಗಾಗಿ ಅಲ್ಲಿಂದ ಬಂದ ಮೇಲೆ ನಾನು ಹೋಗಿ ಮಾನಸರೋವರದ ತೀರ್ಥ ಅಂತ ಶಿವಮೊಗ್ಗದ ನಾವಿಕಾ ಶ್ರೀನಿವಾಸನ್ ಪ್ರಧಾನ ಸಂಪಾದಕರಾಗಿದ್ದರು, ಅವ್ರಿಗೆ ಹೇಳಿದೆ, ಸರ್ ತೀರ್ಥ ತಂದೆ, ನಿಮ್ಮ ತೀರ್ಥ ನನಗೆ ಬೇಕು. ಆದರೆ ಹೋಗಿ ಬಂದವರು ನೀವು ಒಳ್ಳೆ ವಾಂಗ್ಮಿ, ಏನು ಚೆನ್ನಾಗಿ ಮಾತಾಡ್ತೀರಾ ನೀವು, ದಯವಿಟ್ಟು ಫಸ್ಟ್ ನೀವು ಯಾತ್ರಾ ಕಥನ ಬರೀರಿ, 10 ಜನಕ್ಕೆ ಅದರದ್ದು ಗೊತ್ತಾಗಲಿ ಏನು ಅಂತ ಅಂದರು. ಹಾಗಾಗಿ ನಾವು ಸುಭಾಷ್ ಪತ್ರಿಗಳಿಂದ ಹೆಚ್ಚು ಆಧ್ಯಾತ್ಮ ಅಥವಾ ಅನುಭವ ಪಡ್ಕೊಳ್ಳೋಕೆ ಸಾಧ್ಯ ಆಗಿದೆ. ಯಾಕೆ ಅಂದರೆ ಇಡೀ ಕರ್ನಾಟಕದಲ್ಲಿ ಅವರು ತೆಲುಗು ಮತ್ತು ಇಂಗ್ಲೀಷ್ ಮಾತ್ರ ಬರ್ತಿತ್ತು ಉಪನ್ಯಾಸ ಕೊಡೋರು. ನಾನು ಪಕ್ಕದಲ್ಲಿ ಕೂತ್ಕೊಂಡು ಅವ್ರು ಏನು ಇಂಗ್ಲೀಷಲ್ಲಿ ಮಾತಾಡ್ತಾರೋ ಅದಕ್ಕೆ ನಾನು ಕನ್ನಡಕ್ಕೆ ಆ ಕ್ಷಣನೇ ಒಂದೊಂದು ವಾಕ್ಯ ಒಂದೊಂದು ಪ್ಯಾರ ಆದ ತಕ್ಷಣ ತರ್ಜುಮೆ ಮಾಡೋಕ್ಕೆ ಹೋಗ್ತಿದ್ದೆ. ಹಾಗಾಗಿ ನನಗೆ ಗುರುಗಳು ನೀ ಬೆಟರ್ ಡೋಂಟ್ ಈಟ್ ಅಂತ ಹೇಳಿದ್ದೆ, ನನಗೆ ಉದ್ದೇಶಪೂರ್ವಕವಾಗಿ ಹೇಳಿದ್ದಾರೆ ಅಂತ ನಾನು ಬಿಟ್ಟೆ. ನಂಗೆ ಬೇಕಾಗ್ಲೂ ಇಲ್ಲ. ಅದರಿಂದ ನನ್ನ ಥರ್ಡ್ ಐ ಓಪನ್ ಆಯಿತು. ಪ್ರವಾಸ ಕಥನ ನಾ ಪರಿಕ್ರಮ ಮಾಡದೇ ಇದ್ದರೂ ಅನುಭವ ಆಯಿತು. ಅಪ್ಪ ಇದು ಬರದೆ ಮತ್ತು ಎಲ್ಲ ಕರೆಕ್ಟಾಗಿ ಈ ಟೂರಿಗೆ ಕರ್ಕೊಂಡು ಹೋಗೋರು ಎಲ್ಲ ಇನ್ಫಾರ್ಮೇಷನ್ ಕೊಟ್ಟಿರಲ್ಲ. ಹಾಗಾಗಿ ಡಯಮಾಕ್ಸ್ ಅಂತ ಒಂದು ಮಾತ್ರೆ ಇರುತ್ತೆ, ಆ ಮಾತ್ರೆ ತೊಗೊಂಡ್ರೆ ತಲೆಯಲ್ಲಿ ಒತ್ತಡ ಆಗಲ್ಲ, ಈ ಆಲ್ಟಿಟ್ಯೂಡ್ ಸಿಕ್ನೆಸ್ ಅಂತ ಏನು ಬರೋದಾಗಲ್ಲ, ಅದನ್ನು ನಮಗೆ ಗೈಡೆನ್ಸ್ ಕೊಟ್ಟಿರಲಿಲ್ಲ. ಸೊ ನಾವು ಏರೋಪ್ಲೇನಲ್ಲಿ ವಾಪಸ್ ಬರ್ತಾ ಅಲ್ಲಿ ಬುಕ್ಲೆಟ್ ಓದಾಗ ಗೊತ್ತಾಯಿತು. ಸೊ ಅದನ್ನು ನಾನು ನನ್ನ ಯಾತ್ರಾ ಕಥನದಲ್ಲಿ ಪುಸ್ತಕದಲ್ಲಿ ಬರೆದು ಈ ಥರದ ದಿನಕ್ಕೆ ಒಂದು ತೊಗೊಳ್ಳಿ, ಹೈಯರ್ ಆಲ್ಟಿಟ್ಯೂಡ್ಗೆ ಮತ್ತು ಅಕ್ಲಮಟೈಸೇಷನ್ಗೆ ಹೆಲ್ಪ್ ಆಗುತ್ತೆ ಅಂಥೇಳಿ ಮಾಡಿದ್ರಿಂದ ತುಂಬ ಜನ ಇವತ್ತಿಗೂ ಆ ಪುಸ್ತಕಗಳು ತೊಗೊಂಡು ಹೋಗ್ತಾರೆ. ಆಮೇಲೆ ಒಂದು ಸಿಡಿ ನಾವೆಲ್ಲ ನೋಡ್ಕೊಂಬಂದಿದ್ದ ಸಿಡಿ ಯಾಕೆ ತರಬಾರ್ದು ಅಂತ ಕೇಳಿದ್ರು. ಸೊ ನಾವು ಸಿಡಿ ಕೊಟ್ಟು ಆ ಸಿಡಿಗೆ ಧ್ವನಿನೂ ನಾನೇ ಕೊಟ್ಟೆ.
ಅದಾದ ಮೇಲೆ ಉಚಿತವಾಗಿ ಕುವೆಂಪು ರಂಗಮಂದಿರದಲ್ಲಿ ಇಡೀ ಶಿವಮೊಗ್ಗ ನೋಡೋದಕ್ಕೆ ಅವಕಾಶ ಮಾಡಿ ಇದು ವಿಡಿಯೋ ಪ್ಲೇಯರ್ ತಗೊಂಬಂದು ಹಾಕಿ ಅದು ಕೊಟ್ಟೆ. ಹಂಗಾಗಿ ನನಗೇನೇನ್ ಸಿಗುತ್ತೋ ಸಮಾಜಕ್ಕೆ ಅದನ್ನ ನಾನು ವಾಪಸ್ ಕೊಡ್ಬೇಕು, ನನಗೇನ್ ಅನುಭವ ಸಿಗುತ್ತೋ ಅದನ್ನ ಕೊಡ್ಬೇಕು. ಸುಭಾಷ್ ಪತ್ರಿಗಳ ಜೊತೆ ಅವರ ಧ್ಯಾನ 97 ಅಲ್ಲಿ ಕಲ್ತ ಮೇಲೆ ನನಗೆ ಮೈಗ್ರೇನ್ ಹೆಡ್ಡೇಕ್ ಇತ್ತು, ಕೊನಾರಿಲ್ ಅನ್ನೋದು ಡಾಟ್ ಅನ್ನೋದು ನಾಲ್ಕು ನಾಲ್ಕು ಮಾತ್ರೆ ತಗೋತಾ ಇದ್ದವಳು. ಈ ಆನಾಪಾನಸತಿ ಧ್ಯಾನ ಮಾಡಕ್ ಶುರು ಮಾಡಿದ್ಮೇಲೆ ಒಂದು ವರ್ಷದಲ್ಲಿ ಹೋಗಿರೋ ತಲೆನೋವು ಇವತ್ತಿನವರೆಗೂ 20 ವರ್ಷ ಆದರೂ ನಂಗೆ ತಲೆನೋವಿಲ್ಲ. ಸ್ನೇಹಿತರೆ, ಶರಣ ಬಂಧುಗಳು ಕೇಳಿದ್ರಲ್ಲ, ಮನೋರಮರು ಮಾನಸ ಸರೋವರಕ್ಕೆ ಹೋಗಬೇಕು ಅಂತ ನಿಶ್ಚಯ ಮಾಡ್ತಾರೆ. ಗುರುಗಳು ಹೇಳ್ತಾರೆ ಡೋಂಟ್ ಇಟ್, ಏನು ತಿನ್ನಬೇಡ ಅಂತ. 6 ದಿನಗಳ ಕಾಲ ಅತ್ಯಂತ ಏನೋ ಒಂದು ನೀರು, ಬರೀ ನೀರನ್ನು ಕುಡ್ಕೊಂಡು ಅದಕ್ಕೇನೋ ಒಂಚೂರು ಪೌಡರ್ ಎಲ್ಲ ಹಾಕ್ಕೊಂಡು ಅದರಲ್ಲಿ ಮಾನಸ ಸರೋವರ ಯಾತ್ರೆ ಅಂತಹ ಕಠಿಣವಾದಂತಹ ಯಾತ್ರೆಯನ್ನು ಮುಗಿಸ್ಕೊಂಡು ಬರ್ತಾರೆ. ಆಗ ಅವರಿಗೆ 430ಷ್ಟು ಶುಗರ್ ಲೆವೆಲ್ ಇರುತ್ತೆ. ಅದು ಸಕ್ಸಸ್ಫುಲ್ಲಾಗಿ ಹೋಗಿ ಆರೋಗ್ಯವಾಗಿ ಹೋಗಿ ಆರೋಗ್ಯವಾಗಿ ಬರ್ತಾರೆ. ಅಲ್ಲಿಂದ ಇಲ್ಲಿವರೆಗೂ ಸುಮಾರು 15-16 ವರ್ಷಗಳನ್ನು ಕಳೆದರೂ ಸಹ ಅತ್ಯಂತ ಆರೋಗ್ಯಪೂರ್ಣವಾದಂಥ, ನೀವೇ ನೋಡ್ತಿರ್ಬೋದು ಅವರ ಧ್ವನಿಯಲ್ಲಿ ಅಂಥ ಕಾನ್ಫಿಡೆನ್ಸ್ ಇದೆ, ಅವರ ಬಾಡಿ ಲ್ಯಾಂಗ್ವೇಜು ಮತ್ತು ಒಂದು ಅವ್ರ ಬಗ್ಗೆ ಅವ್ರಿಗಿರುವಂಥ ಕಾನ್ಫಿಡೆನ್ಸು ಇದೆಲ್ಲ ನಮಗೆ ನಿಜವಾಗ್ಲೂ ಒಂದು ಪಾಠ ಆಗುತ್ತೆ. ಆ ಕಾರಣಕ್ಕಾಗಿ ನಾವು ಸಾಧಕರ ಜೊತೆಯಲ್ಲಿ ಈ ಕಾರ್ಯಕ್ರಮದಲ್ಲಿ ಅವರನ್ನು ಅತಿಥಿಗಳಾಗಿ ಕರಿಬೇಕು ಅಂತ ನನ್ನ ಮನಸ್ಸಿಗೆ ಭಾಳಷ್ಟು ದಿನಗಳಿಂದ ಇತ್ತು. ಮೇಡಮ್ ಅವರು, ಇದ್ರ ಜೊತೆ ಜೊತೆಯಾಗಿ ತಾವು ಅಖಿಲ ಭಾರತ ಪಿರಮಿಡ್ ಆಧ್ಯಾತ್ಮಿಕ ಸಂಸ್ಥೆಯಲ್ಲೂ ಸಹ ಕೆಲಸ ಮಾಡ್ತೀರ. ಪಿರಮಿಡ್ ಅನ್ನೋಂಥದ್ದು ಈಗಲೂ ನಮ್ಗೆ ಈಗಲೂ ಒಂದು ಆಶ್ಚರ್ಯನೇ. ಈಗಲೂ ಯಾವುದೋ ಈಜಿಪ್ಟ್ನಲ್ಲಿ ಪಿರಮಿಡ್ನಲ್ಲಿ ಮಮ್ಮಿ ಇತ್ತು, ಅದು ಪಿರಮಿಡ್ ಶೇಪ್ನಲ್ಲಿ ಇತ್ತು, ಅದರಲ್ಲಿದ್ದಂತಹ ಆಗಿನ ಕಾಲದ ರಾಣಿಯರ ದೇಹಗಳು, ಅವರು ಉಪಯೋಗಿಸ್ತಿದ್ದಂತಹ ಒಡವೆಗಳು ಈಗಲೂ 1000 ವರ್ಷಗಳಾದರೂ ಏನೂ ಆಗದೆ ಚೆನ್ನಾಗಿದೆ ಆ ದೇಹದ ಸ್ಥಿತಿ, ಇದೆಲ್ಲ ಈಗಲೂ ಯಾರೂ ನಂಬ್ತಾನೇ ಇಲ್ಲ. ನಮಗಂತೂ ಸೈನ್ಸ್ ಲ್ಯಾಬೊರೇಟ್ರಿಗೆ ತಂದು ಅದನ್ನು ಎಕ್ಸ್ಪೆರಿಮೆಂಟ್ ಮಾಡಿ ತೋರಿಸಿದ್ರು ನಮಗೆ ಈಗಲೂ ಒಂದು ಎಲ್ಲೋ ಮನಸ್ಸಿನ ಮೂಲೆಯಲ್ಲಿ ಸಂದೇಹ ಇದೆ. ಅಂಥದ್ದಕ್ಕೆ ಇದಕ್ಕೆಲ್ಲ ಸಾಧ್ಯವಾದದ್ದು ಈ ಪಿರಮಿಡ್ ಅನ್ನುವಂಥ ಒಂದು ಅದ್ಭುತವಾದಂತಹ ಒಂದು ಏನೋ ಒಂದು ದೇವರು ಕೊಟ್ಟ ವರನೋ ಏನೋ ಒಂದು ಕರೆಯೋಣ. ಅದ್ರ ಬಗ್ಗೆ ತಾವು ವಿಶೇಷವಾಗಿ ತಿಳ್ಕೊಳ್ಳೋಕ್ಕೆ ಹೋಗ್ತೀರಿ, ಅದ್ರ ಬಗ್ಗೆ ತುಂಬ ಸಂಕ್ಷಿಪ್ತವಾಗಿ ಒಂದೆರಡು ಮಾತುಗಳನ್ನು ಹೇಳಿ. ಪಿರಮಿಡ್ ಆಧ್ಯಾತ್ಮಿಕ ಸಂಸ್ಥೆ ಅಂತ ಹೇಳಿಬಿಟ್ಟು, ಪಿರಮಿಡ್ ಸೊಸೈಟೀಸ್ ಆಫ್ ಇಂಡಿಯಾ ಅಂತ ಸುಭಾಷ್ ಪತ್ರಿಗಳವರೇ ಕಟ್ಟಿರುವಂತಹ ಒಂದು ಸಂಸ್ಥೆ. ಅವರು ಅವ್ರಿಗೆ 72 ವರ್ಷ, ಇವತ್ತಿಗೂ ಪ್ರತಿ ಒಂದು ಜಾಗಕ್ಕೂ ಉಚಿತವಾಗಿ ಹೋಗಿ ಧ್ಯಾನ ಹೇಳ್ಕೊಟ್ ಬರ್ತಾರೆ. ನಾನು 1997 ಅವ್ರದ್ದು ಒಂದು ದಿನದ ಕಾರ್ಯಕ್ರಮ ಅಟೆಂಡ್ ಮಾಡಿದ್ಮೇಲೆ ಅವ್ರ ಬಗ್ಗೆ ತಿಳ್ಕೊಂಡ್ಮೇಲೆ ನಾನು ಸಮಾಜಕ್ಕೆ ಏನಾರ ಕೊಡಬೇಕು ಅಂಥೇಳಿ ಆವತ್ತು ನಿರ್ಧಾರ ಅಥವಾ ಪಣ ತೊಟ್ಟು ಆವತ್ತು ಧ್ಯಾನದಲ್ಲಿ ತೊಡಗಿದ್ದಕ್ಕೆ ಇವತ್ತಿನವರೆಗೂ ಪ್ರತಿನಿತ್ಯ ಧ್ಯಾನ ಮಾಡ್ತೀನಿ. ನನಗೆ ಉಪಯೋಗಗಳು ಬಂದಿದೆ. ಯಾಕೆಂದ್ರೆ ಅವ್ರ ಆಪರೇಷನ್ ತಪ್ಪಿಸೋಕ್ಕಾಗತ್ತಾ ಅಂತ ಕೇಳಿದ್ದೆ, ಮಾಡೋಗು ಧ್ಯಾನ ಅಂತ ಸಿಡಿಕ್ಬಿಟ್ಟಿದ್ದಕ್ಕೆ ಇವ್ರು ಇಷ್ಟು ಹೊರಟಾಗಿ ಹೇಳ್ತಾರೆ ಅಂದರೆ ಇದರಲ್ಲಿ ಏನೋ ಇದೆ ಅನ್ನೋದಕ್ಕೆ ಸಂಪೂರ್ಣವಾಗಿ ನನ್ನನ್ನು ನಾನು ಧ್ಯಾನದಲ್ಲಿ ತೊಡಗಿಸ್ಕೊಂಡೆ. ಸೊ ಪಿರಮಿಡ್ ಆಧ್ಯಾತ್ಮಿಕ ಸಂಸ್ಥೆ ಅಂತಿದ್ದ ಪಿರಮಿಡ್ ಅನ್ನ ಬಳಸಿ ಧ್ಯಾನಕ್ಕೆ ಬಳಸುವಂತಹದ್ದು, ಆರೋಗ್ಯಕ್ಕೆ ಪಿರಮಿಡ್ ಅನ್ನ ಬಳಸುವಂತ ಈ ತರದ್ದು ಒಂದು ಕಾನ್ಸೆಪ್ಟ್ ನನಗೆ ಹೊಸ ಕಾನ್ಸೆಪ್ಟ್ ಆಗಿತ್ತು. ಪಿರಮಿಡ್ ಆ ಸ್ಟ್ರಕ್ಚರ್ ಏನಿದೆ ಅದನ್ನ ಕಾಸ್ಮಿಕ್ ಸ್ಟ್ರಕ್ಚರ್ ಅಂತ ಕೂಡ ಹೇಳ್ತಾರೆ. ಹಾಗಾಗಿ ಅದನ್ನ ಬಳಸಕ್ಕೆ ಶುರು ಮಾಡಿದ್ವಿ, ಅದನ್ನ ಹಾಕೊಂಡು ಧ್ಯಾನ ಮಾಡಕ್ ಶುರು ಮಾಡಿದ್ವಿ. ನಮ್ಮನೆಯಲ್ಲೂ ದೊಡ್ಡ ದೊಡ್ಡದು 2 ಪಿರಮಿಡ್ ಇದೆ. ಸೊ ಇದನ್ನೆಲ್ಲ ಬಳಸಿ ನನಗೆ ಆರೋಗ್ಯಕ್ಕೆ ಬರಕ್ ಶುರುವಾಯಿತು. ಸೊ ನನಗೆ ಎಷ್ಟು ಇದಾಯಿತು ಅಂದ್ರೆ, ಈ ಧ್ಯಾನ ಏಕಾಗ್ರತೆ, ಧ್ಯಾನ ವಿದ್ಯಾಭ್ಯಾಸ, ಧ್ಯಾನ ನಡವಳಿಕೆ, ಧ್ಯಾನ ಇತರ ಪ್ರತಿಯೊಂದನ್ನು ಧ್ಯಾನದ ಮೂಲಕ ತರಬಹುದು ಅನ್ನೋ ಒಂದು ಕಾನ್ಸೆಪ್ಟ್. ಆದ್ರಿಂದ ನಾನು ಎಲ್ಲಾ ಶಾಲೆಗಳಿಗೂ ನಾನೇ ಹೋಗಿ ಈ ತರ ನೋಡಿ, ಏಕಾಗ್ರತೆ ಹೆಚ್ಚುತ್ತೆ, ಮಕ್ಳಿಗೆ ನಡವಳಿಕೆ ಚೆನ್ನಾಗಿರುತ್ತೆ, ನಿಮ್ ಶಾಲೆ ಕೀರ್ತಿ ತರ್ತಾರೆ ಮಕ್ಕಳು ಅಂತ ಹೋಗೋದು, ನಂಗೆ ಏನು 1 ರೂಪಾಯಿ ಕೊಡ್ಬೇಡಿ, ನಂಗೆ ಧ್ಯಾನ ಹೇಳ್ಕೊಡಕ್ ಅವಕಾಶ ಕೊಡಿ ಅಂತ ಸಂಪೂರ್ಣವಾಗಿ ತೊಡಗಿಸ್ಕೊಂಡು ಮೈಸೂರಿನಲ್ಲಿ ಧ್ಯಾನ ಕೇಂದ್ರ ಅಂತ ಶುರು ಮಾಡಿದಾಗ ನಾವೇ ದುಡ್ಡೆಲ್ಲ ಹಾಕಿ ಲೈಬ್ರರಿ ಅಂತ ಮಾಡಿ, ಸ್ಪಿರಿಚುವಲ್ ಬುಕ್ಸು, ಪ್ರತಿನಿತ್ಯ ಸಾಯಂಕಾಲ 1 ಅವರ್ ಧ್ಯಾನ, ಈ ಥರ ಎಲ್ಲ ಮಾಡಿಕೊಂಡು ಬಹಳಷ್ಟು ತೊಡಗಿದೆ. ನನ್ನ ಆಸಕ್ತಿಯನ್ನು ನೋಡಿಬಿಟ್ಟು ನಮ್ಮ ಸುಭಾಷ್ ಪತ್ರಿಗಳು ಗುರುಗಳು ಇಡೀ ಕರ್ನಾಟಕವನ್ನು ಧ್ಯಾನ ಕರ್ನಾಟಕವನ್ನು ಮಾಡೋ ಜವಾಬ್ದಾರಿ ನಿಂದು ಅಂತ. ಆಗ ನಾನು ಮೈಸೂರು ಹತ್ರ ಇಲ್ವಾಲ್ದಲ್ಲಿ ಕೆಲಸ ಮಾಡ್ತಿದ್ದೆ. ಓ, ಹಂಗೆ ಹೇಳಿದ ತಕ್ಷಣ ಕರ್ನಾಟಕ ಅಂದರೆ ಬರೀ ಮೈಸೂರು ಬೆಂಗಳೂರಲ್ಲ, ಹಳ್ಳಿಗಳು ಬರುತ್ತೆ ಅಂತ ಹೇಳಿಬಿಟ್ಟು ಫಸ್ಟ್ ಶುರು ಮಾಡಿದ್ದೆ ಇಲ್ವಾಲ್ದಲ್ಲಿ ಒಂದು ಗೌರ್ಮೆಂಟ್ ಸ್ಕೂಲು. ನಮ್ಮ ಹತ್ರ ಅವ್ರು ಸಂಬಳ ತಗೊಳಕ್ಕೆ ಇಲ್ವಾಲ ಕೆನರಾ ಬ್ಯಾಂಕಿಗೆ ಬರ್ತಿದ್ರು. ತಕ್ಷಣ ಅವ್ರಿಗೆ ರಿಕ್ವೆಸ್ಟ್ ಮಾಡಿ ನಮಗೊಂದು ಅವಕಾಶ ಕೊಡಿ, ನಮ್ಮ ಗುರುಗಳು ನಂಗೊಂದು ಕೆಲಸ ಕೊಟ್ಟಿದ್ದಾರೆ, ಮಕ್ಕಳಿಗೆಲ್ಲ ಒಂಚೂರು ಹೇಳ್ಕೊಡ್ತೀನಿ ಹೆಂಗೆ ಧ್ಯಾನ ಮಾಡೋದು. ಅಯ್ಯೋ, ಧ್ಯಾನ ಅಂದರೆ ನಮ್ಮ ಮೇಡಮ್ ಬೇಡ ಅಂತಾರೆ, ಅದ್ರ ಧ್ಯಾನ ಅಂತ ಹೇಳಿಬಿಡಿ, ಕಾನ್ಸಂಟ್ರೇಷನ್ ಜಾಸ್ತಿ ಆಗುತ್ತೆ, ನೆನಪು ಚೆನ್ನಾಗಿರುತ್ತೆ ಅಂತ ಹೇಳಿ ಅಂತ ಹೇಳಿದ್ದಕ್ಕೆ ಅವು ಒಪ್ಪಿಸ್ಬಿಟ್ಟು ಎಲ್ರಿಗೂ ಉಪನ್ಯಾಸ ಕೊಟ್ಟು ಕೊನೆಯಲ್ಲಿ ಧ್ಯಾನಕ್ಕೆ ಕೂಡಿಸ್ಬಿಡೋದು. ಈ ತರ ಮಾಡಿ ಸುಮಾರು 1000 ಶಾಲೆನ ಕವರ್ ಮಾಡ್ಕೊಂಡು ಬಂದೆ. ಬರೀ ಮೈಸೂರು ಬೆಂಗಳೂರಲ್ಲ, ಹುಬ್ಳಿ ನನ್ನ ಹತ್ರ ಇಲ್ಲಿ ಮೈಸೂರಿನಲ್ಲಿ ಯಾರು ಧ್ಯಾನ ಕಲ್ತ್ಕೊಂಡು ಅವ್ರಿಗೆ ಉಪಯೋಗ ಆಯ್ತು, ಅವ್ರ ಅಕ್ಕ, ಅವ್ರ ತಮ್ಮ, ಅವ್ರ ತಂಗಿ ಅಂತ ಮೂಡಿಗೆರೆ, ಹುಬ್ಬಳ್ಳಿ, ಶಿಗ್ಗಾಂವು, ಸಾಗರ, ಆಮೇಲೆ ಶೃಂಗೇರಿ ಹತ್ರ 8 ಹಳ್ಳಿ ಕವರ್ ಮಾಡಿ. ಸೊ ಎಲ್ಲರೂ ಅವರವರೇ ಇಂಟ್ರೆಸ್ಟ್ ತಗೊಂಡು
ನಮ್ಮನ್ನ ಕರ್ಕೊಂಡೋಗಿ ಕರ್ಕೊಂಡೋಗಿ ಉಪನ್ಯಾಸ ವಿದ್ಯಾರ್ಥಿಗಳಿಗೊಂದು, ಪೇರೆಂಟ್ಸ್ಗೊಂದು, ವಿದ್ಯಾರ್ಥಿಗಳಿಗೊಂದು, ದೊಡ್ಡವ್ರಿಗೊಂದು, ಈ ತರ ಮಾಡಿ ಎಲ್ಲಾ ಕಡೆ ನಾ ಕವರ್ ಮಾಡ್ತೆ. ಮಾಡಿಬಿಟ್ಟು ಒಂದು 3-3.5 ಲಕ್ಷ ಪ್ಯಾಂಫ್ಲೆಟ್ಸ್ ಮಾಡಿಸಿ ನಾನು ಹಂಚಿ ಉಚಿತ, ತುಂಬಾ ಸುಲಭ, ಐದೇ ಲೈನು ಧ್ಯಾನ ಹೇಗೆ ಅಂತ, ಅದನ್ನ ಎಲ್ರಿಗೂ ಕೊಟ್ಟು, ಮಕ್ಳಿಗೂ ಕೊಟ್ಟು, ದೊಡ್ಡವ್ರಿಗೂ ಕೊಟ್ಟು ಬಹಳ ಕಾರ್ಯಕ್ರಮಗಳನ್ನ ಮಾಡಿದೆ. ಸರಿ, 2001 ಇಸ್ವಿನಲ್ಲಿ ನನ್ಗೆ ಅನ್ನಿಸ್ತು ಇನ್ನು ಬ್ಯಾಂಕ್ ಕೆಲಸ ಬೇಡ, ಬೇಕಿದ್ದಕ್ಕೆ ಮಕ್ಕಳು ವಿದ್ಯಾಭ್ಯಾಸ ಆಗಿದೆ, ನನ್ನ ವಿದ್ಯಾಭ್ಯಾಸ ಆಗಿದೆ, ಒಂದು ಮನೆ ಕಟ್ಟಾಗಿದೆ, ಇನ್ನು ಸಾಕು, ಇನ್ನೇನು ಬೇಡ ಅಂತ ಹೇಳಿಬಿಟ್ಟು ಫಸ್ಟು SVRS ಅಂತ ಒಂದು ಗೋಲ್ಡನ್ ಹ್ಯಾಂಡ್ ಶೇಕ್ ಬಂದ ತಕ್ಷಣ ಫಸ್ಟ್ ನಾನೇ ಕೊಟ್ಟಿರೋದು ರೆಸಿಗ್ನೇಷನ್. ಅವಾಗ ಎಷ್ಟು ವಯಸ್ಸು ತಮಗೆ? 48. ಇನ್ನು 12 ವರ್ಷ ಸರ್ವಿಸ್. 12 ವರ್ಷ ಮುಂಚೆ ಕೊಟ್ಬಿಟ್ಟು, ಯಾಕಂದ್ರೆ ನನ್ಗೆ ಇದ್ರಲ್ಲಿ ಬಹಳ ಆಸಕ್ತಿ ಬಂದ್ಬಿಡ್ತು. ಈ ಒಂದು ದೇಶ ಇಂಪ್ರೂವ್ ಆಗ್ಬೇಕಿದ್ರೆ ಮಕ್ಕಳು ತಯಾರಾಗಬೇಕು, ಅವರು ಸತ್ಪ್ರಜೆ ಆಗ್ಬೇಕಾದ್ರೆ ಅವರಲ್ಲಿ ಸದ್ಭಾವನೆಗಳು ಬರಬೇಕು, ಸದ್ಗುಣಗಳಿರ್ಬೇಕು, ಒಳ್ಳೆ ವಿದ್ಯೆ ಇರಬೇಕು, ಎಲ್ಲಾ ತರಹ ಕಲೆಯನ್ನು ಅವ್ರು ಇಟ್ಕೊಂಡಿದ್ರೆ ಅವ್ರ ಮುಂದಿನ ಪೀಳಿಗೆನ ಬೆಳೆಸಕ್ ಸಾಧ್ಯ. ಸೊ ನನ್ನ ಒಂದು ಶ್ರಮ ಶ್ರದ್ಧೆ, ಎಲ್ರಿಗೂ ಆರೋಗ್ಯ ಸಿಗ್ಬೇಕು, ದೊಡ್ಡವ್ರಿಗೆ ನೆಮ್ಮದಿ ಸಿಗ್ಬೇಕು, ವಿದ್ಯಾರ್ಥಿಗಳಿಗೆ ಆಸಕ್ತಿ ಮೂಡಬೇಕು, ನೆನ್ ಬರಬೇಕು ಅಂತ ಹೇಳಿ ಮಾಡಿದ ಒಂದು ಕೆಲಸಕ್ಕೋಸ್ಕರ ನಮ್ಮ ಪಿರಮಿಡ್ ಆಧ್ಯಾತ್ಮಿಕ ಸಂಸ್ಥೆಯಿಂದ ನನ್ನನ್ನು ಧ್ಯಾನ ವಿದ್ವನ್ ಮಣಿ ಅಂತ ಒಂದು ಪ್ರಶಸ್ತಿ ಕೊಟ್ಟರು. ನೆಕ್ಸ್ಟ್ ಇಯರ್ಗೆ ಪಿರಮಿಡ್ ಮಾಸ್ಟರ್ ಆಫ್ ದಿ ಇಯರ್ ಅಂತ ಒಂದು ಪ್ರಶಸ್ತಿ ಕೊಟ್ಟರು. ಮೇಡಮ್, ಇನ್ನೊಂದು, ಈ ಧ್ಯಾನ ಮುಂತಾದವನ್ನೆಲ್ಲ ತಾವು ಅಭ್ಯಾಸ ಮಾಡಿದ್ದೀರಿ, ಮತ್ತು ಔಷಧೇತರ ಚಿಕಿತ್ಸೆಗಳ ಬಗ್ಗೆಯೂ ತಮಗೆ ಗೊತ್ತಿದೆ. ಇದ್ರ ಜೊತೆಗೆ ಸುಪ್ತ ಮನಸ್ಸಿನ ಒಂದು ಬಳಕೆ, ಮತ್ತು ಸ್ವಯಂ ಸಲಹೆ, ಈ ಟೆಲಿಪತಿ, ಇದ್ರ ಬಗ್ಗೆನೂ ಬಹಳಷ್ಟು ಓದಿದ್ದೀರಿ. ಮತ್ತು ನಾನು ಕಂಡಿರೋ ಹಾಗೆ ಇವುಗಳೆಲ್ಲದರಿಂದ ತಮ್ಮ ಜೀವನದಲ್ಲಿ ಬಹಳಷ್ಟು ಒಂದು ಯಶಸ್ಸು, ಸಂತೋಷ ಅನ್ನೋದಂತೂ ಸಿಕ್ಕಿದೆ. ಅಂತಹ ಒಂದೆರಡು ಘಟನೆಗಳನ್ನು ನಮ್ಗೆ ಹೇಳ್ಬೋದು? ಖಂಡಿತ ಖಂಡಿತ, ಬಹಳ ಸಂತೋಷವಾಗಿ ಹೇಳ್ತೀನಿ. ಹಾಂ, ನನಗೆ ಈ ಸ್ಪಾಂಡಿಲೈಟಿಸ್ ಆದಾಗ ಅಕ್ಯುಪ್ರೆಷರಿಂದ ಸಹಾಯ ಆಯಿತು. ಸೊ ಔಷಧೇತರ ಚಿಕಿತ್ಸಾ ಪದ್ಧತಿಗಳಲ್ಲಿ ಆಸಕ್ತಿ ಬಂತು, ಕಲ್ತ್ಕೊಂಡ್ವಿ, MD ಮಾಡಿದೆ, ಕ್ಲಿನಿಕ್ ಮಾಡಿದೆ, ಇದೆಲ್ಲ ಒಂದು ಆಯಿತು. ಮತ್ತು ಕಲ್ತಿರೋ ವಿದ್ಯೆನ ಮನೆಗೆ ಮಕ್ಕಳಿಗೆ ಉಪಯೋಗಿಸ್ಕೊಂಡು ಶುರು ಮಾಡಿದ್ವಿ. ಈ 48 ವರ್ಷ ಅಂತ ಹೇಳಿದಾಗೇ ಆ ಟೈಮ್ನಲ್ಲಿ ನಂಗೆ ಭಾಳ ಬ್ಲೀಡಿಂಗು, ಮೆನೋಪಾಸ್ ಸಿಂಡ್ರೋಮು ಎಲ್ಲ ಆಗೋಯ್ತು. ಬೆವರೋದು ಅಂದರೆ ನೀರು ಫುಲ್ ಬೆವರೋದು, ಏನು ಯಾವ ಡಾಕ್ಟ್ರಿಗೆ ತೋರಿಸಿದ್ರು ಏನು ಮಾಡಿದ್ರು ಇದಾಗಲ್ಲ. ಅದಕ್ಕೆ ಮುಂಚೆ ನನಗೆ 4 ಶಸ್ತ್ರಚಿಕಿತ್ಸೆಗಳಾಗಿದ್ದು, ಮೂತ್ರಪಿಂಡಕ್ಕೂ ಸಂಬಂಧಪಟ್ಟಿರೋದು, ಗರ್ಭಕೋಶಕ್ಕೂ ಸಂಬಂಧಪಟ್ಟದ್ದು. ಆಪರೇಷನ್ನಾಗಿ ಒಂದೇ ಒಂದು ತಿಂಗಳಾಯಿತು, ಕುಕ್ಕರ್ ಬಟ್ಲು ಜಾರಿ ಬೇಳೆ ಬಿದ್ದು ಕಾಲಿಟ್ಟು ಸರ್ವಿಕಲ್ ಪ್ರೊಲ್ಯಾಪ್ಸ್ ಆಗುತ್ತೆ, ಫುಲ್ಲು ಸರ್ವಿಕ್ಸ್ ಆಚೆ ಬಂದ್ಬಿಡ್ತು. ಸೊ ಅದಕ್ಕೊಂದು ಎಮರ್ಜೆನ್ಸಿ ಆಪರೇಷನ್ ಆಯಿತು. ಹಾಗಾಗಿ ಚಿಕ್ಕ ವಯಸ್ಸಾದ್ರಿಂದ ಅಂತೆಲ್ಲ ಹೊಂದಾಣಿಕೆ ಮಾಡಿಬಿಟ್ಟು ಏನೋ ರಿಪೇರಿ ಮಾಡಿದ್ರೆ ನಮಗೇನು ಅದು ಗೊತ್ತಾಗಲ್ಲ ಏನು ಸರ್ಜರಿ ಅಂತ. ಸೊ ಈಗ ನನಗೆ ಮೆನೋಪಾಸ್ ಸಿಂಡ್ರೋಮ್ ಅಂತ ಹೇಳಿಬಿಟ್ಟು ಬ್ಲೀಡಿಂಗ್ ಜಾಸ್ತಿ ಆಗಿ ತುಂಬ ಕಷ್ಟ ಆಗೋದಾಗ ನಾನು ಡಾಕ್ಟರ್ ಹತ್ರ ಶಿವಮೊಗ್ಗದಲ್ಲಿದ್ದಾಗ ಡಾಕ್ಟರ್ ಹತ್ರ ಹೋಗಿ ತೋರಿಸಿದ್ರೆ ಅವ್ರು ಹೇಳಿದ್ರು, ಇದು ಬಯಾಪ್ಸಿ ಮಾಡಿದೆ, ಪಾಪ್ ಸ್ಮಿಯರ್ ಟೆಸ್ಟ್ ಮಾಡಿದೆ, ಏನು ಗೊತ್ತಾಗಲ್ಲಮ್ಮ ಇದು ಏನೋ ಸ್ವಲ್ಪ ಏನೇನು ಆಪರೇಷನ್ ಆಗಿದೆ. ನಾನು ಹೇಳಿದೆ ಫೋದರ್ ಗಿಲ್ಸ್ ಆಗಿದೆ, ಇನ್ಯಾವ್ಯಾವ್ದು ಆಪರೇಷನ್ ಆಗಿದೆ ಅಂತೆಲ್ಲ ಹೇಳಿ ನೋಡಿಬಿಟ್ಟು, ಇಲ್ಲ ಇದು ಬಯಾಪ್ಸಿನೇ ಮಾಡ್ಕೊಂಡು ಮಾಡಿಬಿಟ್ಟು ಪಾಪ್ ಸ್ಮಿಯರ್ ಟೆಸ್ಟ್ ಮಾಡಿ ಇದು ಆಪರೇಷನ್ ಮಾಡಲೇಬೇಕು, 15 ದಿನದೊಳಗಡೆ ಗರ್ಭಕೋಶ ತೆಗೆದೇ ಹಾಕ್ಬೇಕಮ್ಮ, ಅಂಥದ್ದು ನಿಮ್ಗೆ ಅರ್ಥ ಆಗಲ್ಲ ಏನು ಹೇಳ್ತಾ ಇದ್ದೀನಿ ಅಂತ ಅಂದರು. ಸರಿ ಆಯಿತು ಅಂತ ಹೇಳಿದೆ. ಆಮೇಲಿಂದ ಒಂದು ಒಪಿನಿಯನ್ ಬೇಡ ಅಂತ ಇನ್ನೊಬ್ಬರ ಹತ್ರ ಒಪಿನಿಯನ್ ತೊಗೊಂಡು ಇನ್ನೊಬ್ಬ ಸರ್ಜನ್ ಹತ್ರ ಹೋದೆ, ಅವರು ಅದೇ ಹೇಳಿದ್ರು. ಕೊನೆಗೆ ಅವ್ರು ಹೇಳಿದ್ರು, ಇದು ಸರ್ಜರಿ ಮಾಡಿ ತೆಗೆಯೋ ಥರನೂ ಇಲ್ಲಮ್ಮ, ನಾನು ಇನ್ನೊಂದು ಸರ್ಜನ್ ಕನ್ಸಲ್ಟ್ ಮಾಡ್ತೀನಿ, ಜನರಲ್ ಸರ್ಜನ್ನನ್ನು. ಸೊ 3 ಸರ್ಜನ್ಗಳು ಡಿಸ್ಕಸ್ ಮಾಡಿ ಒಳಗಡೆ ಆಪ್ರೇಟ್ ಮಾಡಿ ನಿಮಗೇನು ಸರಿ ಮಾಡಿದರೋ ಅದರ ಪ್ರಕಾರ ಈಗ ಯುಟ್ರಸ್ ಅಂತೂ ತೆಗಿಲೇಬೇಕಮ್ಮ, ಅದು ತೆಗೆದೇ ಇದ್ರೆ ಸಾಧ್ಯವೇ ಇಲ್ಲ, ಆದರೆ ಯುಟ್ರಸ್ ಮಾತ್ರ ತೆಗೆದುಹಾಕೋಕ್ಕಾಗಲ್ಲ, ಆ ಥರ ಸ್ಥಿತಿಯಲ್ಲಿದೆ, ಆದರೂ ನಾವು ಟ್ರೈ ಮಾಡ್ತೀವಿ ಇದ್ರು. ನನಗೆ ತುಂಬ ಗೊಂದಲ ಆಗೋಯ್ತು, ಟ್ರೈ ಮಾಡ್ತೀವಿ ಅಂತ ಇವರೇ ಹೇಳಿದ್ರೆ ನನ್ನ ಜೀವ ಏನು ಸ್ಟೇಕ್ ಅನ್ನಿಸ್ಬಿಡ್ತು. ಸರಿ, ನಾನು ತುಂಬ ಯೋಚನೆ ಮಾಡ್ತಾ, ಪತ್ರಿ ಸರ್ಗಳೇ, ನಿಮ್ಮ ಹತ್ರ ಆ ಸಲ ಆಪರೇಷನ್ ಬಂದಾಗ ನೀವು ನನಗೆ ಮೆಡಿಟೇಟ್ ಮಾಡು ಅಂತ ಹೇಳಿದ್ರಿ, ಧ್ಯಾನ ಎಲ್ಲ ಹೋಗುತ್ತೆ ಅಂತ ಬೈದ್ಬಿಟ್ರಿ, ಸರಿ ಹೋಗ್ಬಿಡ್ತು, ಈಗ 3 ವರ್ಷಕ್ಕೆ ತಿರುಗಿ ಇನ್ನೊಂದು ಸುಳಿವಾಗ್ಬಿಟ್ಟಿದೆಯಲ್ಲ ಅಂತ ಧ್ಯಾನದಲ್ಲಿ ಹೇಳಿದೆ. ಪತ್ರಿ ಸರ್ ಫೋನ್ ಬಂತು, ವೈ ಆರ್ ಯು ಗೋಯಿಂಗ್ ಫಾರ್ ಆಪರೇಷನ್, ಯು ಹ್ಯಾವ್ ನೋ ರೈಟ್ ಟು ಗೆಟ್ ರೀಡ್ ಆಫ್ ಎನಿ ಆರ್ಗನ್, ಮೆಡಿಟೇಟ್, ಚಾನಲೈಸ್ ದ ಎನರ್ಜಿ, ಸಜೆಸ್ಟ್, ಆಟೋ ಸಜೆಸ್ಟ್ ಥ್ರೂ ಯುವರ್ ಸಬ್ ಕಾನ್ಶಿಯಸ್ ಮೈಂಡ್, ಆಟೋ ಸಜೆಸ್ಟ್ ನಿನಗೆ ನೀನು ಸ್ವಯಂ ಸಲಹೆ ಕೊಟ್ಕೊ, ನೋ ಆಪರೇಷನ್ ಅಂದ್ಬಿಟ್ರು. ಅಷ್ಟು ಹೇಳ್ಬಿಟ್ಟು ಫೋನ್ ಇಟ್ಬಿಟ್ರು, ನಾನು ಅವ್ರಿಗೇನು ತಿಳಿಸಿಲ್ಲ, ಅವರೇ ನಾನು ಧ್ಯಾನದಲ್ಲಿ ನಾನು ಪತ್ರಿ ಸರ್ ಕೇಳಿದಕ್ಕೆ ಅವರಿಂದನೇ ಫೋನ್ ಬಂತು. ಸ್ನೇಹಿತರೆ, ಇಲ್ಲಿ ನಾನು ಇವ್ರನ್ನ ಇಂಟ್ರಪ್ಟ್ ಮಾಡ್ತೀನಿ. ನಿಮ್ಗೆಲ್ಲರಿಗೂ ಆಶ್ಚರ್ಯ ಆಗ್ತಿರ್ಬೋದು, ನಾವೇನಾದ್ರು ಮೇಡಮ್ ಅವ್ರು ಕೂತ್ಕೊಂಡು ಏನೋ ಒಂದು ಸುಳ್ಳಿನ ಕತೆ ಹೇಳ್ತಾ ಇದ್ದಾರೆ ಅಂತ. ಇಲ್ಲ, ಹಾಗೆಲ್ಲ ಇಲ್ಲ, ನೇರವಾಗಿ ಇಂಥ ಘಟನೆಗಳನ್ನು ಅವರು ಜೀವನದಲ್ಲಿ ನೋಡಿದ್ದಾರೆ, ನಾನು ಅದನ್ನು ಕೇಳಿದ್ದೀನಿ. ಅವ್ರಿಗೊಂದು ಕಾಯಿಲೆ, ಅನಾರೋಗ್ಯ ಆಗುತ್ತೆ, ಅವರು ಈ ಒಂದು ಥಾಟ್ಸ್, ಈ ಒಂದು ವಿಚಾರವನ್ನು ಫೋನ್ ಮಾಡಿ ಪತ್ರಿ ಸರ್ ಕೇಳಲ್ಲ,
ಅವರ ಮನಸ್ಸಿನ ಒಂದು ಮುಖ ಅವರಿಗೆ ಹೋಗಿ ಭೇಟಿ ಮಾಡುತ್ತೆ. ಅಲ್ಲಿಂದ ಸರ್ಗೆ ಏನೋ ಅನಿಸುತ್ತೆ, ಪತ್ರ ಸರ್ಗೆ ಇಲ್ಲ ಮನೋರಮಗೆ ಫೋನ್ ಮಾಡಬೇಕು ಅಂತ ಅವರು ಆಕಸ್ಮಿಕವಾಗಿ ಫೋನ್ ಮಾಡ್ತಾರೆ. ಈ ಆಮೇಲೆ ಇವರು ಅಲ್ಲಿನ ಹೆಲ್ತ್ ಪ್ರಾಬ್ಲಮನ್ನು ಹೇಳ್ತಾರೆ, ಅವರು ಇಲ್ಲ ಆಪರೇಷನ್ ಬೇಡ ಅಂತ ಹೇಳ್ತಾರೆ. ಇದೆಲ್ಲವೂ ನಿಜವಾಗ್ಲೂ ಜೀವನದಲ್ಲಿ ನಡೆದಂತಹ ಘಟನೆಗಳು. ಇದೆಲ್ಲವನ್ನು ನಾವು ಕಣ್ಣಾರ ನೋಡಿದೀವಿ, ಕೇಳಿದೀವಿ. ಇಲ್ಲಿ ಯಾವುದು ಉತ್ಪ್ರೇಕ್ಷೆ ಆಗಲಿ, ಸುಳ್ಳು ಆಗಲಿ, ಮುಖವಾಡ ಏನೂ ಇಲ್ಲ. ಅದಕ್ಕೆ ನಾನು ಇದು ಬಹಳ ಒಂದು ನೈಜವಾದಂಥ ಘಟನೆ, ಎಲ್ಲ ಪ್ರೇಕ್ಷಕರಿಗೂ ತಿಳಿಸಬೇಕು ಅನ್ನೋಂಥದ್ದಕ್ಕೆ ಈ ಒಂದು ಪ್ರಶ್ನೆ ಕೇಳ್ತೇನೆ, ಹೇಳಿ ಮೇಡಮ್. ಸೊ ಪತ್ರಿ ಸರ್ ಹೇಳಿದ ತಕ್ಷಣ ಅವ್ರು ಮಾಡಿಸ್ಕೋಬೇಡ ಆಪರೇಷನ್ ಅಂತ ಹೇಳಿದ ತಕ್ಷಣ ನಾನು ಮಾಡಿಸ್ಕೊಳ್ಳಂಗಿಲ್ಲ ಅಷ್ಟೇ, ನಾನು ಗುರುಪಾಕ್ಯ ಪರಿಪಾಲನೆ ಅಷ್ಟೇ ಬಿಟ್ಬಿಟ್ಟೆ. ಆಮೇಲಿಂದ ಅವ್ರು ಹೇಳ್ದಂಗೆ ಧ್ಯಾನ ಮಾಡೋದು, ಎನರ್ಜಿ ಚಾನಲೈಸ್, ಅದೆಲ್ಲ ಕೆಲವು ವಿಧಾನಗಳಿರುತ್ತೆ ಆಧ್ಯಾತ್ಮಿಕ ಮಾಡಿಕೊಂಡೆ. ಸುಪ್ತ ಮನಸ್ಸನ್ನು ಎಚ್ಚರ ಮಾಡ್ಕೊಳ್ಳೋದು ಕಲ್ತಾಗಿತ್ತು ನಾನು. ಕಾಸ್ಮಿಕ್ ಹೀಲಿಂಗಲ್ಲಿ ಸುಪ್ತ ಮನಸ್ಸನ್ನು ಎಚ್ಚರ ಮಾಡ್ಕೊಳ್ಳೋದು ಹೇಗೆ, ಹೌ ಟು ಇನ್ವೋಕ್ ಸಬ್ ಕಾನ್ಷಿಯಸ್ ಮೈಂಡ್ ಅಂತ ಕಲ್ತಿದ್ದೆ. ಧ್ಯಾನ ಮಾಡ್ತಾ ಇದ್ದೆ, ಎನರ್ಜೈಸ್ ಮಾಡ್ಕೊಂಡೆ, ಆಟೋ ಸಜೆಸ್ಟ್ ಮಾಡ್ಕೊಂಡೆ. ನಾನೇನಂತ ಆಟೋ ಸಜೆಸ್ಟ್ ಮಾಡ್ಕೊಳ್ತಿದ್ದೆ, ಸಬ್ ಕಾನ್ಷಿಯಸ್ ಮೈಂಡ್, ಯು ಆರ್ ಮೈ ಫ್ರೆಂಡ್ ಆ್ಯಂಡ್ ಗೈಡ್, ಯು ಆರ್ ದಿ ಬೆಸ್ಟ್ ಡಾಕ್ಟರ್ ಆನ್ ದಿಸ್ ಅರ್ತ್. ನನ್ನ ಗರ್ಭಕೋಶ ಹೇಗಾಗಿತ್ತು ಅಂದರೆ, ಆಚೆಗೆ ಬಂದು ಹೊರಗಡೆ ಪೂರ್ತಿ ಇತ್ತು, ಫೋರ್ತ್ ಡಿಗ್ರಿ ಪ್ರೊಲ್ಯಾಪ್ಸ್. ಅದು ಒಳಗಡೆ ಹೋಗಲ್ಲ, ನಾ ಯೋಗದ ರೀತಿಯಲ್ಲಿ ಅದು ಯೋಗ ಟ್ರೈನಿಂಗ್ ಹೋಗಿದ್ದೆ, ಉಸಿರು ಎಳ್ಕೊಂಡ್ರೆ ಒಳಗೆ ಬರುತ್ತೆ, ಅದು ಕೆಮ್ಮತ್ತಲ್ಲಿ ಟಪ್ ಅಂತ ಆಚೆ ಬಂದ್ಬಿಡೋದು. ಸೊ ಪೆಟಿಕೆಟ್ ಮೇಲೆ ಕೂತ್ಕೊಂಡು ಅದೆಲ್ಲ ಸಣ್ಣ ಚುಕ್ಕಿ ಚುಕ್ಕಿ ಬ್ಲಡ್ದೆಲ್ಲ ಇರೋದು. ಆ ಸ್ಥಿತಿಯಲ್ಲಿ ನಂಗೆ ಅದನ್ನು ತೆಗಿಯೋಕ್ಕಾಗಲ್ಲ, ಯುಟ್ರಸ್ ರಪ್ಚರ್ ಆಗಿ ಬಿದ್ದುಬಿಟ್ಟು ಅದನ್ನು ರಿಪೇರ್ ಮಾಡಿದ್ದಾರೆ, ಎಲ್ಲ ಹೊಂದಾಣಿಕೆ ಮಾಡಿದ್ದಾರೆ, ಒಂದೂ ಆಗಲ್ಲ, ತೆಗಿಯಕ್ಕೆ ಆಗೋದೇ ಇಲ್ಲ ಅಂತ ಹೇಳಿಬಿಟ್ಟಿದ್ರು. ನಾನು ಸಬ್ ಕಾನ್ಷಿಯಸ್ ಮೈಂಡ್ಗೆ ಹೋಗಿ, ನೀನೇ ನನ್ನ ಬೆಸ್ಟ್ ಡಾಕ್ಟರ್, ಒರಿಜಿನಲ್ ಆಗಿ ಉಟ್ರಸ್ ಎಲ್ಲಿರ್ಬೇಕೋ ಅಲ್ಲಿ ನೀನೇ ಇಡ್ತಾ ಇದೀಯ, ನಾನು ನಿನ್ನೇ ನಂಬಿದ್ದೀನಿ ಅಷ್ಟೇ ಹೇಳಿ ದಿನಾನು ಧ್ಯಾನ, ಆಟೋ ಸಜೆಸ್ಟ್ ಅಂದರೆ ಸ್ವಯಂ ಸಲಹೆ, ಟೇಕಿಂಗ್ ದಿ ಹೆಲ್ಪ್ ಆಫ್ ಸಬ್ ಕಾನ್ಷಿಯಸ್ ಮೈಂಡ್, ಮಾಡಿ 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 ಅದ್ರ ಕಡೆ ಗಮನ ಇಲ್ಲ ನನಗೆ. ಅದನ್ನು 2 ತಿಂಗಳ ಹೊತ್ತಿಗೆ ಒಳಗಡೆ ಹೊರಟೋಗಿದೆ. ನಾನು ಪುಷ್ಯ ಕ್ಲಿನಿಕ್ ಅಂತ ಶಿವಮೊಗ್ಗದಲ್ಲಿ ತೋರಿಸ್ತಾ ಇದ್ದಿದ್ದು ಡಾಕ್ಟರ್ ಹತ್ರ, ಗೈನಿಕಾಲಜಿಸ್ಟ್. ಅವರು ನನಗೆ ಅದಾದ್ಮೇಲೆ ಸಿಕ್ಬಿಟ್ಟು ಕೇಳಿದ್ರು, ಏನು ನಿಮ್ಗೆ ಹೇಳಿದೆ 15 ದಿವಸದಲ್ಲಿ ತೆಗೆಸ್ಕೋಬೇಕು ಅಂತ, ಕಿವಿಗೆ ಹಾಕ್ಕೊಳ್ಳಲ್ಲ, ನೀವೆಲ್ಲ ಎಜುಕೇಟೆಡ್ಡಾ ಅಂತಂದ್ರು. ಇಲ್ಲ ಮೇಡಮ್, ನಾನು ಧ್ಯಾನಪಾನ ಅವೆಲ್ಲ ಯಾವುದಾಗಲ್ಲ, ಸುಮ್ಮನಿರಿ ಅಂದರು. ಇಲ್ಲ ಮೇಡಮ್ ಅಂತಂದೆ. ಅದಾದ್ಮೇಲೆ ಇನ್ನೊಂದ್ಸಲ ನನಗೆ ಕ್ಲಿನಿಕ್ಗೆ ನನ್ನ ಮಗಳು ನೆನಕೋ ಕರ್ಕೊಂಡು ಹೋಗಿದ್ದೆ, ಅವ್ರ ಯಜಮಾನರು ಆರ್ಥೋಪೆಡಿಕ್. ಆವಾಗ ಸಿಕ್ಬಿಟ್ಟು ಏನು ಮಾಡಿದ್ರಿ ನೀವು ಅಂದರೆ, ಇಲ್ಲ ಮೇಡಮ್ ನಾ ಐ ಆಮ್ ಟೋಟಲಿ ಹೆಲ್ತಿ, ನಾನು ಸಬ್ ಕಾನ್ಷಿಯಸ್ ಮೈಂಡ್ ಅಂತ ಕಲ್ತ್ಕೊಂಡು ಅದನ್ನು ಆಟೋ ಸಜೆಸ್ಟ್ ಮಾಡ್ಕೊಂಡು ಪೂರ್ತಿ ವಾಸಿಯಾಗಿದೆ. ಚೆಕ್ ಮಾಡಿದ್ರು, ಹೌದು ಹೆಂಗೆ ಅಂದರು. ನನಗಾಗಿದೆ ಮೇಡಮ್, ಸಂತೋಷವಾಗಿದ್ದೀನಿ, ಥ್ಯಾಂಕ್ ಯು ಫಾರ್ ಯುವರ್ ಕನ್ಸರ್ನ್ ಅಂತ ಹೇಳಿದೆ. ಅದು ಒಂದು ಸಿಚುಯೇಷನ್. ಇನ್ನೊಂದು, ನನಗೆ ಗಂಟಲಲ್ಲಿ ಟಾನ್ಸಲ್ಸ್ ಮೇಲೆ ಆಪ್ಸಿಸ್ ಒಂದು ಕುರು ಥರ ಆಗಿಬಿಟ್ಟು ಬರ್ಸ್ಟ್ ಆಗಿಬಿಟ್ಟು ಕಿವಿ ಮೂಗಲೆಲ್ಲ ರಕ್ತ ಬಂದುಬಿಟ್ಟು ಅನ್ಕಾನ್ಷಿಯಸ್ ಆಗೋಯ್ತು. ತಕ್ಷಣ ನಮ್ಮ ತಾಯಿ ನನ್ನನ್ನು ENT ಅವ್ರ ಹತ್ರ ಕರ್ಕೊಂಡು, ಗಂಟಲು 3 ದಿವಸದಿಂದ ಜ್ವರ ಇದ್ದಿದ್ದರಿಂದ ಗಂಟ್ಲಿಗೆ ಸಂಬಂಧಪಟ್ಟಿದ್ದು ಅಂತ ಕರ್ಕೊಂಡೋದ್ರು. ಆಗ ENT ಅವ್ರು ಹೇಳಿದ್ರು, ಈ ಥರ ಆಪ್ಸಿಸ್ ಆಗಿಬಿಟ್ಟಿದೆ, ಇಷ್ಟೊಂದು ಜ್ವರ ಇದೆ, ಈಗ ಆಪ್ರೇಷನ್ ಮಾಡೋಕ್ಕಾಗಲ್ಲ, ಇದು ಸ್ವಲ್ಪ ಜ್ವರ ಕಡಿಮೆ ಆಗಬೇಕು ಅಂತ ಔಷಧಿ ಕೊಟ್ಟು ಇಂಜೆಕ್ಷನ್ಸ್ ಕೊಟ್ಟು ಕಳಿಸ್ಕೊಟ್ರು. ಮನೆಗೆ ಬಂದ್ವಿ, 3 ದಿನ ಆಯಿತು, ಜ್ವರ ಇಳಿತು. ಸೊ ಅಲ್ಲಿ ಹೋಗಿ ಜ್ವರ ಇಳಿದಿದೆ ಅಂತ ಹೋದರೆ ಅವ್ರು ಇದ್ಕೊಂಡು, ಏನಮ್ಮ ಬಲಗಡೆ ಇದ್ದಿದ್ದು ಎಡಗಡೆಗೂ ಆಗಿ ಗಂಟ್ಲೆಲ್ಲ ಹರಡ್ಬಿಟ್ಟಿದೆಯಲ್ಲ, ಈ ಒಂದು ಕಿರುನಾಲ್ಗೆಲ್ಲ ಬಂದ್ಬಿಟ್ಟಿದೆ ಅಂದರೆ ಅದನ್ನು ಸ್ನಿಪ್ ಮಾಡಿಬಿಟ್ರೆ ವಾಯ್ಸಿಗೆ ತೊಂದರೆ ಆಗುತ್ತಲ್ಲ ಅಂದರು. ಡಾಕ್ಟ್ರೇ, ಫಸ್ಟ್ ನನ್ನ ಮಗಳನ್ನು ಉಳಿಸ್ಕೊಡಿ, ಅದು ಏನಾಗಿದೆ ನಮ್ಗೆ ಅರ್ಥ ಆಗಲ್ಲ ನೀವೇನು ಹೇಳಿದ್ರು, ಒಟ್ಟಲ್ಲಿಗೆ ಸದ್ಯಕೊಳ್ಳೋ ಆಚೆಗೆ ಬರಬೇಕು ಅಂತ. ಸರಿ, ಆಮೇಲೆ ಅಡ್ಮಿಟ್ ಮಾಡಿಕೊಂಡು ಆಪ್ರೇಷನ್ ಮಾಡಿದ್ರು, ಮಾಡುವಾಗ ಕಿರುನಾಲ್ಗೆ ಕತ್ತರಿಸೋದು. ಸರಿ, ನನಗದು ಗೊತ್ತಿಲ್ಲ, ಯಾಕೆ ನನಗೆ ಅನ್ಕಾನ್ಷಿಯಸ್ ಸ್ಟೇಟಲ್ಲೇ ಇರ್ತಿದ್ದೆ ನಾನು, ತುಂಬ ಜ್ವರ ಇದಾಗಿ. ಸರಿ, ಆಪ್ರೇಷನ್ ಆಯಿತು, ಆಮೇಲೆ ಮಾತಾಡೋಕ್ಕೆ ಹೋಗ್ತೀನಿ, ವಾಯ್ಸೇ ಬರ್ತಾ ಇಲ್ಲ. ಚೆಕಪ್ಪಿಗೆ ಹೋದಾಗ ಕೇಳಿದೆ, ಹಿಂಗಂದೆ, ಇಲ್ಲ ಇಲ್ಲ ಅದು ಬರಲ್ಲ ಅದು ಅಷ್ಟೇ ಅಂದರು. ಬಾವಿಲಿ ಬಿದ್ದಂಗೆ ಆಗೋಯ್ತು ನನಗೆ, ನನ್ನ ಆಸ್ತಿನೇ ಮಾತು, ಮಾತಾಡೋಕ್ಕಾಗಲ್ಲ ಅಂದ್ಬಿಟ್ರಲ್ಲ, ಭಾಳ ಬೇಜಾರಾಗ್ಬಿಡ್ತು. ಆಮೇಲೆ ಹೇಳಿದ್ರು, ನೀವು ಸ್ವಲ್ಪ ಹುಷಾರಾದ್ಮೇಲೆ ಸ್ಪೀಚ್ ಥೆರಪಿಗೆ ಹೋದರೆ ಒಂದು ಅಲ್ಪ ಸ್ವಲ್ಪ ವಾಯ್ಸ್ ಬಂದರೂ ಬರ್ಬೋದು, ಬಟ್ ಅದು ಅಶ್ಯೂರ್ ಮಾಡಲ್ಲ ಅಂದರು. ತುಂಬ ದುಃಖ ಆಗೋಯ್ತು ನನಗೆ. ತಕ್ಷಣ ನೆನಪಾಯಿತು, ಅಯ್ಯೋ ಸಬ್ ಕಾನ್ಷಿಯಸ್ ಮೈಂಡ್ ಇರುವಾಗ ನಾನು ಯಾಕೆ ಯೋಚನೆ ಮಾಡೋದು, ನಾನು ತುಂಬ ಒಳ್ಳೆ ಸಂಗೀತ ಹಾಡ್ತಾ ಇದ್ದೆ, ನಾನು ಎಲ್ಲ ಬ್ಯಾಂಕಲ್ಲಿ ಏನು ಫಂಕ್ಷನ್ ಆದರೂ ಪ್ರೇಯರ್ ಎಲ್ಲ ನಾನೇ ಮಾಡ್ತಾ ಇದ್ದಿದ್ದು. ಹಾಡೋ ಹಂಗಿಲ್ಲ, ಮಾತಾಡೋ ಹಂಗಿಲ್ಲ ಅಂದ್ಬಿಟ್ರಲ್ಲ, ಭಾಳ ದುಃಖ ಆಗಿತ್ತು. ಸಬ್ ಕಾನ್ಷಿಯಸ್ ಮೈಂಡಿಗೆ ಹೋಗಿ ನಾನು ಹೇಳ್ತಾ ಬಂದೆ, ನನಗೆ ಧ್ವನಿ ಬೇಕು, ನಾನು ಮಾತಾಡಬೇಕು, ಮಾತೇ ನನ್ನ ಆಸ್ತಿ, ಹಾಗಾಗಿ ನನಗೆ ದಯವಿಟ್ಟು ನೀ ಏನು ಮಾಡ್ತೀಯೋ ಹೇಗೆ ರಿಪೇರ್ ಮಾಡ್ತೀಯೋ ಗೊತ್ತಿಲ್ಲ ನನಗೆ, ನಾನು ಅಟ್ಲೀಸ್ಟ್ ನನ್ನ ಮನಸ್ಸಲ್ಲಿರೋದನ್ನು 4 ಜನ ಕೇಳೋಕ್ಕೆ ತಿಳಿಸೋಷ್ಟಾದ ಧ್ವನಿ ಕೊಡು ಅಂತ ದಿನಾ ಮಾಡ್ತಾ ಇದ್ದೆ. ಒಂದು 3-4 ತಿಂಗಳ ಹೊತ್ತಿಗೆ ಒಂಥರ ಕ್ರ್ಯಾಕ್ಡ್ ವಾಯ್ಸ್ ಥರ ಬಂತು. ಆಮೇಲೆ ಚೆಕಪ್ಗೆ ಹೋಗಿ ಬಂದರು, ಇಲ್ಲ ಮೇಡಮ್ ಸ್ವಲ್ಪ ಧೈರ್ಯ ತೊಗೋಬೇಕು, ನೀವು ಧೈರ್ಯ ಮಾಡ್ಕೋಬೇಕು ಅಂತೆಲ್ಲ ಹೇಳಿದ್ರು. ಆದರೆ ನಾನು ಸಬ್ ಕಾನ್ಷಿಯಸ್ ಮೊರೆ ಹೋದೆ, ಧ್ಯಾನದ ಮೊರೆ ಹೋದೆ, ಕಲರ್ ಥೆರಪಿ ಕಲ್ತಾಗಿತ್ತು, ಕಲರ್ ಥೆರಪಿ ಕೊಟ್ಕೊಂಡೆ, ಬ್ಲೂ ಚಕ್ರ ಇದು ಮೆಡಿಟೇಷನ್ ಮಾಡಿಕೊಂಡು ಕೊಡ್ತಾ ಹೋದೆ. ಸೊ ಹಾಗೆಲ್ಲ ಮಾಡ್ಕೊಂಡು ನನಗೆ 6 ತಿಂಗಳಲ್ಲಿ ಪೂರ್ತಿ ವಾಯ್ಸ್ ಬಂತು. ಆದರೆ ಮಾತಾಡಿದರೆ ಮಾರನೇ ದಿನ ಒಂಚೂರು ನೋವು ಇವತ್ತಿಗೂ ಬರುತ್ತೆ,
ಕೇರ್ನಾಲ್ಗೆ ವೈಬ್ರೇಟ್ ಆಗ್ಬೇಕಲ್ಲ ವಾಯ್ಸ್ ಬರಕ್ಕೆ, ಸ್ವಲ್ಪ ನೋವು ಬರುತ್ತೆ, ಹಾಡಂತೂ ಹೇಳಕ್ಕಾಗಲ್ಲ, ಪೂರ್ತಿ ಸ್ಟಾಪ್ ಆಗೋಯ್ತು. ಬಟ್ ಈಗ ನಾನು ಟೆಲಿಪತಿ, ನಾನೇ ನನಗೆ ಒಂದು ಅನುಭವ ಆಯ್ತು. ಈಗ ಟೆಲಿಪತಿ ಬಗ್ಗೆ ನೀವು ಹೇಳಿದ್ರಿ, ನಾನು ಅನ್ಕೊಂಡಿದ್ದು ಪತ್ರಿಸರಿಗೆ ಇದೋಯ್ತು ಅಂತ. ನಮ್ಮ ಅಕ್ಕನ ಮಗಳ ಮದ್ವೆನಲ್ಲಿ ನಮ್ಮ ಮನೆಯವರೆಲ್ಲ ಕಾರಲ್ಲಿ ಮದ್ವೆಗೆ ಹೋಗಿದ್ವಿ. ಅಲ್ಲಿಂದ ವಾಪಸ್ ಬರ್ತಾ ತುಮಕೂರಲ್ಲಿ ಒಂದು ಬಟ್ಟೆ ಎಕ್ಸಿಬಿಷನ್ಗೆ ಹೋಗಿದ್ದೀವಿ, ವಾಪಸ್ ಶಿವಮೊಗ್ಗಕ್ಕೆ ಬಂದ್ವಿ. ನಾನು ತರಕಾರಿ ತೊಗೊಂಡು ಮನೆಗೆ ಹೋಗಿ ಮಾಡಬೇಕು ಅಂತ ಇಳಿದ್ರೆ ನಂದು ವ್ಯಾನಿಟಿ ಬ್ಯಾಗು ಮಿಸ್ ಆಗಿಬಿಟ್ಟಿದೆ. ಆಗ ಗೊತ್ತಾಗಿಲ್ಲ, ಮನೆಗೆ ಹೋಗ್ಬಿಟ್ಟು ವ್ಯಾನಿಟಿ ಬ್ಯಾಗ್ ನೋಡ್ತೀನಿ ಇಲ್ವೇ ಇಲ್ಲ. ಮದುವೆಯಲ್ಲಿ ನಾನು ಹಾಕ್ಕೊಳ್ಳೋಕ್ಕೆ, ನನ್ನ ಮಗಳು ಹೇರ್ಕೊಳ್ಳೋಕ್ಕೆ, ನನ್ನ ಮಗಳು ದೊಡ್ಡ ಮಗಳು ಮದುವೆಯಲ್ಲಿ ಕೊಟ್ಟಿರೋ ಚಿನ್ನ ಅಷ್ಟು ಚಿನ್ನ ಹೊರಟಾಯ್ತು. ಆದರೆ ನನಗೆ ಧ್ಯಾನ ಸಬ್ಕಾನ್ಷಿಯಸ್ ಮೈಂಡ್ ಇದ್ದಿದ್ದರಿಂದ ಧೈರ್ಯ ಕೆಡಲಿಲ್ಲ. ಅದು ಹೂಬತ್ತಿ ಹಾಕಿ ದೇವ್ರಿಗೆ ದೀಪ ಹಚ್ಚಕ್ಕೆ ಟ್ರೈ ಮಾಡಿದ್ರೆ ಸಿಕ್ಕಲಿಲ್ವಲ್ಲ ಅಂತ ಫಸ್ಟ್ ಚಿನ್ನ ಹೋಗಿದೆ ಅಂತ ಗೊತ್ತಾಗಿದೆ. ಸರಿ, ಕೂತ್ಕೊಂಡು ಸ್ನಾನ ಮಾಡಿಬಿಟ್ಟು ಧ್ಯಾನ ಕೂತ್ಕೊಂಡ್ರೆ ನನಗೊಂದು ಮೆಸೇಜ್ ಬಂತು, ನಿನ್ನ ಬ್ಯಾಗ್ ಇರೋ ಹಾಗೆ ಸಿಗುತ್ತೆ, ಡೋಂಟ್ ವರಿ ಅಂತ. ನಾನು ತಕ್ಷಣ ಯಾರಿಗೆ ಈ ಬ್ಯಾಗ್ ಸಿಕ್ಕಿದ್ರು, ಅದು ನನಗೆ ಹಿಂತಿರುಗಿಸೋ ಅಂಥ ಬುದ್ಧಿ ಅವ್ರಿಗೆ ಸಿಗ್ತಾ ಇದೆ ಅಂತ ನಾನು ಟೆಲಿಪತಿ ಕಳಿಸ್ತಾ ಇದ್ದೆ. ಒಂದೇ ಒಂದು ರೂಪಾಯಿಯೂ ಹಾಳಾಗದೆ, ಒಂದು ಖರ್ಚೀಫು ಹೋಗದೆ ನನಗೆ ಆ ಬ್ಯಾಗ್ ಸಿಕ್ತು. ರಾಜಾಜಿನಗರ್ ಮೇನ್ ರೋಡಲ್ಲಿ, ವೆಸ್ಟ್ ಆಫ್ ಕಾರ್ಡ್ ರೋಡಲ್ಲಿ ಹೋಗ್ತಾ ಅಲ್ಲಿ ಒಂದು ಹೋಟೆಲ್ ಹತ್ರ ಒಂದು ಫೋನ್ ಮಾಡೋಕ್ಕೆ ನಿಂತುಬಿಟ್ಟು ಫೋನ್ ಮಾಡಿದ್ದೆ ಯಾರಿಗೋ. ಅವರು ಫೋನ್ ಮಾಡಿದ್ರು ನನಗೆ, ಗೋಪಾಲ್ ಅಂದ್ಬಿಟ್ಟು ಫೋನ್ ಮಾಡಿ. ಅದರೊಳಗಡೆ ನಾನು ಯಾವಾಗಲೂ ನನಗೊಂದು ಅಭ್ಯಾಸ, ಯಾವುದೇ ಪರ್ಸು ಏನೇ ತೊಗೊಂಡ್ರು ಅದರಲ್ಲಿ ನನ್ನ ಕಾಂಟ್ಯಾಕ್ಟ್ ನಂಬರ್ ಯಾರ್ದಾರು ಒಂದು ನಂಬರ್ ಹಾಕಿ ಅದರಲ್ಲಿ ಇಡೋದು. ಸೊ ಆ ಥರದಲ್ಲಿ ಅವರು ನೆಕ್ಸ್ಟ್ ಡೇ ನಾನು ಫೋನ್ ಮಾಡಿದ್ರು. ಫೋನ್ ಮಾಡಿಟ್ಟು, ಮನೋರಮಾ ಅಂದರೆ ನೀವೇನಾದರು? ಹೌದು, ನಾನೇ. ಸರಿ, ನಿಮ್ಮ ಪರಿಸರಗಡೆ ಒಂದು ಚೀಟಿ ಸಿಕ್ತು ನನಗೆ, ಸಿ ಎಸ್ ಲಕ್ಷ್ಮಿ ಅಂತ. ಇಲ್ವಾರಕ್ಕೆ ಫೋನ್ ಮಾಡಿದೆ ನಾನು. ಅವರು ಫೋನ್ ಮಾಡಿ ನಿಮಗೆ ಮನೋರಮಾ ಗೊತ್ತಾ ಅಂತ ಕೇಳಿದಾರಲ್ಲ, ಅವ್ರಿಗೆ ಆಕ್ಸಿಡೆಂಟಲ್ಲಿ ಸತ್ತೋಗಿದ್ದೀನಿ ಅಂದ್ಕೊಂಡಿದ್ದಾರೆ ಅವರು. ಯಾಕೆ ಏನು ಅಂತಿದ್ದಾರೆ? ಏನಿಲ್ಲ, ಅವ್ರ ನಂಬರ್ ಕೊಡಿ ಅಂತ ನಂಬರ್ ಇಸ್ಕೊಂಡು ನನಗೆ ಫೋನ್ ಮಾಡಿ ಮನೋರಮಾ ಅಂತ ಫೋನ್ ಮಾಡಿಬಿಟ್ಟು, ನಿಮ್ಮದು ಈ ಥರ ಚೀಲ ಸಿಕ್ಕಿದೆ, ಹೋಟೆಲಲ್ಲಿದೆ ಅಂದರು. ಹೋಟೆಲಿಗೆ ನಾನು ಬಂದೇ ಇಲ್ಲ ಸರ್, ಹೋಟೆಲ್ಗೂ ನಂಗೆ ಸಂಬಂಧನೇ ಇಲ್ಲ, ಬಂದಿಲ್ಲ. ಇಲ್ಲಮ್ಮ, ನಮ್ಮದೊಂದು ಬೂತ್ ಇದೆ ಮುಂದ್ಗಡೆ, ಅಲ್ಲಿ ನಿಮ್ಮ ಬ್ಯಾಗ್ ಸಿಕ್ಕಿದೆ ಅಂದರು. ಬೂತಲ್ಲಿ ಹೆಂಗೆ ಸರ್? ನಾನು ಬೆಳಗ್ಗೆ ಬಂದಿದ್ದು ಹೌದು, ಆದರೆ ಬೂತಲ್ಲಿ ಫೋನ್ ಮಾಡಿ ಬಂದುಬಿಟ್ಟಿದ್ದೀನಿ, ನನ್ನ ಬ್ಯಾಗ್ ಅಲ್ಲಿ ಬಿಟ್ಟಿಲ್ಲ, ತುಮಕೂರಲ್ಲಿ ತೊಗೊಂಡು ಉಪಯೋಗಿಸಿದ್ದೀನಿ. ಗೊತ್ತಿಲ್ಲಮ್ಮ ಇಲ್ಲಿದೆ ಅಂತಂದರು. ಆಮೇಲೆ ಕೆಲಸದವ್ರು ಹೇಳಿದ್ದಾರೆ, ನೋಡಿ ಬ್ಯಾಗ್ ಇದೆ, ಏನು ಮಾಡಿದರೆ ಇಟ್ಬಿಡು ಅಟ್ಟದಲ್ಲಿ, ಮಾರನೇ ದಿನ ಫೋನ್ ಮಾಡಿ ಮಾತಾಡ್ಸೋಣ ಅಂತ. ಯಾರು ಹುಡುಗರು ಯಾರು ತೊಗೊಂಡಿಲ್ಲ, ಇಟ್ಟಿದ್ದಾರೆ, ಫೋನ್ ಮಾಡಿದ್ರು. ಅಲ್ಲೊಂದು ಬಹಳ ಒಂದು ಎಲ್ರಿಗೂ ನಂಬಕ್ಕಾಗದೇ ಇರೋವಂಥ ಒಂದು ವಿಚಾರ ಆಯ್ತು ಅಲ್ಲಿ. ಈ ಬ್ಯಾಗ್ ನಿಮ್ಮದೇ ಅನ್ನೋಕ್ಕೆ ಏನು ಪ್ರೂಫು ಅಂತ ಕೇಳಿದ್ರು ಮಿಸ್ಟರ್ ಗೋಪಾಲ್. ಇವತ್ತಿಗೂ ಇದ್ದಾರೆ ಅವರು. ಆವಾಗ ನಾನು ಹೇಳಿದೆ, ಸರ್ ಆ ಬ್ಯಾಗಲ್ಲಿ ಒಂದು ಚೆಕ್ ಬುಕ್ ಇದೆ, ಓಡಿ ಚೆಕ್ ಬುಕ್ ಇದೆ, ಅದನ್ನು ತೊಗೊಳ್ಳಿ ಸರ್ ಅಂತ. ಅದು ಅಕೌಂಟ್ ನಂಬರ್ ಗೊತ್ತಾ ನಿಮಗೆ ಅಂದರು. ಅಕೌಂಟ್ ನಂಬರ್ ನಿಮಗೆ ಬಾಯಲ್ಲೇ ಇರುತ್ತೆ, ಇನ್ನೇನಾರು ಹೇಳೋಕ್ಕಾಗತ್ತಾ ಪ್ರೂಫು ಅಂದರು. ಸರ್ ಚೆಕ್ ಬುಕ್ ತೆಗೀರಿ ಹಿಂದೆ. ಚೆಕ್ ಬುಕ್ ತೆಗೆದ್ರು, ಆ ಚೆಕ್ ಬುಕ್ಕಲ್ಲಿರೋವಂಥ ಚೆಕ್ ಲೀಫ್ ನಂಬರ್ನ ನಾ ಶಿವಮೊಗ್ಗದಿಂದ ಪಬ್ಲಿಕ್ ಬೂತಿಂದ ನಂಬರ್ ಓದಿ ಹೇಳಿದೆ ಅವ್ರಿಗೆ. ಹೇಳಿಬಿಟ್ಟು ಈ ಥರ ಇದೆ ಸರ್ ಅದು ನೋಡಿ. ಹೆಂಗಮ್ಮ ಹೇಳ್ತಾ ಇದ್ದೀರಾ ಅಲ್ಲಿಂದ ಅಂದರು. ಸರ್ ನಾನೊಬ್ಳು ಧ್ಯಾನಿ, ಏನು ಈ ಕ್ಷಣಕ್ಕೆ ನಂಗೆ ಕಾಣಿಸ್ತಾ ಇದೆ, ಹೇಳ್ತಾ ಇದ್ದೀನಿ, ಈ ನಂಬರ್ ನನಗೆ ಬೆಂಗಳೂರಿಗೆ ಬರೋಕ್ಕಾಗಲ್ಲ ಇಸ್ಕೊಳ್ಳೋಕ್ಕೆ, ನಾನು ಸ್ನೇಹಿತೆಯನ್ನು ಕಳಿಸ್ಕೊಡ್ತೀನಿ, ದಯವಿಟ್ಟು ಈ ಬ್ಯಾಗನ್ನು ಅವ್ರ ಹತ್ರ ಕೊಟ್ಟು ಕಳಿಸಿ ಅಂತ ಹೇಳಿದೆ. ಅವ್ರಿಗೆ ಆಶ್ಚರ್ಯ ಆಗೋಯ್ತು. ನಿಜವಾಗ್ಲೂ ಆಶ್ಚರ್ಯ ಕಣಮ್ಮ, ಆ ಚೆಕ್ ಬುಕ್ಕಿನ ನಂಬರನ್ನ ಯಾರು ಕ್ಷಣದಲ್ಲಿ ಅದು ಸಾಧ್ಯ ಆಯ್ತು. ಆ ನಂಬರನ್ನ ಬರೆದು ಕೊಟ್ಟೆ, ನನ್ನ ಫ್ರೆಂಡಿಗೆ ಫೋನ್ ಮಾಡಿ ಹೇಳಿದೆ. ಅವಳು ನಮ್ಮ ಮನೆಯವರಾಗ ಬೆಂಗಳೂರಿನಲ್ಲಿ ಒಂದು ಮೀಟಿಂಗಿಗೆ ಹೋಗಿದ್ರು, ಅವರಿಬ್ಬರು ಹೋಗಿ ಅದನ್ನು ಕಲೆಕ್ಟ್ ಮಾಡಿದ್ರು. ಕಲೆಕ್ಟ್ ಮಾಡ್ಕೊಳ್ಳುವಾಗ ಒಂದು ಸಂಗತಿ ಆಯಿತು, ಅದರಲ್ಲಿ ಏನೇನಿದೆ ಅಂತ ಹೆಂಗೆ ಅಂತ. ಅದು ಅದನ್ನು ಹೇಳಿದೆ ಏನಿದೆ ಅಂತ ಹೇಳಿದೆ, ಅದನ್ನು ಕೊಟ್ಟರು. ಒಂದು ಇಟ್ಕೊಳ್ಳೋದ್ರೆ ನಂಗೆ ಅಷ್ಟು ವಾಪಸ್ ಕೊಟ್ಟರು. ಆ ಹುಡುಗರಿಗೆ ಇಬ್ಬರಿಗೂ ಚಿನ್ನದ ಉಂಗುರಿಗಳು ಮಾಡಿಸ್ಕೊಟ್ಟೆ ನಾನು ಸಂತೋಷಕ್ಕೋಸ್ಕರವಾಗಿ. ಅಲ್ಲ, ಹಾಗೆ ನಾವು ಕೇಳ್ತಾ ಹೋದರೆ ಮನೋರಮ ಅವರ ಒಂದು ಒಂದು ನೆನಪಿನ ಬುತ್ತಿಯಲ್ಲಿ ಬಹಳಷ್ಟು ಘಟನೆಗಳು, ಪವಾಡಗಳು ನಡೆದಿದೆ. ಮತ್ತು ನಿರಂತರವಾಗಿ ಅವರು ಈ ಧ್ಯಾನವನ್ನು ಪ್ರಾಕ್ಟೀಸ್ ಮಾಡ್ತಿರೋದ್ರಿಂದ ಬಹಳಷ್ಟು ಆರೋಗ್ಯಯುತರಾಗಿ ಮತ್ತು ಸಮಾಜಕ್ಕೂ ಬಹಳಷ್ಟು ಕಾಣಿಕೆಯನ್ನು ನಿರಂತರವಾಗಿ ಕೊಡ್ತಾ ಬಂದಿದ್ದಾರೆ. ಶಿಕ್ಷಣ ಕ್ಷೇತ್ರ ಆಗಿರ್ಬೋದು, ಬ್ಯಾಂಕಿಂಗ್ ಕ್ಷೇತ್ರ ಆಗಿರ್ಬೋದು, ಧ್ಯಾನ, ರೇಖಿ, ಆಕ್ಯುಪ್ರೆಷರ್, ಇದೆಲ್ಲವೂ ಈ ಎಲ್ಲದರ ಜೊತೆ ಅವರು ಒಂದು ಒಳ್ಳೆಯ ಸಂಸಾರವನ್ನು ಎರಡು ಮಕ್ಕಳ ತಾಯಿಯಾಗಿ ಅವರು ನಡೆಸಿದ್ದಾರೆ. ಮತ್ತು ಸಮಾಜಕ್ಕವರು ನಿರಂತರವಾಗಿ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. ಇಂಥ ಹಿರಿಯರು ಬಂದಿರುವಂಥದ್ದು ನಮ್ಮೆಲ್ಲರಿಗೂ ಬಹಳ ಸಂತೋಷ ತಂದಿದೆ. ನಮ್ಮ ಇವತ್ತಿನ ಈ ಕಾರ್ಯಕ್ರಮವನ್ನು ನಾವು ಇಲ್ಲಿಗೆ ಮುಗಿಸಬೇಕಾಗಿದೆ. ಶ್ರೀಮತಿ ಮನೋರಮಾ ಅವರಿಗೆ ಬಸವ ಟಿವಿಯ ಪರವಾಗಿ ನಾವೆಲ್ಲ ತುಂಬ ಹೃದಯದ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೀವಿ. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ಸೋ ಮಚ್. ನಿರಂತರವಾಗಿ ನೋಡ್ತಾಯಿರಿ ಶ್ರೀ ಬಸವ ಟಿವಿ. ಇದು ಸಂಸ್ಕಾರದ ಬೆಳಕು. ಎಲ್ಲರಿಗೂ ಶರಣು ಶರಣಾರ್ಥಿ.